ನನ್ನ 50 ವರ್ಷ ಚಲನಚಿತ್ರ ಜೀವನದಲ್ಲಿ ನನ್ನವನಾಗಿ ನನ್ನ ಮನೆಯವನಾಗಿ ನನ್ನ ಹೃದಯದ ಆಪ್ತ ಮಿತ್ರನಾದ ಸಾಹಸ ಸಿಂಹ ವಿಷ್ಣುವರ್ಧನನಿಗೆ ಅರ್ಪಣೆ ದ್ವಾರಕೀಶ್. ಕೈಯಲ್ಲಿ ನೋಡಿದ್ರು ಫೋನು, ಯಾವಾಗ ನೋಡಿದ್ರು ಫೋನು. ನಮ್ಮ ದೇಶದಲ್ಲಿ 120 ಕೋಟಿ ಜನ ಇದ್ರೆ 160 ಕೋಟಿ ಫೋನ್ಗಳಿದೆ. ಒಬ್ಬೊಬ್ಬನ ಕೈಯಲ್ಲಿ 2 3 ಫೋನ್ ಇಟ್ಕೊಂಡಿರ್ತಾನೆ. ಯಾರಾದರೂ ಒಬ್ಬನ ಫೋನ್ ನ 5 ನಿಮಿಷ ಕೈಗೆ ತಗೊಂಡು ನೋಡಿದ್ರೆ ಸಾಕು, ಅವನ ಇಡೀ ಜಾತಕ ಹೇಳಿಬಿಡಬಹುದು. ಅಲ್ಲ, ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ ನೋಡ್ರಿ. ಅದೇನ್ರಿ ಇರುತ್ತೆ ಅಷ್ಟೊಂದು ಮಾತಾಡಕ್ಕೆ ಅಂತ? ಸೆಲ್ ಫೋನ್ ಕಂಡಿಡಿಯೋಕ್ ಮುಂಚೆ ಇವರೆಲ್ಲರೂ ಹೇಗೆ ಜೀವನ ನಡೆಸ್ತಾ ಇದ್ರೋ ಏನೋ ಪಾಪ. ಸರ್, ನಾನು ಡೈರೆಕ್ಟರ್ ಸರ್. ಅಯ್ಯೋ, ಸಂಬಂಧ ಇದೆ ಸರ್. ನಾನು ಹೇಳೋಕ್ ಹೊರಟಿರೋ ವಿಷಯಕ್ಕೂ ಈ ಸಿನಿಮಾಗೂ ಸಂಬಂಧ ಇದೆ ಸರ್. ಇದೊಂದು ವಿಷಯ ಮಾತ್ರ ಹೇಳ್ಬಿಟ್ಟು ಹೋಗ್ತೀನಿ ಸರ್, ಪ್ಲೀಸ್. ಹಾಗೆ ಒಂದ್ಸಲ ನಿಮ್ ನಿಮ್ ಪಾಕೆಟ್ ಅಲ್ಲಿ ನಿಮ್ ನಿಮ್ಮ ಫೋನ್ಗಳು ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ನನಗೋಸ್ಕರ. ಏ ಗುರು, ಸಿನಿಮಾ ಶುರು ಮಾಡಪ್ಪ. ಆದಿಶೇಷನ್ ಸಹವಾಸ ಬೇಡ ಬೇಡ ಅಂತ ನೀನು ಎಷ್ಟು ಹೇಳಿದ್ರು ನಾನು ಕೇಳಲಿಲ್ಲ. ಈಗ ನಾನು ಅವನ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅವನು ನನ್ನ ಕೊಂದೇ ಬಿಡ್ತಾನೆ. ಸರ್ಕಾರನೇ ನಿಮ್ಮ ಕೈಯಲ್ಲಿದೆ ರೀ, ನಿಮ್ಗೆ ಏನೂ ಆಗಲ್ಲ, ಯಾಕೆ ಹೆದರ್ಕೊಂತೀರಾ? ಆದಿಶೇಷ ಎಂಥವನು ಅಂತ ನಿನಗೆ ಗೊತ್ತಿಲ್ಲಮ್ಮ. ಅವನ ಕಡೆ ಹುಡುಗರು ನಮ್ಮ ಮನೆವರೆಗೂ ಬಂದ್ಬಿಟ್ಟಿದ್ದಾರೆ. ಅವ್ರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಚಿತ್ರ ಹಿಂಸೆ ಕೊಟ್ಟು ನನ್ನ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತಾರೆ. ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡು. ಏನ್ ಮಾಡ್ತಿದ್ದೀರಾ? ಕ್ಷಮಿಸ್ಬಿಡಮ್ಮ. ಆದಿಶೇಷನ್ ಹೇಳ್ರು, ಇದಕ್ಕೆಲ್ಲ ಕೊನೆ ಅಂತ ಒಂದಿದ್ದೇ ಇರುತ್ತೆ. ಮೇಲೆ ಬೈದಾನೆ ಕಂಡ್ರು,
ಇದಾನೆ ಮೇಲೊಬ್ಬ ವಿಷ್ಣು 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 ವಿಷ್ಣುವರ್ಧನ ನಮಸ್ಕಾರ ಸರ್ ಬಾರೆ ಓಪನ್ ಮಾಡ್ಕೊಂಡ್ಬಿಟ್ಟಿದ್ರೆ ಇಲ್ಲಿ ಅದನ್ನ ಕೇಳಕ್ ನೀನ್ ಯಾರು ನೋಡಿ ಸರ್ ನಾವ್ ಯಾರು ಅಂತ ನಿಮಗ್ ಗೊತ್ತಿಲ್ಲ ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ ಆದ್ರೂ ಒಂದ್ ಮಾತು ಹೇಳ್ತೀನಿ ಈ ತರ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಹೆಂಗಸರ ಮಕ್ಕಳು ಇರುವಂತ ಈ ಪಬ್ಲಿಕ್ ಜಾಗದಲ್ಲಿ ಗಲಾಟೆ ಮಾಡೋದು ಪರದೆ ಮೇಲಿರೋ ನಮ್ಮ ಯಜಮಾನರಿಗೂ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಏನ್ ಹೇಳ್ತೀನಿ ನೀವು ಈ ಬಾಟ್ಲ್ಗಳನ್ನ ನಂತರ ಕೊಟ್ಟಿರಿ ಭದ್ರವಾಗಿ ಇಡ್ಕೊಂತೀನಿ ಪಿಕ್ಚರ್ ಮುಗಿದ್ಮೇಲೆ ನಿಮಗೆ ಕೊಡ್ತೀನಿ ಹೆಂಗಿದೆ ಐಡಿಯಾ ಕೊಟ್ಟಿಲ್ಲ ಅಂದ್ರೆ ಅಣ್ಣ ಯಜಮಾನರು ಬರೀ ಹಾಲುಂಡೆ ತವರು ಯಜಮಾನರು ಈ ತರ ಸೆಂಟಿಮೆಂಟ್ ಸಿನಿಮಾ ಮಾತ್ರ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಅನ್ಕೊಂಬೇಡಿ ಸಾಹಸ ಸಿಂಹ ಸಿಂಹ ಗರ್ಜನೆ ಅಂತ ಕಮರ್ಷಿಯಲ್ ಪಿಕ್ಚರ್ ಮಾಡಿದ್ದಾರೆ ಈಗ ನಿಮಗೆ ಸೆಂಟಿಮೆಂಟ್ ಡೈಲಾಗ್ ಅರ್ಥ ಆಗಲ್ಲ ಅನ್ನೋದಾದ್ರೆ ಕಮರ್ಷಿಯಲ್ ಆಗಿ ಹೇಳಬೇಕಾಗುತ್ತೆ ಹೇಳ ಯಾರ ಇವನು ವಿಷ್ಣು ವಿಷ್ಣು ವರ್ಧನ ಅವರ ಹೆಸರು ಇಟ್ಕೊಂಡ್ಬಿಟ್ರೆ ಅವ್ರಾಗ್ಬಿಡ್ತಾನೆ ಆಗತ್ತಲ್ಲಪ್ಪ ಏನಣ್ಣ ಅವ್ರ ರೇಂಜ್ಗೆ ಆಗತ್ತಾ ಆದ್ರೂ ಇಷ್ಟು ವರ್ಷ ಏನೋ ಒಂದು ಮಾಡ್ಕೊಂಡ್ ಬಂದಿದ್ದಕ್ಕೆ ಒಂದ್ ರೇಂಜ್ಗಂತೂ ಇದ್ದೀನಣ್ಣ ನಾನು ಅವ್ರ ಆಶೀರ್ವಾದ ಇದ್ರೆ ಒಂದ್ ರೇಂಜ್ಗೆ ಹೋಗೇ ಹೋಗ್ತೀನಣ್ಣ ಏನ ಈಗ ಏನಿಲ್ಲ ಒಂದ್ ಕೆಲಸ ಮಾಡಣ ಹೆಂಗಸ್ಗಳ ಮಧ್ಯೆ ಗಲಾಟೆ ನಡೀಬಾರ್ದು ಅಂತ ಅಣ್ಣನ ಹೇಳಿದ್ದಾರೆ ಕರೆಕ್ಟಾ ಅದಕ್ಕೆ ಲೊಕೇಶನ್ ಒಂಚೂ ಶಿಫ್ಟ್ ಮಾಡೋಣ ಏನಂತೀರ ಅಲ್ಲಿ ನೋಡಿ ನೀನೇನಲ್ಲಿ ನಾನ್ ಮಾತ್ರ ಅಲ್ಲ ಸರ್ ನೀವೆಲ್ಲರೂ ಇದ್ದೀರಾ ಅಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ನೋಡಿ ಅಣ್ಣವ್ರು ಇಲ್ಲ ಅನ್ಬಿಟ್ಟು ಅವ್ರ ಪಿಕ್ಚರ್ಗೆ ಬಂದ್ಬಿಟ್ಟು ಗಲಾಟೆ ಮಾಡ್ತೀರಾ ನೀವು ಅವ್ರ ಇಲ್ಲ ಅಂದ್ರೆ ಏನಂತರೋ ನಮ್ಮಂತ ಕೋಟಿಗಟ್ಟಲೆ ಅಭಿಮಾನಿಗಳ ಮನಸ್ಸಲ್ಲಿ ಮನೆ ಮಾಡ್ಕೊಂಡು ಇನ್ನೂ ಇಲ್ಲೇ ಬದುಕಿದ್ದಾರೆ ಲೈ ತಪ್ಪು ಬರೀ ಥಿಯೇಟರ್ ಅಲ್ಲ
ಕುಡಿಯೋ ಬಾರಲ್ಲಿ ಕುಣಿಯೋ ಪಬ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಯಾವ್ದೇ ಕಾಲೇಜ್ನಲ್ಲಾದ್ರೂ ಮರ್ಯಾದತ್ರ ಹೆಂಗಸ್ರ ಮೇಲೆ ನೀವೇನಾದ್ರೂ ಬಾಲ ಬಿಚ್ಚಿದ್ರು ನನ್ನಂತ ಅಭಿಮಾನಿಗಳು ನಿಮ್ಮನ್ನ ಅಲ್ಲೇ ಅಡ್ಡ ದಿನ್ನ ಸೀಳಾಕ್ಬಿಡ್ತಾರೆ. ಹುಷಾರ್, ಇದನ್ನ ಇಂಗ್ಲಿಷ್ ನಲ್ಲಿ ಹೇಳಬೇಕು ಅಂದ್ರೆ ಬಿ ಕೇರ್ಫುಲ್. ಕರೆಕ್ಟ್ ಏನ್ರಪ್ಪ ನಾ ಹೇಳಿದ್ದು? ಅಣ್ಣ ನಮಸ್ಕಾರ. 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 ವಿಷ್ಣು ಅಲ್ಲದ ಬೇಗ ಹೇಳಿ ಮೇಡಮ್ ಪ್ಲೀಸ್. ಅಯ್ಯೋ ದೋಸ್ತ, ನಿನಗೆ ರಾಜಯೋಗ ಶುರುವಾಗಿತ್ತಲೇ. ನಾನು ಅನ್ಕೊಂಡೆ ನೀನ್ ಇಲ್ಲೇ ಇರ್ತೀಯ ಅಂತ. ವಿಷ್ಣು, ಏನ್ಗೆ ವಯಸ್ಸಾಯ್ತಲ್ಲಪ್ಪ, ನಾನು ಹೋದ್ಮೇಲೆ ನನ್ನ ಎಲ್ಲಾ ವ್ಯವಹಾರ ನೀನೇ ತಾನೇನಪ್ಪ ನೋಡ್ಕೋಬೇಕು? ಯಾವ್ದು ಅದೇನಪ್ಪ ಆ ಕಲ್ಯಾಣ ನಗರದಲ್ಲಿರೋ 24 ಡಬಲ್ ಬೆಡ್ರೂಮ್ ಅಪಾರ್ಟ್ಮೆಂಟು, 48 ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟು, ಅದ್ರೆದುರುಗಡೆ 50-80 ನಲ್ಲಿ ಕಟ್ಟಿರೋ 5-5 ಬೆಡ್ರೂಮ್ ಇರೋ ಎಲ್ಲಾ ಬಂಗ್ಲೆಗಳು ನಾಳೆಯಿಂದ ನೀನೇ ನೋಡ್ಕೋಬೇಕು. ನಂಗೆ ಯಾವ್ದು ಬೇಡ, ನೀವೇ ಇಟ್ಕೊಳ್ಳಿ. ಅಯ್ಯ, ನಿಮ್ ಗಾಡಿ ದೊಡ್ಡ ಮನಸ್ಸು ಮಾಡಿ ಕೊಡ್ಬೇಕಾದ್ರೆ ಯಾಕಪ್ಪ ಬೇಡ ಅಂತೀಯ? ಯಾವ್ದು ಇದು? ಇದು ಇದೊಂದು ಜೈಮಹಲ್ ಪ್ಯಾಲೇಸ್, ಇದೊಂದು ಲಲಿತ್ ಮಹಲ್ ಪ್ಯಾಲೇಸ್. ಇಟ್ಕೊಂಡಿರೋದು ಒಂದು ಡಬ್ಬ ಇಸ್ತ್ರಿ ಅಂಗಡಿನ ಐರನ್ ಬಿಸ್ನೆಸ್ ತರ ಆಡ್ತಾನಲ್ಲ, ಆಮೇಲೆ ಆ ಕಲ್ಯಾಣ ನಗರದಲ್ಲಿ ಅವನು ಇಸ್ತ್ರಿ ಪಡ್ಕೊಂಡು ಸತ್ತೋದಂತೆ, ನಾನು ಅಲ್ಲೋಗಿ ಇಸ್ತ್ರಿ ಮಾಡ್ತಾ ಕೂರ್ಬೇಕಂತ ನನಗೇನು ಬರೋ ಕೆಲಸ ಅಲ್ವಾ? ಫಸ್ಟ್ ಆ ಪೈಪಿಗೆ ತಂಬಾಕು ಹಾಕು, ಹೊಗೆನ ಬರಲಿ, ಶೋಕಿಗೇನು ಕಮ್ಮಿ ಇಲ್ಲ. ಬಾಡಿಗೆ ಕೋಟು ಪಟ್ಟಿ ಪಟ್ಟಿ ಲೋಗಿ ಕೋಟ್ ಸುದ್ದಿ ಬರ್ಬೇಡ ನೀನು. ಈ ಕೋಟು ನನ್ನ ಗಿರಾಕಿ ನನ್ನ ಇಸ್ತ್ರಿ ಮೆಚ್ಚಿ ಕೊಟ್ಟಿರೋ ಗಿಫ್ಟ್. ನೀನ್ ಏನಾದ್ರೂ ಮಾಡ್ಕೋ, ನನಗೆ ಹೇಳ್ತೀಯ? ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆ ಲಾಂಡ್ರಿ ಕತೆ ಕುಕ್ದಂಗ್ ಊರ್ ಮುಂದೆಲ್ಲ ಕುಕ್ಕೊಂಡು ಓಡಾಡ್ತಿಲ್ಲ, ನನ್ ವ್ಯಾಲ್ಯೂ ಅನ್ನಬೇಕು. ಅಲ್ಲ ಕಣಪ್ಪ, ತಂದೆಗೆ ಸಹಾಯ ಮಾಡೋದ್ರಲ್ಲಿ ತಪ್ಪೇನಿದೆ? ಚಿಕ್ಕಪ್ಪ ನೀ ಸುಮ್ನರು, ಮಾತಾಡೋ ಮಧ್ಯದಲ್ಲಿ ಹೇಳ್ತಾ ಇದೀನಿ, ನಾನು ಇಸ್ತ್ರಿ ಇಸ್ತ್ರಿ ನೋಡ್ಕೊಂಡಿರೋದಕ್ಕಾಗಲ್ಲ, ಈಗಲೇ ಹೇಳ್ತಾ ಇದೀನಿ. ಲವ್ ಆ ಇಸ್ತ್ರಿ ಬಿಟ್ಕೇನಪ್ಪ, ನಮ್ಗೆ ಇಷ್ಟು ದಿನ ಗಂಜಿ ಹೋಗಿದಿರೋದು? ಎಷ್ಟು ದಿನ ಮಿಸ್ಟರ್ ಪುಟ್ಟು, ಇನ್ಮೇಲೆ ಅಲ್ಲ, ಎಲ್ಲ ಚೇಂಜ್ ಆಗಿದೆ, ಗೊತ್ತಿಲ್ಲದ್ರ ವಿಷಯ ಕೇಳಿ ಹೇಳ್ತೀನಿ. ಲೇಯ್ ಹೇಳ ಹೇಳ ಅವ್ರಿಗೆ, ಗುರುದೆಸೆ ಬಂದಾಯ್ತು, ಅವರಿಗಿನ್ನು ರಾಜಯೋಗನೇ. ಮೊದ್ಲು ನಿನ್ನ ನೋಡ್ಬೇಕು ಮೆಟ್ಟಲ್ ನನ್ನ ಮಗನೇ, ನಿನ್ನಿಂದಾನೇ ನನ್ನ ಮಗ ಹಾಳಾಗೋಗಿರೋದು. ಏನಾದ್ರು ಅವನ ಜಾತಕ ದೇವರಲ್ಲಿ ಇವನದು ಇಂದ್ರನ ಜಾತಕ. ಸಹಸ್ರ ಶೀರ್ಷ ಪುರುಷ ರಾಜರಲ್ಲಿ ವಿಷ್ಣುವರ್ಧನನ ಜಾತಕ. ಸಹಸ್ರಾಕ್ಷ ರಸಿಕತೆಯಲ್ಲಿ ಮನ್ಮಥನ ಜಾತಕ. ಸಬೋವಿಂ ವಿಶ್ವತೋ ವಿತ್ವ ಮನುಷ್ಯರಲ್ಲಿ ಬಿಲ್ಗೇಟ್ಸ್ ಜಾತಕ. ಒಟ್ಟಿನಲ್ಲಿ ಇವನು ಹಾಳಾಗಿರುವುದಿಲ್ಲ, ಇಡೀ ರಾಜ್ಯವನ್ನೇ ಆಳ್ತಾನೆ. ಒಂದೊಂದು ಆಸೆನೊಂದು ಸಾವಿರ ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1-2-3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. 1-2-3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ. ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ಗುರು
ಮಾಡು ಖಾಲಿ ಜೇಬಿದ್ದರೂ ಸಹ ದೊಡ್ಡ ಕನಸನೇ ಕಾಣುತ್ತಿರುವೆನು ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು ಲೈಫ್ ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು ಆಸೆಯೆಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು ಹೆದರಿನಲ್ಲೇ ರಾಜ ನಾನು ನನ್ಗೆ ಯಾರ ಹಂಗಿದೆ ಒಂದೇ ಒಂದು ಆಸೆ ನಂದು ಸಾವಿರ ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೆಸ್ ಸಾಕು ಆಸೆಗೆ ಟ್ಯಾಕ್ಸ್ ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ಗೆ ನಾನೇ ರಾಜನು ಒನ್ ಟೂ ತ್ರೀ ವಿಷ್ಣು ವರ್ಧನ ಕರುನಾಡ ಕಿಂಗೋ ನಾನನ ಪ್ರೀತಿಲಿ ಅಂತರೇ ಜನ ಕೇಳ್ಕೊಂಡು ಹೋಗೋ ನನಗ್ ಸೈಟ್ ಹೊಡಿಯೋರ್ಗೆ ಪರಿವಲ್ಲಿ ನನ್ನ ಜಡೆ ಎಳಿಯೋರ್ಗೆ ನಾಗವಲ್ಲಿ ಏನ್ ಮಾಮ ಒಂದ್ ಮೊಬೈಲ್ ಇಟ್ಕೊಳಕ್ ಆಗಲ್ವಾ ಬಟ್ಟೆ ಬೇಕು ಅಂತ ಹೇಳಕ್ಕೆ ನಾಲ್ಕ್ ಬೀದಿ ನಡ್ಕೊಂಡ್ ಬರ್ಬೇಕು ನನ್ ದೇಹ ಏನಾಗ್ಬೇಕು ಅದನ್ನ ಇನ್ನೊಂದ್ಸತಿ ಹೇಳುವಲ್ಲಿ ಒಂದ್ 10,000 ರೂಪಾಯಿ ಮೊಬೈಲ್ ಕೊಡ್ಸಂದ್ರೆ ಸಾಯ್ತಾನೆ ಕೊಡ್ಸತ್ತಾನೆ ಹೆಜ್ಜೆಗ್ ತಕ್ ಕೆಂಡ ಬಟ್ಟೆಗ್ ತಕ್ ಇಸ್ತ್ರಿ 1,000 ರೂಪಾಯಿ ಮೊಬೈಲ್ ಸಾಕು ಮಗನೇ ನಿನ್ಗೆ ಹೌದು ನಿಮ್ ಡಿಸ್ಕಷನ್ಸ್ ಎಲ್ಲ ಆಮೇಲೆ ಇಟ್ಕೊಳ್ಳಿ ಮೊದ್ಲು ಕರ್ನಲ್ ಮನೆಗೆ ಈ ಇಸ್ತ್ರಿ ಬಟ್ಟೆಗಳನ್ನ ತಗೊಂಡ್ ಹೋಗಿ ಕೊಡಿ ಹೋಯ್ತಾ ಇದ್ದೆ ಒಂಚೂರು ಹೊಡೆದ್ಬಿಟ್ಟಿದೀನಿ ಬಲ್ಲಿ ಅದಕ್ಕೋಸ್ಕರ ವಿಷ್ಣು ಒಂಚೂರು ಬಾ ಮಗ ಇಲ್ಲಿ ಈ ಬಟ್ಟೆ ತಗೊಂಡಾಗ ಕರ್ನಲ್ ಮನೆ ಕೊಟ್ ಬಂದ ಹೋಗಿನ್ ಬರ ಕೆಲ್ಸ ಅಲ್ವಾ ನನ್ಗೆ ಏ ಮಗ ಅಪ್ಪಂಗ್ ಸ್ವಲ್ಪ ಹೆಲ್ಪ್ ಮಾಡ್ ಬಾರೋ ಮಗ ಏನಪ್ಪ ನಿಂದು ಕರ್ಮ ಅರ್ಥ ಏನಿದು ಲೋಕಲ್ ರಮ್ಮ ನನ್ ಸರ್ಕು ಹೌದು ಸ್ವಲ್ಪ ಒಡಿ ತಗೋ ಇದನ್ನ ಬರೀ ಒಡಿತೀಯ ಬಲ್ಲಿ ನೀನು ನಾನು ಮದುವೆ ಆಗ್ತೀನಿ ಅಂತ ಒಂದ್ಸತಿ ಹೇಳು ಎಲ್ಲ ಬಿಟ್ಬಿಡ್ತೀನಿ ಇಡೀ ಬಾಟ್ಲಿ ಒಡಿ ಬಲ್ಲಿ ನನ್ನನ್ನು ಮದುವೆ ಆಗ್ತೀನ ಇದೇನೋ ಮಾಡ್ತಾ ಇದ್ಯಾ ವಿಷ್ಣು ಏನ್ ಮತ್ತೆ ಲಾಂಡ್ರಿ ಬಟ್ಟೆ ನಿಂಗೆ ತಗೊಂಡೋಗ್ಲ ಪ್ಯಾಕ್ ಮಾಡ್ಕೊಂಡ್ ತಗೊಂಡೋದ್ರೆ ಯಾವ್ದೋ ಫಂಕ್ಷನ್ ಗಿಫ್ಟ್ ಅನ್ಕೋತಾರೆ ಡ್ಯಾಡಿ ಒಬ್ಬ ಲಾಂಡ್ರಿ ಮಗ ಅನ್ಬಿಟ್ಟು ಏರಿಯಾದಲ್ಲಿ 4 ಜನಕ್ಕೆ ಮಾತ್ರ ಗೊತ್ತು ಸುಮ್ನರ್ ಮಿಗ್ದವ್ರಿಗೆಲ್ಲ ಬೆಳ್ಳಾರಿ ರೇಂಜ್ ಐರನ್ ಬಿಸ್ನೆಸ್ ಅವನ್ ಕೇಳ್ತಾನೆ ಯಾವ ಐರನ್ ಅಂತ ಥ್ಯಾಂಕ್ ಯು ಏನೆಲ್ಲ ಹೊಗೆ ಹಾಕೊಂಬಿಟ್ರ ಹಲೋ ಹಲೋ ಲಾಂಡ್ರಿ ಬಟ್ಟೆ ತಂದಿದ್ದೀನಿ ಅದನ್ನಲ್ಲೇ ಇಟ್ಬಿಡಪ್ಪ ದಿಸ್ ಇಸ್ ಗ್ರೇಟ್ ನಿನಗೆ ಗುರುಬಲ ಬಂದಾಯ್ತು ನಿನ್ನನ್ನು ಕಟ್ಟಿಕೊಳ್ಳುವಂತಹ ಹುಡುಗಿಯನ್ನು ಕಾಣುವಂತಹ ಸಮಯ ಸನಿಹವಾಗಿದೆ ನಿನ್ನವಳು ಹಾಗೆ ಇಳಿದು ಬರುವಾಗ ಬ್ಯಾಂಡ್ ಇಲ್ಲ ವಾಲ್ಗ ಇಲ್ಲ ಬರೀ ವೇದ ಮಂತ್ರಗಳು ಅವಳು ಆಕಾಶದಲ್ಲ ಭೂಮಿಯಲ್ಲ ಮಧ್ಯ ದೇವತೆಯಾಗಿ ಇಳಿದು ಬರುತ್ತಾಳೆ ದೋಸ್ತ ಜಡಿಮಳೆಯಲ್ಲ ತುಂತುರು ಮಳೆಯಲ್ಲ ಬರೀ ಹೂ ಮಳೆ ಯಾವತ್ತು ಅಂತ ಹೆಣ್ಣನ್ನು ನೀನು ನೋಡುತ್ತೀಯೋ ಆ ಕ್ಷಣದಿಂದ ನಿನ್ನ ಆಸೆಗಳೆಲ್ಲ ಈಡೇರುತ್ತೆ ಯಾಕ ವಿಷ್ಣು ಏನಾಯ್ತಪ್ಪ ಮೆತ್ಗೆ ಭಾರತೀಯ ಹೆಸರು ನಂಗೆ ಸೆಟ್ ಆಗತ್ತಂತ ಚೂರು ನೋಡು ಬೇಕ ಬೇಕ ಭಾರತೀಯ ವಿಷ್ಣು ವಿಷ್ಣು ಭಾರತೀಯ
ಜನ್ಮ ಜನ್ಮಾಂತರದ ಸಂಬಂಧ ಖಂಡಿತ ತಾನೆ ಖಂಡಿತ ಹಂಗಾಗಲ್ಲ ತಾನೆ ಇಲ್ಲೋದಪ್ಪ ನಿಂಗೊಂದು ಒಳ್ಳೆ ಸೊಸೆ ನೋಡಿದೀನಪ್ಪ ಎಲ್ಲಪ್ಪ ನಾನು ಅವ್ರ ಮುಂದೆ ತಾನೇ ಕೂತಿದ್ದೀನಿ ಅಷ್ಟು ಗೊತ್ತಾಗಲ್ವಾ ಮುಚ್ಚುವಲ್ಲಿ ನಾನು ನಿನ್ ಬಗ್ಗೆ ಮಾತಾಡ್ತಾ ಇಲ್ಲ ಕರ್ನಲ್ ಮನೆಗೆ ಹೋಗಿದ್ನಲ್ಲಪ್ಪ ಬಟ್ಟೆ ಕೊಡಕ್ಕೆ ಅವ್ರ ಮಗಳನ್ನ ನೋಡಿದಪ್ಪ ನಾಲ್ಕ ತಿಂಗಳು ಬಸ್ರಿ ಡೆಲಿವರಿಗೆ ಅಂತ ಬಂದಿದ್ದಾಳೆ ಗೊತ್ತು ಅಲ್ಲಿ ನನಗೆ ಅವ್ರ ತಂಗಿ ಭಾರತಿ ಅಂತ ಈ ರೇಷ್ಮೆ ಸೀರೆನ ಪೆಟ್ರೋಲ್ ಹಾಕಿ ವಾಶ್ ಮಾಡಿದ್ರೆ ಹೆಂಗಿರುತ್ತಲ್ಲಪ್ಪ ಅಷ್ಟು ಫ್ರೆಶ್ ಆಗಿದ್ದಾಳಪ್ಪ ಭಾರತಿ ಅಮೆರಿಕಾದಲ್ಲಿ ಓದ್ ಮುಗಿಸಿ ಹೋದ ವಾರ ಅಷ್ಟೇ ಇಲ್ಲಿಗೆ ಬಂದಿದ್ದಾಳೆ ಆ ಮಲ್ಲಿಗೆ ಹಾಸ್ಪಿಟಲ್ ಎಂಟಿ ಸೂರ್ಯ ಪ್ರಕಾಶ್ ಅವರಿಗೆ ಗೊತ್ತಾಗ್ದಾಗೆ ಅವ್ರನ್ನ ನೋಡೋಕೆ ನಾಳೆನೆ ಅಲ್ಲಿಗೆ ಹೋಗ್ತಿದ್ದಾಳೆ ಆ ಡಾಕ್ಟರ್ ಏನಾದ್ರೂ ಇಷ್ಟ ಆದ್ರೆ ಬಾಲ್ಗೌತ್ಸದಂತು ಗ್ಯಾರಂಟಿ ವಿಷ್ಣು ನಿನಗೆ ನಾನೇ ಸೆಟ್ ಆಗೋದು ವಿಷ್ಣು ಅವಳು ಹೇಳೋದು ದಿಟ ಮಗ ಅಷ್ಟು ದೊಡ್ಡ ಡಾಕ್ಟರ್ನೇ ಅವಳು ವೈಟಿಂಗ್ ಅಲ್ಲಿ ಇಟ್ಟವಳೆ ಅಂತಂದ್ರೆ ಇನ್ನು ನಮ್ಮ ಪರಿಸ್ಥಿತಿ ಏನೋ ಮಗ ನೀ ಸುಮ್ಮನೆ ಇರು ಬ್ಲಾಕಿ ಈಗ ಏನು ಅವಳಿಗೆ ಡಾಕ್ಟರ್ ಗಂಡು ತಾನೇ ಬೇಕು ಹೌದು ನಾಳೆ ನನ್ನ ಭಾರತಿ ಯಾವ ಹಾಸ್ಪಿಟ್ಲಿಗೆ ಹೋಗ್ತದೆ ಡಾಕ್ಟ್ರೆ ನಿಮ್ ಕೋಟ್ ಐರನ್ ಮಾಡಿ ಇಲ್ಲೇ ಇಟ್ಟಿದ್ದೆ ಯಾವ ನಾಯಿ ತಗೊಂಡೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಬನ್ನಿ ಸಾರಿ ನಿಮ್ಗೇನು ಆಗಿಲ್ಲ ತಾನೆ ಏನಾದ್ರೂ ಆಗಿದ್ರೆ ಹೇಳಿ ಟ್ರೀಟ್ಮೆಂಟ್ಗೆ ರೆಡಿ ಮಾಡ್ತೀನಿ ಏ ಪೇಷಂಟ್ ಇಟ್ಟೆ ನೋ 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 ಐ ಆಮ್ ಆಲ್ ರೈಟ್ ಶೂರ್ ಅಲ್ಲ ಏಯ್ ಇವ್ರ ಕಾಲಿಗೆ ಹಂಗೇನ ಬೆಳೆದ್ ನೀನು ನಾನು ಯಾಕಪ್ಪ ಡಾಕ್ಟರ್ ಎಮೋಷನ್ ತಡೆಯಕಾಗಿಲ್ಲ ನನ್ನ ಆರ್ಟ್ ಅಲ್ಲಿ ಇದ್ದ ದೊಡ್ಡ ತೂತನ್ನ ನಿಮ್ಮ ಕೈಯಾರೆ ವಾಲಾದ ಮುಚ್ಚಿಬಿಟ್ರಲ್ಲ ಡಾಕ್ಟರ್ ಈ ಜೀವ ನಿಮ್ ಭಿಕ್ಷೆ 5000 ರೂಪಾಯಿ ಇದೆ ಹುಷಾರ ಆಮೇಲೆ ಏ ಹಾಲಿ ಕರ್ಕೊಂಡು ಹೋಗು 3000 ರೂಪಾಯಿ ರೂಮಿಗೆ ಕರ್ಕೊಂಡು ಹೋಗು ನೆಕ್ಸ್ಟ್ ಡಾಕ್ಟರ್ ಡಾಕ್ಟರ್ ಅಮ್ಮೋರಿ ನಿಮ್ಮ ಯಜಮಾನರ ಕೈಗುಣದಿಂದ ನಾನು ನನ್ನ ಮಗು ಈಗ ಜೀವಂತವಾಗಿದ್ದೀವಿ ಆ ದೇವ್ರು ಆದಷ್ಟು ಬೇಗ ನಿಮಗೂ ಇಂಥದ್ದೊಂದು ಒಳ್ಳೆ ಮಗು ಕೊಡ್ಲಿ ಡಾಕ್ಟರ್ ಅಮ್ಮೋರೆ ಡಾಕ್ಟ್ರೇ ನಿಮ್ ಬಾಯಾರೆ ಈ ಮಗುಗೊಂದು ಒಳ್ಳೆ ಹೆಸರಿಡಿ ಡಾಕ್ಟ್ರೇ ನೋಡಿ ಮೊದಲನೇದಾಗಿ ನನಗೂ ಅವ್ರಿಗೂ ಮದುವೆ ಆಗಿಲ್ಲ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಪಾಪ ಅವ್ರ ಕೇಳಿ ನೀವು ನನಗೆ ಕೆಟ್ಟು ಕೋಪ ಬರ್ತಾ ಇದೆ ಪರವಾಗಿಲ್ಲ ಬಿಡಿ ಡಾಕ್ಟರ್ ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ರು ನೀವೇ ಯಾವ್ದಾದ್ರೂ ಹೆಸರು ಹೇಳಿ ತುಂಬಾ ದೊಡ್ಡ ಮನ್ಸು ನಿಮ್ದು ನನಗೆ ಹೆಸರು ಅಂದ್ರೆ ನಿಮ್ಗೆ ಯಾವ್ದಾದ್ರೂ ಇಷ್ಟವಾದ ಹೆಸರು ನೆನಪಿದ್ರೆ ಹೇಳಿ ನನಗೆ ಚಿಕ್ಕ ವಯಸ್ಸಿನ ಇಷ್ಟ ಅಂದ್ರೆ ಒಂದೇ ಒಂದು ಹೆಸರು ಭಾರತಿ ಅಂತ ಅದನ್ನೇ ಮೂರು ಸಾರಿ ಕಿವಿಯಲ್ಲಿ ಹೇಳ್ಬಿಡಿ ಹೌದಾ ಅಯ್ಯೋ ಅವ್ರ ಕಿವಿಯಲ್ಲ ಮಗುವಿನ ಕಿವಿಯಲ್ಲಿ ಸಾರಿ ಅಭ್ಯಾಸ ಇಲ್ವಲ್ಲ ಭಾರತಿ 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 ತಗೊಳ್ಳಿ 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 ಬೇಗ ಒಂದು ನಿಮಿಷ ಮಗುಗೆ ನಾನು ಕೊಡ್ಲೇಬೇಕಲ್ಲ ನನ್ಗೆ ಅಯ್ಯೋ 50,000 ಡಾಕ್ಟರ್ ಇದಕ್ಕೆ ಪರವಾಗಿಲ್ಲ ಬಿಡ ಮಗುಕ್ಕಿನ ದೊಡ್ಡ ಮಗು ತಾನೆ ತೊಂದರೆ ತಗೊಳ್ಳಿ ಹುಷಾರು ಚೈನು ಓಡಿ ನೀವು ಡಾಕ್ಟ್ರೆ ಅಲ್ಲ ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ ನೀವು ಡಾಕ್ಟ್ರು ಅಲ್ವೇ ಅಲ್ಲ ಯೋ ಯಾಕೆ ಅಯ್ಯಯ್ಯ ನೀವಿದ್ದೀರಲ್ಲ ನೀವು ನನ್ನ ಪ್ರಾಣ ಉಳಿಸಿದ ದೇವ್ರು ನೀವು ನಮ್ಮ ಮನೆ ದೇವ್ರು ಕುಲ ದೇವ್ರು ಡಾಕ್ಟರ್ ನೀವು ಅಲ್ಲಮ್ಮ ಮೂರನೇ ಮಾಡಿ ಹಿಡ್ಕೊಂಡ್ ಬಂದಿದ್ದಾರೆ ಏನ್ ಸ್ವಲ್ಪ ನೋಡ್ಕೊಂಡ ತಾನೆ ಮೂರನೇ ಮಾಡಿ ಅಲ್ಲ ಡಾಕ್ಟ್ರೆ ಹದ್ಮೂರನೇ ಮಾಡಿಯಿಂದ ನಗದ್ ಬಿದ್ದ ನಲ್ಲಿಕ್ ಹಾಕ್ತೀನಿ ನನ್ನ ಯಾವ ಡಾಕ್ಟ್ರು ನೋಡ್ಲಿಲ್ಲ ನೀವು ಆಪರೇಷನ್ ಮಾಡಿ ನನ್ ಪ್ರಾಣ ಉಳಿಸ್ಬಿಟ್ರಿ ಡಾಕ್ಟ್ರೆ ನಿಮ್ಗಿಂತ ಒಳ್ಳೆ ಡಾಕ್ಟರ್ ಸಿಗಲ್ಲ ಡಾಕ್ಟ್ರೆ ಆಪರೇಷನ್ ಬೇರೆ ದುಡ್ಡಿಸ್ಕೊಂಡಿಲ್ಲ ನಾನು ನೀವೊಂದು ಕೆಲಸ ಮಾಡಿ ಹುಟ್ಟೇನ ಮಗ ತರ ಕಾಣ್ತಾನೆ ಹುಟ್ಟೇನ ಮಗ ಯಾಕೆ ಡಾಕ್ಟರ್ ಡ್ರೆಸ್ ಹಾಕ್ತಾನೆ ಮೆತ್ತಿಗೆ ಮೆತ್ತಿಗೆ ಇವನ್ ಸೀನಲ್ಲಿ ಇರ್ಲಿಲ್ವೇ ನೀನು ಪುಟ್ಟೇನ ಮಗ ಡಾಕ್ಟರ್ ಪುಟ್ಟಯ್ಯ ಅವರ ಮೇಲ್ಗಡೆ ಮೇಲ್ಗಡೆ ಹೋಗಿ ಹೌದು ನಿಮ್ಗೆ ಪ್ರಾಬ್ಲಮ್ ಆಗಿದೆಯಾ ಚೆಕ್ ಮಾಡತ್ತಾನೆ
ಎಲ್ಲ ನಾರ್ಮಲ್ ಇದೆಯಲ್ಲ. ಅದು ನಾನು ಇಲ್ಲೊಬ್ರನ್ನ ನೋಡಕ್ ಬಂದ್ರ ಅನ್ಕೊಂಡೆ. ಸಾರಿ. ಯುವರ್ ಅ ಗೈನಕಾಲಜಿಸ್ಟ್ ಆರ್ ನ್ಯೂರಾಲಜಿಸ್ಟ್ ಆರ್ ಕಾರ್ಡಿಯೋಲಜಿಸ್ಟ್? ನಡ್ಕೊಂಡು ಹೋಗ್ತಾ ಮಾತಾಡೋಣ. ಓಕೆ ಬನ್ನಿ. ಅದೇನಂದ್ರೆ ನೋಡಿ, ಎಲ್ಲ ತರ ಪೇಷಂಟ್ಸ್ ಬರುವಾಗ ನಾವ್ ಯಾರೋ ಒಬ್ರು ಇಬ್ರು ಪೇಷಂಟ್ಸ್ ಮಾತ್ರ ನೋಡ್ಕೊಬಾರ್ದು, ಎಲ್ರು ನೋಡ್ಕೊಬೇಕಾಗುತ್ತೆ. ಅದಕ್ಕೆ ಎಲ್ಲ ಕಡೆ ಕೈ ಹಾಕ್ತೀನಿ ನಾನು. ಏನು ಗೊತ್ತಾಗ್ಲಿಲ್ಲ ನಮಗೆ ಗೊತ್ತಿಲ್ಲ. ಹೌದು, ನಿಮಗೆ ಈ ಡಾಕ್ಟರ್ ಸೂರ್ಯಪ್ರಕಾಶ್ ಅವ್ರು ಗೊತ್ತಾ? ಇಲ್ಲ ಹೇಳ್ತೀನಿ ಬನ್ನಿ. ಏನಂದ್ರೆ ಈ ಪ್ರೇ ಈ ಹಾಸ್ಪಿಟಲ್ ಬರುವಂತ ಎಲ್ಲ ಮೇಜರ್ ಆಪರೇಷನ್ಸ್ ಗಳನ್ನ ಮಾಡೋದ್ ನಾನೇ. ಆದ್ರೆ ಅದರಿಂದ ಬರುವಂತ ಹಣ ಹೆಸರು ಅವನ್ ತೊಗೊಂಡೋಗ್ತಾನೆ. ಬೇಸಿಕ್ಲಿ ಅವನಿಗೆ ಹಣ ಮತ್ತೆ ಹೆಸರು ಇಂಪಾರ್ಟೆಂಟ್. ನನಗೆ ಪ್ಯಾಶನ್ ಇಲ್ಲ. ನಿಮ್ಮನ್ನ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಿಮ್ ಹೆಸರೇನು? ವಿಷ್ಣುವರ್ಧನ, ಡಾಕ್ಟರ್ ವಿಷ್ಣುವರ್ಧನ. ಯುವರ್ ವಿಸಿಟಿಂಗ್ ಕಾರ್ಡ್? ಬೇಸಿಕ್ಲಿ ನಾನು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಇಡೋದಿಲ್ಲ, ಯಾಕಂದ್ರೆ ಎಷ್ಟೊತ್ತಿಗೆ ವಿಸಿಟ್ ಮಾಡ್ತೀನಿ ನನಗೆ ಗೊತ್ತಿರಲ್ವೇ. ಅಟ್ ಲೀಸ್ಟ್ ಫೋನ್ ನಂಬರ್? ನಾನು ಮೊಬೈಲ್ ಇಡೋದಿಲ್ಲ. ಏನಕ್ಕಂದ್ರೆ ನೋಡಿ, ಆಪರೇಷನ್ ಮಾಡಬೇಕಾದ್ರೆ ಕಾಲ್ ಬರುತ್ತೆ, ಪೇಷಂಟ್ ಡಿಸ್ಟರ್ಬ್ ಆಗುತ್ತೆ. ಈ ತರ ಚೆಕ್ ಮಾಡಬೇಕಾದ್ರೆ ಎಸ್ ಎಂ ಎಸ್ ಬರುತ್ತೆ, ಪೇಷಂಟ್ ಡಿಸ್ಟರ್ಬ್ ಆಗುತ್ತೆ. ನನ್ನ ಪ್ರಕಾರ ಯಾವ ಡಾಕ್ಟರ್ ಮೊಬೈಲ್ ಇಟ್ಕೂಡ್ದು? ದಿಸ್ ಇಸ್ ಮೈ ಕಾರ್ಡ್. ಭಾರತಿ, ಭಾರತಿ ಕಾರ್ಡಲ್ಲಿದೆ. ನಿಮ್ಗೆ ಇಷ್ಟವಾದ ಹೆಸರು ನೋಡಿ, ಏನು ಗೊತ್ತಿಲ್ಲ ಅಷ್ಟರಲ್ಲಿ ನಿಮ್ ಹೆಸರು ಹೇಳೇನೋ ಸಿಂಕ್ ಆಗೋಯ್ತು. ಪ್ರಿಯಾದಾಗ ಕಾಲ್ ಮಾಡಿ. ಅಯ್ಯೋ ಮನೆ ಮಾಡ್ತೀನಿ. ಹಲೋ, ನೀವ್ ಯಾರು ನೋಡಕ್ ಬಂದಿದ್ರಿ? ಬೇಕಿದ್ರೆ ನಾನು ನೋಡಾಯ್ತು. ಎಕ್ಸಿಟ್ ಗೇಟ್ ಇಂದ ಒಳಗ್ ಬಂದು ತಪ್ಪು ತಾವು ಮಾಡೋದಲ್ದೆ ನಮ್ಗೇನಾ ಮೇಷ್ಟ್ರ ಪಾಠ ಇಲ್ಬೇಡ. ಮೊದ್ಲೇ ತಲೆಬಿಸಿ ಆಗಿದ್ದ ಹೋಗ್ತಾ ಇರೋ. ಅಲ್ಲೋ, ನಾನು ನೋಡ್ತಾನೆ ಇದೀನಿ, ಏನೋ ಮರ್ಯಾದೆ ಕೊಡ್ಬೇಕು. ಏನು ತರಕಾರಿ ಹೆಚ್ಚ ಕತ್ತಿ ತೋರಿಸ್ಬಿಟ್ರೆ ಎದ್ರು ಬಿಡ್ತೀವಾ? ಇಳಿದ್ ಬಿಟ್ರೆ ಎದ್ರು ಬಿಡ್ತೀನ. ನಾನು ಹೋಗ್ತಾ ಇರೋ ಎಲ್ಲಿಗೆ? ಏನ್ರೋ ಗಲಾಟೆ ಅದು ಹೆಂಗೆ? ಪೊಲೀಸ್ ಅಂದ್ರೆ ಹಿಂಗೆ ಫಸ್ಟ್ ಟೈಮ್ ಕರೆಕ್ಟ್ ಟೈಮಿಗೆ ಬಂದಿದ್ರ ಸ್ವಲ್ಪ ಲೇಟ್ ಆಗಿದ್ರು ಕೊಚ್ಚಾಕ್ ಬಿಡೋರು ಚಿಕ್ಕಪ್ಪ. ಬನ್ನಿ ನೋಡಿ, ನನ್ ಮಕ್ಳು ಪಬ್ಲಿಕ್ ಅಲ್ಲಿ ಹೆಂಗ್ ಲಾಟೆ ಮಾಡ್ತಾವ್ರ ಹಾಕಿ ಚಿಕ್ಕಪ್ಪ ಕೇಸು. ನೀವು ಗ್ರೇಟ್ ಬಿಡಿ ಚಿಕ್ಕಪ್ಪ. ಆಯ್ದು ಸಮೇತ ಗಾಡಿ ಒಟ್ಟಿಗೆ ಇವ್ರನ್ನ ಹಿಡಿದಿದ್ದೀರಾ, ನಾಳೆ ಪೇಪರ್ ನಲ್ಲಿ ನಿಮ್ ಫೋಟೋ ಗ್ಯಾರಂಟಿ, ಪ್ರಮೋಷನ್ ಕನ್ಫರ್ಮ್ ಚಿಕ್ಕಪ್ಪ. ಎಲ್ಲ ಈ ವಿಷ್ಣುವರ್ಧನ ಕೃಪಾ ಕಟಾಕ್ಷ. ಹೌದು, ಈ ನನ್ ಮಕ್ಳು ಬೇಜನ್ ಬಿಲ್ಡ್ ಅಪ್ತಂತಾರ. ಅವಾಗಿಂದ ಯಾರು ಚಿಕ್ಕಪ್ಪ ಇವರು? ಆದಿಶೇಷನ್ ಕಡೆಯವರು ಅಂತ ಹೇಳ್ತಾವ್ರೆ. ಸಿಗಾಕೊಂಡಾಗೆಲ್ಲ ಹಿಂಗೆ ಹೇಳೋದು. ಆದಿಶೇಷ ಅಂದ್ರೆ ಯಾರೇಳಿ ಚಿಕ್ಕಪ್ಪ? ಅದೇ 20 ಮರ್ಡ್ರು, ಲೆಕ್ಕ ಇಲ್ದಷ್ಟು ಕಿಡ್ನಾಪ್, ಒಂದು ಕೇಸ್ ಇಲ್ಲ. ಆದ್ರೆ ನಿಂದ ಗುಂಡಿಗೆ ಬಿಡಪ್ಪ, ಇಲ್ಲಿ ತನಕ ಬಂದು ಕಂಪ್ಲೇಂಟ್ ಕೊಡ್ತಿದ್ಯಾ ಅಂದ್ರೆ ನಿನ್ ಗ್ರೇಟು. ಅಂದ್ರೆ ಇವ್ರ ಆದಿಶೇಷನ್ ಕಡೆಯವರು ಅಲ್ಲ ಅಂತ ಅನ್ನೋದು ಕನ್ಫರ್ಮ್ ಇಲ್ಲ ಅಲ್ಲ ಚಿಕ್ಕಪ್ಪ? ಇದ್ರು ಇರ್ಬೋದಪ್ಪ, ಹೇಳಕ್ ಆಗಕ್ಕಿಲ್ಲ. ತಡಿ, ಯಾವ್ದಕ್ಕೂ ನಾನು ಒಂದು ಕಂಪ್ಲೇಂಟ್ ಬರ್ಕೊಂಬಿಡ್ತೀನಿ. ಚಿಕ್ಕಮ್ಮ ನಂಗೆ ಒಂಚೂರು ಕೆಲಸ ಆಯ್ತಾ? ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ, ಲೆಟರ್ ಟೈಪ್ ಮಾಡೋದ್ರೊಳಗೆ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಯಾರೋ ಸ್ಟೇಷನ್ ಅಲ್ಲಿ ಅವರೇ ಬಂದ್ಬಿಟ್ರು. ಈಗ ಟೈಮ್ ಎಷ್ಟು? ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೋಗ್ರ ಹಾಸ್ಪಿಟಲ್ಗೆ ಹೋಗ್ರು ಅಂದ್ರೆ ಪೊಲೀಸ್ ಸ್ಟೇಷನ್ ಬಂದು ಕೇಳ್ತಾ ಇದ್ದಾರೆ. ಏನು ಕೊಬ್ಬ ಇಲ್ಲ, ಹೊಸ ಹುಡುಗರ ಅನ್ಕೊಂಡ್ರು, ಸುಳ್ಳು ಹೇಳ್ತವ್ರೆ ಅನ್ಕೊಂಡ್ವಿ. ಯಾರವನು? ನಮ್ಮ ಹುಡುಗರ ಮೇಲೆ ಕೈಯೆದ್ದವನು? ಅವನ್ ಯಾರು ಅಂತ ಹೇಳೋ. ನನ್ನ ವಿರುದ್ಧ ಒಂದು ನರ್ಪಿಳ್ಳೆನೂ ಇರಬಾರ್ದು. ನನ್ನ ಹೆಸರು ಕೇಳಿದ್ರೆ ಉಸಿರು ನಿಂತೋಗ್ಬಿಡುತ್ತೆ. ಅಂತದ್ರಲ್ಲಿ ನಮ್ಮ ಹುಡುಗರನ್ನ ಸ್ಟೇಷನ್ ವರೆಗೂ ಬರೋ ಹಾಕ್ ಮಾಡಿದ್ದಾನೆ. ತೋರ್ಸೋ ನನ್ನ ಮಗನ್ನ, ಬಟ್ಟೆ ಬಿಚ್ಚಿ ಬೀದಿಲಿ ನಿಲ್ಸಿ ನೊಣ ನೊಣ ಹೊಸಕಾಗ್ದಂಗ್ ಹೊಸಕಾಗ್ತೀನಿ. ಏನೋ ಸಣ್ಣ ಹುಡುಗ, ನೀವು ಅಂತ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ. ಆಗ್ಲೇ ಹೋಗ್ಬಿಟ ಅಣ್ಣ. ಎಷ್ಟ್ ಜನ ಇದ್ದೀರಾ? 4 ಜನ. ಒಟ್ಟು ಎಷ್ಟ್ ಜನ ಇದ್ದೀರಾ? 24. ಅವ್ರನ್ನ ಹೊಡಿಬೇಕಾದ್ರೆ ನೀನ್ ಕೆನ್ನೆ ಮೇಲೆ ಕೈ ಇಟ್ಕೊಂಡಿದ್ಯಲ್ಲ, ಇಷ್ಟ ಆಯ್ತು.
ಬಂದ್. ಯಾರು? ಏನ್ ಬೇಕು? ನಿಮ್ ಬೇಕು. ಇಷ್ಟೊತ್ತಿಗೆ ನಮ್ಮ ಹುಡುಗರು ಕೆಲಸ ಮುಗಿಸಿರ್ತಾರಲ್ಲ, ವಹಾಬ್ ಯಾಕೆ ಇನ್ನೂ ಫೋನ್ ಮಾಡಿಲ್ಲ? ನನ್ನ ಸೆಲ್ಲೆಲ್ಲೂ ಕಾಣಿಸ್ತಿಲ್ಲ. ಹಲೋ, ಆದಿಶೇಷ ಬಾಯ್. ಬಾಯ್, ನಾ ಚೆನ್ನೈ ಎಂದು ವಹಾಬ್. ಬಾಯ್, ಹಾಸ್ಪಿಟಲ್ ಅಲ್ಲಿ ಫೂಲ್ಚಂದ್ ಮರ್ಡರ್ ಆಯ್ತು ಬಾಯ್. ನನಗೆ ಇನ್ಫಾರ್ಮೇಶನ್ ಬಂತು ಬಾಯ್. ಡೀಲ್ ಹಣ 50 ಲಕ್ಷ, ಸವೇರ ಹೋಟೆಲ್ ಅಲ್ಲಿ J17 ಟೇಬಲ್ ಅಲ್ಲಿ ರೆಡಿ ಇದೆ, ನೀವು ಹೋಗಿ ತಗೊಳ್ಳಿ ಬಾಯ್. ಕಮಿಂಗ್. ಒಂದು ಕೋಡ್ ವರ್ಡ್ ಹೇಳಿ ಬಾಯ್. ಕೋಡ್ ವರ್ಡ್? ಹೌದು ಬಾಯ್, ನಮ್ಮ ಕಡೆಯವನಕ್ಕೆ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ನೀವು ಕೋಡ್ ವರ್ಡ್ ಕೊಟ್ರೆ. ಕೋಡ್ ವರ್ಡ್ ನನ್ ಕೊಡು 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 ಕೊಡು. ಡಿಂಗ್ ಡಿಂಗ್ ಡಿಗಾನ, ಡಿಂಗ್ ಡಿಂಗ್ ಡಿಗಾನ, ಡಂಗ್ ಡಂಗ್ ಡಗಾನ, 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 ಡಿಂಗ್ ಡಿಂಗ್ ಡಿಗಾನ, ಡಂಗ್ ಡಂಗ್ ಡಗಾನ. ನನ್ನ ಸೆಲ್ಗೆ ಫೋನ್ ಮಾಡು, ಇಲ್ಲೇ ಇಲ್ಲೇ ಬಿದ್ದಿರ್ಬೇಕು. ಅಣ್ಣ, ರಿಂಗ್ ಆಗ್ತಿದೆ, ಎಲ್ಲೂ ಕಾಣಿಸ್ತಿಲ್ಲ. ಅಣ್ಣ, ಕಲಾಸ್ಪಾಳಿ ರಂಗ ನಟ್ಟಾಡಿಸ್ಕೊಂಡು ಹೊಡೋದ್ರಲ್ಲ, ಅಲ್ಲೆಲ್ಲೋ ಬಿದ್ದಿರ್ಬೇಕಣ್ಣ. ಏ ರಾಜು, ಆ ರಂಗ ನೋಡಿದ ಜಾಗದಲ್ಲಿ ಬಿದ್ದಿರ್ಬೇಕು. ಬರೋ, ವಹಾಬ್ಗೆ ಫೋನ್ ಮಾಡು. ಸರಿ ಅಣ್ಣ, ನಂಬರ್ ಬ್ಯುಸಿ ಆಗಿದೆ. ಮಾಮೂಲಾಗಿ ನಮ್ಮ ಡೀಲ್ ಮುಗಿದ್ಮೇಲೆ ಇಲ್ಲೇ ತಾನೆ ಬಂದು ಸೆಟಲ್ ಮಾಡೋದು. ಹೋದ್ಸತಿ ಒಂದು ಇಲ್ಲೇ ತಾನೆ ಸೆಟಲ್ ಮಾಡಿದ್ದು. ಕಮ್. ಯಾರಪ್ಪನ ಗಂಟೆ ಆಗ್ಲಿ ನಿಂದೇನೆ ಅನ್ಕೋಬೇಕು. ರೂಪಾಯಿ ಹೆಂಗೆ ಬರ್ಲಿ ಸುಮ್ಮನೆ ಎಣಿಸಿಕೋಬೇಕು. ಕಡೆ ತಂಕ ಡಂ 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 ನೋಟು ಹೊಡಿಬೇಕು ಇರೋ ತಂಕ ಡಂ ಡಂ ಡಂ. ಯಾರಪ್ಪನ ಗಂಟೆ ಆಗ್ಲಿ ನಿಂದೇನೆ ಅನ್ಕೋಬೇಕು. ರೂಪಾಯಿ ಹೆಂಗೆ ಬರಲಿ ಸುಮ್ಮನೆ ಎಣಿಸಿಕೋಬೇಕು. Ese wanna come along with mere basse, put your girl come along with mere pyare, aaja aaja move and jump in for a chase, let's get naughty.
ಅಣ್ಣ ವಹಬ್ ಸರ್ ಲೈನ್ ಇದ್ದಾರೆ ವಹಬ್ ಹಲೋ ಹಲೋ ಆದಿ ಭಾಯ್ ಹಲೋ ಆದಿ ಭಾಯ್ ಹಲೋ ವಹಬ್ ವಹಬ್ ಒನ್ ಮಿನಿಟ್ ಐಲ್ ಜಸ್ಟ್ ಕಮ್ ಔಟ್ ಇಲ್ಲಿ ಇಲ್ಲಿ ನಮ್ಮ ಪಬ್ಬಲ್ಲಿ ಇದ್ದೀನಿ ಇಲ್ಲಿ ಸೌಂಡ್ ಜಾಸ್ತಿ ಇದೆ ಜಸ್ಟ್ ಒನ್ ಮಿನಿಟ್ ಭಾಯ್ ಹಣ ತಗೊಂಡಾಯ್ತಾ ಇನ್ನೂ ಇಲ್ಲ ವಹಬ್ ನನ್ನ ಫೋನ್ ಮಿಸ್ ಆಗಿದೆ ಪೇಮೆಂಟ್ಗೋಸ್ಕರನೇ ಫೋನ್ ಮಾಡಿರೋದು ಏನು ಈಗ ಹೇಳ್ತೀರಾ ನಾನೇ ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ದಿನಲ್ಲ ಇಲ್ಲ ವಹಬ್ ನನ್ನ ಫೋನ್ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದೀನಲ್ಲ ಹಾಗಾದ್ರೆ ಕೋಡ್ ವರ್ಡ್ ಕೊಡೋದು ನೀವು ತಾನೇ ಕೋಡ್ ವರ್ಡ್ ಏನು ಕೋಡ್ ವರ್ಡ್ ಡಿಂಗ್ ಡಿಂಗ್ ಡಿಗಾನ ಅರೇ ಡಂಗ್ ಡಂಗ್ ಡಗಾನ लक्ष्मी का मरम ऐनो मग इदू वसा डब्बी वसा बीग ऐनो कते ऐन 50 लक्ष इट्टिदिनि नन जातक इट्टिदिनि अदरल्लि एन इवत्तु तुंबा लव जास्ति आगोगिदे एन ब्लैकी ಹೋಗ್ಬಿಟ್ಟು ನಾಲ್ಕು ಬಟ್ಟೆ ಐರನ್ ಮಾಡಿರ್ತೀಯ ಇದೇ ಪ್ರೀತಿನಲ್ಲಿ ಮಗ ಮಾಡ್ಬಿಡು ಏ ಬ್ಲಾಕಿ ನೀನೆಲ್ಲ ಹೋಯ್ತಾ ಇದ್ಯಾ ಹಲೋ 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 ಯಾರು ಅಲ್ಲ ಸರ್ ನೀವೇ ನನಗೆ ಫೋನ್ ಮಾಡಿಬಿಟ್ಟು ನಾನು ಯಾರು ಅಂತ ಅದ್ರ ಸರಿ ಅಲ್ಲ ಸರ್ ಇದು 9916202429 ತಾನೆ ಹೌದಾ ಸರ್ ನಮ್ಮಪ್ಪನಾಣೆಗೂ ಈ ನಂಬರ್ ಏನು ನಮ್ಮಪ್ಪನಾಣೆಗೂ ಈ ನಂಬರ್ ಏನು ಅಂತ ನನಗೆ ಗೊತ್ತಿಲ್ಲ ಸರ್ ಫೋನ್ ನಲ್ಲಿ ಮಾತಾಡ್ತಾ ಇದೀಯಾ ನಂಬರ್ ಗೊತ್ತಿಲ್ವಾ ಫೋನ್ ನಂದಲ್ವಲ್ಲ ಬಾಸ್ ಏಯ್ ಆ ಫೋನ್ ನಂದು ಅದಕ್ಕೆ ಏನೀಗ ಏಯ್ ನಿನ್ನತ್ರ ಇರೋ ಫೋನ್ ಓನರ್ ಮಾತಾಡ್ತಾ ಇದ್ದೀನಿ ಓನರ್ ಸರ್ ನೋಕಿ ಕಂಪನಿ ಓನರ್ ಅಣ್ಣ ಮಾತಾಡ್ತಾ ಇರೋದು ಸರ್ ನನಗೆ ಒಂದು 50% ಅಲ್ಲಿ ಒಂದು ಹ್ಯಾಂಡ್ ಸೆಟ್ ಕೊಡಿ ಸರ್ ನಾನು ಸ್ವಲ್ಪ ಏನಾದರೂ ಅದೇ ಕಿಂಡಲ್ ಬೇಡ ನಾನು ಆದಿಶೇಷ ಬೆಂಗಳೂರು ಆದಿಶೇಷ ಮಾತಾಡ್ತಾ ಇದ್ದೀನಿ ಆದಿ ಸರ್ ಆದಿ ಅಂದ್ರೆ ಅದೇ 23 ರೋ ಲೆಕ್ಕದರ ಸ್ಕಿಟ್ಟ ಪಡ್ತಿರಲ್ಲ ಆದಿನ ಅದೇ ಅದೇ ಆದಿಶೇಷ ನಮಸ್ಕಾರ ಸರ್ ಅದು ನನ್ನ ಫೋನ್ ಅಂತ ಗೊತ್ತಿಲ್ಲದೆ ತಗೊಂಡ ಬಿಟ್ಟಿದ್ದೀಯಾ ಮೊದಲು ಅದನ್ನ ನಾನು ತಂದು ಕೊಟ್ಬಿಡು ನಿನ್ನ ಕ್ಷಮಿಸ್ಬಿಡ್ತೀನಿ ಅಯ್ಯೋ ಸರ್ ಎಷ್ಟು ದೊಡ್ಡ ಸರ್ ನಿಮ್ಮದು ಮನಸು ಒಂದು ಕೆಲಸ ಮಾಡಿ ಕ್ಷಮಿಸದೇ ಆದ್ರೆ ಫೋನ್ ಅಲ್ಲಿ ಕ್ಷಮಿಸ್ಬಿಡಿ ಸರ್ ನೆಟ್ವರ್ಕ್ ಚೆನ್ನಾಗಿದೆ ನಾನು ಅಲ್ಲಿ ಬರೋದು ನನ್ನ ನೆಟ್ವರ್ಕ್ ಹಾಳಾಗೋದು ಯಾಕೆ ಹೇಳಿ ಬಿಟ್ಬಿಡಿ ಇಲ್ಲ ಸರ್ ಹೇಳಿ ಸರ್ ನನ್ನ 50 ಲ್ಯಾಕ್ಸ್ ರೂಪೀಸ್ ನ ನುಂಗ್ ಹಾಕ್ಬಿಟ್ಟಿದ್ಯಾ ನೀನು ಅದನ್ನು ಬಿಟ್ಟಾಕಿ ಬಾಸ್ ಚಿಕ್ಕ ಮಾಟ್ರು ನೀವ್ ಏನ್ ಒಳ್ಳೆ ಮರ್ಯಾದೆಯಾಗಿ ನನ್ನ ಫೋನ್ 50 ಲಕ್ಷ ರೂಪಾಯಿ ಎರಡು ನನ್ಗೆ ತಂದು ಕೊಟ್ರೆ ಸರಿ ಇಲ್ಲಾಂದ್ರೆ ಏನ್ ಬಾಸ್ ನನ್ ಕಣ್ಣು ಕಾಣಿಸ್ಕೊತಿಲ್ಲ ಅನ್ನೋ ಧೈರ್ಯದ ಮೇಲೆ ಇಷ್ಟೆಲ್ಲ ಮಾತಾಡ್ತಾ ಇದೀಯ ನಿನ್ನ ಕಂಡು ಹಿಡಿದೆ ಅನ್ಕೋ ಸರ್ ಸುಮ್ಮನೆ ಯಾಕೆ ಎರ್ಚಾಡ್ತಾ ಇದ್ದೀರಾ ನಾನಾಗೆ ನಿಮಗೆ ತಂದು ಕೊಡೋ ತನಕ ನೀವೇನು ಕಿತ್ಕೊಳಕ್ಕಾಗಲ್ಲ ಒಂದು ಮಾತು ಹೇಳ್ತೀನಿ ಕೇಳಿ ಇದು ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡೋ ಆಟ ಅಲ್ಲ ಕಣ್ಗುಡ್ಡೆ ಕಿತ್ತಿ ಆಟ ಆಡೋ ಆಟ ನಾನು ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನೀನ್ ಯಾರು ಅಂತ ನನಗೆ ಗೊತ್ತೋ ನಾನು ಯಾರು ಅಂತ ನಿನಗೆ ಗೊತ್ತಾ ಅದೇ ತಾನೆ ಸ್ಕ್ರೀನ್ ಪ್ಲೇ ಹೆಂಗೆ ನೀನು ಗನ್ಸೆ ಆದ್ರೆ ನನ್ನ ಎದುರುಗೆ ಬಾರೋ ಅಪ್ಪ ನನ್ನ ಗಂಡಸಲ್ಲಪ್ಪ ಸುಮ್ಮನೆ ಟೆನ್ಷನ್ ಯಾಕೆ ನಿನ್ನ ಹತ್ರ ಬರೋದು ನಾವು ಅದೇ ತಿನ್ನೋದು ನೀನ್ ಗಂಡಸ್ತಾನೆ ಏಯ್ ಅಲ್ವಾ ನಾನು ಯಾರು ಅಂತ ಕಂಡಿಡಿ ಫೋನ್ ತಗೊಂಡೋಗು ಯಾರೋ ನೀನು ನಿನಗೂ ನನಗೂ ಏನ್ ಸಂಬಂಧ ಓಕೆ ನೀನು ಯಾರಾದರೂ ಆಗಿರು ನನಗೆ ನನ್ನ ಫೋನ್ ಬೇಕು ನಿನಗೇನು ಬೇಕು ಈಗ ನನಗೆ ಏನು ಬೇಕೋ ನೀನು ಮಾಡ್ತೀಯ ಮಾಡ್ತೀನಿ ಹೇಳು ನಾಳೆ ಮಧ್ಯಾಹ್ನ ನಾಳೆ ಮಧ್ಯಾಹ್ನ 12 ಗಂಟೆಗೆ 12 ಗಂಟೆಗೆ ವಿಧಾನಸೌಧದ ಮುಂದೆ ವಿಧಾನಸೌಧದ ಮುಂದೆ ಹೈಕೋರ್ಟ್ ಇದೆ ವಿಧಾನಸೌಧ ಹೈಕೋರ್ಟ್ ಮಧ್ಯದಲ್ಲಿ ಏನಿದೆಯೋ ವಿಧಾನಸೌಧ ಹೈಕೋರ್ಟ್ ಮಧ್ಯೆ ಪಬ್ಲಿಕ್ ರೋಡ್ ತಾನೆ ಇರೋದು ಆ ರೋಡ್ ಅಲ್ಲಿ ಮಧ್ಯಾಹ್ನ 12 ಗಂಟೆಗೆ ಪಬ್ಲಿಕ್ ಮುಂದೆ ಬಟೆಲ್ಲ ಬಿಚ್ಕೊಂಡು ನಿನ್ನ ನಿಂತ್ಕೊಬೇಕು ನಿನ್ ಗಂಡಸೌಧ ತೋರಿಸ್ಬೇಕಲ್ಲ ಆಗತ್ತಾ ಆಗಲ್ಲ ತಾನೆ ಮುಚ್ಕೊಂಡು ಫೋನ್ ಇಕ್ಕೋ ಆದಿ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಆ ನಂಬರ್ ನ ಡಿಸ್ಕನೆಕ್ಟ್ ಮಾಡಿಸಿದ್ರೆ ಅದ್ರ ಬದಲು ನನ್ನ ಮೇಲೆ ಪೆಟ್ರೋಲ್ ಸುರಿದು ಸುಟ್ಟು ಬಿಡು ಜೊತೆಲಿ ಅಣ್ಣನಾಗಿ ಹುಟ್ಟುದಕ್ಕೆ ಸಾರ್ಥಕ ಆಗುತ್ತೆ ಆ ನಂಬರ್ ನ ಡಿಸ್ಕನೆಕ್ಟ್ ಮಾಡಿಸಿದ್ರೆ ನಮಗ್ ನಾವೇ ನೇಣು ಹಾಕೊಂಡಂಗೆ ಕೊನೆ ತನಕ ಅವನ ಕಂಡಿಡಿಯೋಕೆ ಆಗಲ್ಲ ಅದೇನೋ ಸರಿ ಆದ್ರೆ ಅವನು ಸಿಕ್ಕಿದ್ದೆ ಸಾಕು ಬಂದಿದ್ದೆ ಲಾಭ ಅಂತ ಸಿಮ್ ಕಾರ್ಡ್ ತೆಗೆದು ಬಿಟ್ರೆ ಇವನು ಮಾತಾಡಿದ್ದನ ಕೇಳಿಸ್ಕೊಂಡಿಯೋ ಇಲ್ವೋ
ಇವನು ಓಡೋ ಜಾತಿ ಅಲ್ಲ, ಕಾಡೋ ಜಾತಿ. ಅದನ್ನೇ ಹೇಳ್ತಾ ಇದ್ದೀನಿ, ನಮ್ ಮೊಬೈಲು ಅವನ ಹತ್ರ ಇದೆ, ನಾವು ನಂಬರ್ ಡಿಸ್ಕನೆಕ್ಟ್ ಮಾಡ್ಸಲ್ಲ ಅವನು ಸಿಂ ಬಿಸಾಕಲ್ಲ. ಏನಾದ್ರೂ ಸಮಸ್ಯೆ ಬಂದ್ರೆ ಹಾಗಂತ ಹೆದರ್ಕೊಂಡು ಓಡೋಗು ಅಂತೀಯ? ವಿಧಾನಸೌಧದ ಮುಂದೆ ಬಟ್ಟೆ ಇಲ್ದೆ ನಿಂತ್ಕೋ ಅಂತಾನವನು. ಅವನ್ ಅಂದಿದ್ದು ಒಂದೊಂದು ಮಾತುಗೂ ಉತ್ತರ ಕೊಟ್ಟು ಅವನ ಕತ್ತಿರ್ ಸಾಕ್ಲಿಲ್ಲ ಅಂದ್ರೆ ಅವನ್ ಹೇಳ್ದಂಗೆ ನಾನು ಕನ್ಸೆ ಅಲ್ಲ. ಮತ್ತೇನ್ ಮಾಡೋದು? ಒಂದ್ಸಲ ರುಚಿ ನೋಡಿದ್ಬೇಕು, ಮತ್ ಬರ್ಲೇಬೇಕು. ಒಂದೆರಡು ಮೂರು ನಾಲ್ಕೈದು ಆರು ಏಳು ಎಂಟು. ಒಂದೆರಡು ಮೂರು ನಾಲ್ಕೈದು ಆರು ಏಳು ಎಂಟು. ಬೇಡ, ಯಾಕೆ ನೀವು ಟೇಸ್ಟ್ ನೋಡಿಲ್ಲ? ಹೋಗ, ನನ್ನೇನು ಮಂಗ್ಯ ಮಾಡಕತ್ತೇನ? ಯು ಮೀನ್ ದಿಸ್ ವಿಷ್ಣುವರ್ಧನ ಡಸ್ಟ್ ನಾವ್ ಮನಿ? ಈ ವಿಷ್ಣುವರ್ಧನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೆ ನೀನು? ಮತ್ತೆ ದಿನಾ ಲೋಕಲ್ ಕ್ವಾರ್ಟರಮ್ಮು ಒಡೆದು ಒಡೆದು ಬೇಜಾರಾಗ್ಬಿಟ್ಟಿದೆ ನಿಮ್ಮಣ್ಣ. ಅದಕ್ಕೆ ಹೊಸ್ತಕ್ಕೆ ಏನಾದ್ರೆ ಟ್ರೈ ಮಾಡೋಣ ಅಂತ ನಿನ್ನ ಈ ಸಿಟ್ಟಿ ಬಾರಿ ಕರ್ಕೊಂಡ್ ಬಂದಿದ್ದೀನಲ್ಲೇ. ಅಂದ್ರ ನಿನ್ನ ಹತ್ರ ಬರ್ಜರಿ ದುಡ್ಡು ಐತಿ ಅಂತ? ಹಂಗೇನ್ ಕೋಲಿ ಮೇಣ, ಇನ್ನು ಬೇಜಾನ್ ಬರೋದಿದೆ. ಈಗ ಅದನ್ನ ಬಿಟ್ಟಾಗ ನೀನ್ ಕುಡಿತಲ್ಲ ನೀನು? ಸೂಪರ್ ವೇಟರ್, ಆಕಾಶ ಮುರಿದೋದ್ರೂ ಪರವಾಗಿಲ್ಲ, ಭೂಮಿ ಸೀಳೋದ್ರೂ ಪರವಾಗಿಲ್ಲ, ನೀರ್ ಐಸ್ ಆದ್ರೂ ಪರವಾಗಿಲ್ಲ, ಐಸ್ ನೀರ್ ಆದ್ರೂ ಪರವಾಗಿಲ್ಲ, ಸೂರ್ಯನ ಜಾಗದಲ್ಲಿ ಚಂದ್ರ ಬರಲಿ, ಚಂದ್ರನ ಜಾಗದಲ್ಲಿ ಸೂರ್ಯ ಬರಲಿ, ಈ ನಮ್ಮ ನಿಂಬೆ ಹಣ್ಣು ಇಷ್ಟಪಟ್ಟಿರೋ ಈ ಡ್ರಿಂಕು ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಎರಡ್ ಬಾಟ್ಲು ತಗೊಂಡ್ ಬಾ. ಅದು ನೀವ್ ಕುಡಿಯೋ ಲೋಕಲ್ ರಮ್ಮೆ, ಕ್ವಾರ್ಟರ್ಗೆ 50 ರೂಪಾಯಿ. ನಮ್ಗೊತ್ತು ನಾವೇನೆ ಚೇಂಜ್ ಮಾಡಿದ್ರು ಬ್ರ್ಯಾಂಡ್ ಮಾತ್ರ ಚೇಂಜ್ ಮಾಡಲ್ಲ. ಎರಡ್ ಬಾಟ್ಲು ತನ್ನಿ. ವಿನಾಯಕ, ಇವತ್ತಿನ ನನ್ನ ಕೆಲಸ ಯಾವ ವಿಘ್ನಾನು ಇಲ್ದೆ ನಡಿಬೇಕಪ್ಪ, ಎಲ್ಲ ಸಕ್ಸಸ್ಫುಲ್ ಆಗ್ಬೇಕು ವಿನಾಯಕ. ಅಯ್ಯಯ್ಯಯ್ಯಯ್ಯ, ಇದ್ರ ಒಳಗಡೆ ಇರೋದೆಲ್ಲ ಆಗ್ಲೇ ಗೋಳಕ್ ಆಗ್ಬಿಟ್ಟಿದ್ಯೇ. ಅಯ್ಯೋ, ಸರಕು ಇದ್ರಲ್ಲಿ, ವಿಷಯ ಮಕ್ಕಳ ಕೈಲಿ. ಈ ಮಕ್ಕಳು ದೊಡ್ಡವರಾಗ್ಬಿಟ್ರು ಅಂದ್ರೆ ಅಪ್ಪನ ಪಾಡು ನಾಯಿ ಪಾಡು. ಅಪ್ಪ ವಿನಾಯಕ, ನಿನ್ನೆ ನಂಬಿದ್ದೀನಿ ಕಣಪ್ಪ. ಇಟ್ಟಿದ್ದಾರೆ ಯಜಮಾನ್ರು ನೋಡಿದ್ರೆ ಬೈತಾರೆ. ನೀವ್ ಕೆಳಗ್ ಹೋಗಿ ಹೋಗಿ, ಇವ್ರ ಪ್ರಾಬ್ಲಮ್ಗೆ ನಾವ್ ಆಚೆ ಹೋಗ್ಬೇಕು. ಏನಾಯ್ತು ವಲ್ಲಿ? ವಲ್ಲಿ, ಅಪ್ಪ ಏನಾದ್ರೂ ಮಾಡ್ಬಿಟ್ರಾ? ಏನ್ ಮಾಡಿದ್ರು ಅಂತ ಅವ್ರನ್ನ ಕೇಳಿ. ಅಪ್ಪ, ಈ ವಯಸ್ಸಲ್ಲಿ ನಿಮ್ಗೆ ಇದೆಲ್ಲ ಬೇಕಾಗಿತ್ತ? ಏನು ಮಾಡೋದಮ್ಮ, ಹಾಳಾದ ಚಪಲ ಅವಸರ ಪಟ್ಬಿಟ್ಟೆ. ಚಪ್ಪಲ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ಅಯ್ಯೋ, ಸಾಯಂಕಾಲ ಸೂರ್ಯ ಮುಳುಗಿದ್ರೆ ಸಾಕು, ಸುರು 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 ಅಂದ್ಬಿಡುತ್ತೆ. ತಡದೆ ಆಗ್ಲಿಲ್ಲ. ಐ ಆಮ್ ಸಾರಿ. ಸಾರಿ ಅಂತ ನನಗೆ ಯಾಕೆ ಹೇಳ್ತೀರಾ? ವಲ್ಲಿಗೆ ಸಾರಿ ಹೇಳಿ. ಸಾರಿ ವಲ್ಲಿ. ಅಯ್ಯೋ, ನನಗೆ ಯಾಕೆ ಸಾರಿ ಕೇಳ್ತೀರಾ? ವಾರಕ್ಕೆ ಒಂದ್ಸತಿ ಅಂದಿದ್ರೆ ನಾನೇ ಇವ್ರಿಗೆ ಗೊತ್ತಾಗದ ಕೊಡ್ತಿದ್ದೆ. ನೀವ್ ದಿನ ಬೇಕು ಅಂದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು? ಅಲ್ಲಿ ಅಲ್ಲಮ್ಮ, ನಿಮ್ಗಳ ಗೊತ್ತಾಗ್ಬಾರ್ದು ಅಂತ ಹೀಗ್ ಕದ್ದು ಮುಚ್ಚಿ ಕುಡಿಯಕ್ ಹೋಗಿ ಮೇಲೆಲ್ಲೋ ಹತ್ತಿ ಕೆಳಗ್ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ನಿಮ್ಗಳ ಗತಿ ಏನಾಗ್ಬೇಕು? ಅಪ್ಪ, ಎಷ್ಟು ಸಲ ಹೇಳಿದೀನಿ ಈ ದರಿದ್ರನೆಲ್ಲ ಕುಡಿಬೇಡಿ ಅಂತ. ಸರ್ ಓಕೆ. ಸೂಪರ್. ಇವತ್ತು ಡಿಸೈಡ್ ಆಗ್ಬಿಡ್ಬೇಕ? ಏನ ಡಿಸೈಡ್ ಆಗ್ಬಿಡ್ಬೇಕು ಇವತ್ತು? ಏನ ಅವಳಾಗೆ ನನಗೆ ಲವ್ ಮಾಡ್ತೀನಿ ಅಂತ ಹೇಳ್ತಾಳ, ಇಲ್ಲ ನಾನು ಅವಳಿಗೆ ಹೇಳ್ಬೇಕು ಅಂತ? ಯಾರು? ಭಾರತಿ ಅಂತ. ಈಗ ಏನ್ ಮಾಡ್ಬೇಕು? ನಾನು ಫೋನ್ ಮಾಡ. ಇಲ್ಲ, ನಾನು ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ದೀನಿ,
ಡಾಕ್ಟರ್ ಕರೀದೆ ಎಲ್ಲ ಸೇರಿ ನನ್ನೇ ಅಂತ ಇದ್ದೀರಲ್ಲ. ಆಂಟಿ ನಿಮ್ ಫೋನ್ ರಿಂಗ್ ಆಗ್ತಿದೆ. ಹಲೋ ಹಲೋ ಯಾರು? ನಾ ವಿಷ್ಣು ಮಾತಾಡ್ತಾ ಇದ್ದೀನಿ. ಹೇ ಡಾಕ್ಟರ್, ವಾಟ್ ಅ ಸರ್ಪ್ರೈಸ್. ಡಾಕ್ಟರ್? ನಾ ವಿಷ್ಣು ಮಾತಾಡ್ತಾ ಇದ್ದೀನಿ. ಹೌದು, ಡಾಕ್ಟರ್ ವಿಷ್ಣುವರ್ಧನ್ ತಾನೆ? ಯಾ. ನಿಮ್ಮನ್ನೇ ನೆನೆಸ್ಕೋತಿದ್ದೆ. ಏನ್ ಮಾಡ್ತಾ ಇದ್ದೀರಾ ಡಾಕ್ಟರ್? ಹಾಸ್ಪಿಟಲ್ ಪಬ್ ಪೇಷಂಟ್ನ ಬಿಟ್ಟು ನಾವು ಹೇಗಿರಕ್ಕಾಗುತ್ತೆ ಹೇಳಿ? ನಾವು ಪೇಷಂಟ್ಸ್ ಭಾಳ ಹತ್ತತ್ರ ಇರ್ತೀವಿ. ಹೌದು, ನೀವು ನನ್ನ ಬಗ್ಗೆ ನಾನು ನೆನೆಸ್ಕೊತಾ ಇದ್ದೀನಿ ಅಂದ್ರಿ, ಏನಂತ ಕೇಳ್ಬೋದಾ? ಐ ಮೀನ್ ಅದು ಡಾಕ್ಟರ್, ನಮ್ಮ ಅಪ್ಪ ಸ್ಲಿಪ್ ಆಗಿ ಕೆಳಗೆ ಬಿದ್ದು ಕಾಲಿಗೆ ಏಟಾಗಿದೆ. ಅಯ್ಯೋ, ಬಿದ್ದೋಬಿಟ್ರ? ಡಾಕ್ಟರ್ ಕರೆಯೋ ತಾನೆ? ನೀವೇ ಇರುವಾಗ ಬೇರೆ ಡಾಕ್ಟರ್ ಯಾಕೆ? ಕರೆಕ್ಟ್ ಅಲ್ವಾ? ಬಂದ್ಬಿಡ್ಲಾ ಹಾಗಾದ್ರೆ. ಹೌದು ಡಾಕ್ಟರ್, ಪ್ಲೀಸ್ ಸ್ವಲ್ಪ ಬೇಗ ಬನ್ನಿ. ನೀವು ಡಿಸ್ಕನೆಕ್ಟ್ ಮಾಡಿದ್ರೊಳಗೆ ಬಂದ್ಬಿಡ್ತೀನಿ. ಫೋನ್ ಇಡಿ. ಹಲೋ, ಅಲ್ಲಿ ಹೊಂಟೇನ? ನಿನ್ನ ಬಾಯಲ್ಲಿ ಬರ್ತಿರೋ ವಾಸನೆ ಡೆಟಾಲ್ ಅಲ್ಲಲ್ಲಿ ಮೂರು ರೌಂಡ್ ಲೋಕಲ್ ರಮ್ ಐಡಿಯಾ ಹೇಳಿ ಡಾಕ್ಟರ್. ಒಂದ್ ಸ್ಮಾಲ್ ಕ್ಲಾರಿಫಿಕೇಶನ್ ಬೇಕಿದೆ ನಿಮ್ಮ ಹತ್ರ. ಹೇಳಿ. ನಿಮ್ಮ ಮನೇಲಿ ರಮ್ ಇದೆಯಾ? ಆ ರಮ್ಮ ಇದೆಯಾ ಇಲ್ವಾ? ಇದೆ. ಹಾಗಾದ್ರೆ ನಾ ಹೇಳಿದ್ದಿನ ಗಮನ ಕೊಟ್ಟು ಕೇಳಿ, ನಾ ಹೇಳಿದ್ದಿನ ಮಾಡಿ ನಾನು ಬರೋ ತನಕ. ಓಕೆ. ಏನಮ್ಮ ಇದು, ಇನ್ಸೈಡ್ ಹಾಕೋದನ್ನ ತೆಗೆದು ಔಟ್ ಸೈಡ್ ಹಾಕಿ ವೇಸ್ಟ್ ಮಾಡ್ತಾ ಇದೀಯಾ? ಯಾರಮ್ಮ ಹೇಳಿದ್ದಿ ಟ್ರೀಟ್ಮೆಂಟು? ಅದೇಪ್ಪ, ಭಾರತಿ ಬೆಳಗ್ಗೆ ಮಲ್ಲಿಗೆ ಆಸ್ಪತ್ರೆಗೆ ಹೋಗಿದ್ದಾಗ ಅಲ್ಲಿ ಒಬ್ಬರನ್ನ ನೋಡಿದೆ ಅಂತ ಹೇಳಿದ್ಲಲ್ಲ, ಆ ಹುಡುಬಿ ಡಾಕ್ಟರ್ ಹೇಳಿದ್ದು. ಓ, ಅಳಿಯಂದ್ರ? ಹೌದಪ್ಪ. ಬೆಳಗ್ಗೆ ಹಾಸ್ಪಿಟಲ್ ಅಲ್ಲಿ ಏನ್ ಮೋಡಿ ಮಾಡಿದ್ಯೋ ಏನೋ, ಮನೇಲಿ ನಿಂದೇ ಮಾತು. ಎಷ್ಟೊತ್ತಲ್ಲೇನು? ಓ, ಲಾಂಡ್ರಿ ಬಟ್ಟೆ ತಗೊಂಡ್ ಹೋಗಕ್ ಬಂದ್ಯಾ? ಅವರು ಡಾಕ್ಟರ್ ಆಗಿ ಬಂದಿದಾರೆ. ನಮ್ಮ ಅಕ್ಕ ಪೂರ್ಣಿ, ನಮಸ್ಕಾರ. ಇವ್ರು ನಮ್ಮ ಅಣ್ಣನ ಮಕ್ಕಳು. ಬನ್ನಿ ಡಾಕ್ಟರ್, ಬನ್ನಿ. ಏನೋ ಡರ್ಟಿ ಆಲ್ಕೋಹಾಲ್ ಸ್ಮೆಲ್ ಬರ್ತಾ ಇದೆಯೇ? ಯಾರೋ ಏರ್ಸಿದ್ರ ಅಂತ ಕಾಣಿಸ್ತದೆ. ನಾನೇ ನಾನೇ ಫಸ್ಟ್ ಏಡ್ ಅಂತ ನಮ್ಮ ಅಪ್ಪನ ಕಾಲ್ಗೆ ರಮ್ ಮಸಾಜ್ ಮಾಡಿದೆ. ನೀವೇ ಹೇಳಿದ್ರಲ್ಲ, ಅದಕ್ಕೆ ಮನೆ ಎಲ್ಲ ಸ್ಮೆಲ್. ಬನ್ನಿ ಹೋಗೋಣ. ಬನ್ನಿ. ಕಾಂಪೌಂಡರ್, ಡಾಕ್ಟರ್, ನಿಮಗೆ ದಟ್ಟಿ ಸ್ಮೆಲ್ ಇಂದ ಟ್ರೀಟ್ಮೆಂಟ್ ಗೆ ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಅಯ್ಯೋ, ನಿಮಗೆ ಏನು ಆಗ್ತಿದ್ ಮೇಲೆ ನನಗೆ ಏನು ಆಗುತ್ತೆ? ತುಂಬಾ ಚಪ್ಪ ತಗೋಣ. ಇಷ್ಟು ಬೇಗ ಹೇಗೆ ಬಂದ್ರಿ ಡಾಕ್ಟರ್? ಅದು ನಾವು ಓಡ್ಕೊಂಡ್ಬಂದ್ರ? ಟ್ರಾಫಿಕ್ ಇರುತ್ತೆ ನೋಡಿ, ಅದಕ್ಕೆ ಲೇಟ್ ಆಗುತ್ತೆ. ಪೇಷಂಟ್ ಇಂಪಾರ್ಟೆಂಟ್ ನೋಡಿ, ಪೇಷಂಟ್ ನೋಡೋಣ ಫಸ್ಟ್. ಪ್ಲೀಸ್ ಕಮ್. ತೋರಿಸಿ ತೋರಿಸಿ ತೋರಿಸಿ. ಬನ್ನಿ ಹೇಳಿದ್ರೆ ಬನ್ನಿ. ಇವರು ಅಳಿಯಂದ್ರಲ್ಲ ಸರ್, ಇವರು ಡಾಕ್ಟ್ರು. ತಪ್ಪಾಗಿ ತಿಳ್ಕೋಬೇಡಿ ಡಾಕ್ಟರ್, ಅವ್ರು ನಿಮ್ ವಯಸ್ಸವ್ರ ಯಾರು ನೋಡಿದ್ರು ಅಳಿಯಂದ್ರು ಅಂದ್ಬಿಟ್ಟು. ಅಪ್ಪ ಸುಮ್ನೆ ಇರು, ಅವ್ರಿಗಿನ್ನು ಏನೂ ಗೊತ್ತಿಲ್ಲ. ಇದೇನ್ ಡಾಕ್ಟ್ರು, ಸ್ಟೆಥಾಸ್ಕೋಪ್ ಇಲ್ದೆ ಬಂದಿದ್ದೀರಾ? ಅಯ್ಯೋ ಅಪ್ಪ, ಇವ್ರ ಕಾರ್ನೇ ಬಿಟ್ಟು ಬಂದಿದ್ದಾರೆ. ಇದು ಇಂಪಾರ್ಟೆಂಟ್? ನಾನೇ ಹೇಳೋಣ ಅಂತ ಇದ್ದೆ. ಎಷ್ಟು ತಿಂಗಳಾಯ್ತು? ಈಗ ತಾನೇ ಆಯ್ತು ಅಪ್ಪಾಜಿ. ಅದು ಅಕ್ಕವರಿಗೆ ಕೇಳಿದ ನಾನು. ಇವಳಿಗ 5 ತಿಂಗಳಾಯ್ತು. ಹೇಗಾಯ್ತು ಪ್ರಶ್ನೆ ನನಗ ಅವಳಿಗ? ಅಪ್ಪಾಜಿ ನಿಮಗೆ ಕೇಳಿದ್ ನಾನು, ಅವ್ರಿಗೆ ಕೇಳಕ್ಕಾಗತ್ತ? ನಿನಗೆ ಮಾತಾಡಕ್ಕೆ ಬರಲ್ಲಪ್ಪ, ಅವ್ರು ಟ್ರೀಟ್ ಮಾಡ್ತಾರೆ, ನೀನ್ ಸುಮ್ನೆ ಇರು. ಸರ್, ಇದು ನಿಮಗೆ ಹೆಂಗಾಯ್ತು ಅಂತ ಕೇಳ್ಬೋದಾ? ಫ್ಲಾಶ್ ಬ್ಯಾಕ್ ಔಷಧಿನ ಬಾಟ್ಲಲ್ಲೇ ಕೊಡ್ಲ ಇಲ್ಲ ಕ್ಯಾಪಲ್ ಹಾಕಿ ಮೆಷರ್ ಮಾಡ್ಕೊಡ್ಲ? ಬಾಟ್ಲಲ್ಲೇ ಕೊಡಿ ಡಾಕ್ಟ್ರೆ. ಇನ್ಸೋಪಕ್ಕೆ ಡಾಕ್ಟ್ರೆ. ಜಾಸ್ತಿ ಕುಡಿಬೇಡಿ. ಏನು ಟೈಮಿಂಗು? ನಾನು ಹೇಳ್ತೀನಿ, ಸೆಟ್ಲ್ ಆಯ್ತಾ? ನೋವು ಉಂಟಾ? ಇಲ್ಲ ತಾನೆ, ಅದೇ ಔಷಧಿ. ಫ್ರಾಕ್ಚರ್ ಏನೂ ಆಗಿಲ್ವಾ ಡಾಕ್ಟರ್? ಏನಿಲ್ಲಪ್ಪ, ಎಲ್ಲ ಕರೆಕ್ಟ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಎಕ್ಸ್ರೇ ಇಲ್ದೇನೆ ಫ್ರಾಕ್ಚರ್ ಆಗಿಲ್ಲ ಅಂತ ಹೇಗೆ ಹೇಳ್ತೀರಾ? ಅದೇ ಒಂದ್ ಪ್ರಶ್ನೆ ಕೇಳ. ಡಾಕ್ಟರ್ ಮೊದಲು ಬಂದ್ರ ಎಕ್ಸ್ರೇ ಮೊದಲು ಬಂತ ಡಾಕ್ಟರ್? ಅದೇ ತಾನೇ ಇರೋದು ಮತ್ತೆ ಪ್ರಶ್ನೆ. ಡಾಕ್ಟರ್ ಗೊತ್ತಾದ ಮತ್ತೆ ಎಕ್ಸ್ರೇ ಮಷನ್ ಗೊತ್ತಾಗುತ್ತೆ ಅಲ್ವಾ? ಹಾಗೆ ಔಷಧಿ ಅವಾಗ ಒಂಚೂರು ತಗೋತಾರೆ, ಫುಲ್ ಆಗಿ ತಗೋತೀನಿ.
ಬರ್ಲಾಪಾಜಿ. ನಮಸ್ಕಾರ. ಏನ್ ಹೇಳ್ತೀಯಾ? ಆಯ್ತು ಡಾಕ್ಟರ್. ಕಾಫಿ? ಅಯ್ಯೋ, ನಾವೀಗ ಕಾಫಿ ಕುಡಿಯಲ್ಲ, ನಾವು ಕುಡಿಯೋದೇ ಬೇರೆ. ಬನ್ನಿ ಡಾಕ್ಟರ್, ಕುಡಿ. ಅಪ್ಪಾಜಿ ಬನ್ನಿ ಬನ್ನಿ. ಡಾಕ್ಟ್ರೇ. ಹಾ ಅಪ್ಪಾಜಿ. ನಿಮ್ಮ ಹೆಸರೇನು? ವಿಷ್ಣುವರ್ಧನ ಅಂತ, ಡಾಕ್ಟರ್ ವಿಷ್ಣುವರ್ಧನ ಅಂತ. ಅಪ್ಪಾಜಿ ಕಣ್ಣೀರ್ ಯಾಕೆ? ನಾನು ತಪ್ಪೇನಾದ್ರು ಮಾತಾಡೋಣ. ಏನಿಲ್ಲ ಡಾಕ್ಟ್ರೆ, ಇದೇ ಹೆಸರಲ್ಲಿ ನನಗೊಬ್ಬ ಆಪ್ತ ಮಿತ್ರ ಇದ್ದ. ಇದ್ರು ಅಂದ್ರೆ? ಇದ್ದ, ಈಗ ಇಲ್ಲಿದ್ದಾನೆ. ನಮಸ್ಕಾರ. ಕಾಫಿ ತುಂಬಾ ಚೆನ್ನಾಗಿದೆ ಡಾಕ್ಟರ್. ನೀವು ನನ್ನ ಹತ್ರ ಏನೋ ವಿಷಯ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ರಿ. ನಾನು ಏನು ಅಂತ ಕೇಳಿದೆ, ನಿಮ್ಮನ್ನ ನಮ್ಮ ಮನೆವರೆಗೂ ಬರೋ ಹಾಗೆ ಮಾಡಿಬಿಟ್ಟೆ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡಿ, ಸಾರಿ ಅನ್ನಕ್ಕೆ. ಹೇಳಿ, ಯಾಕೆ ಫೋನ್ ಮಾಡಿದ್ರಿ? ಏನೋ ಮರ್ತೋಗ್ಬಿಟ್ಟೆ, ಮರ್ತೋಗ್ಬಿಟ್ಟೆ. ನಾಪ್ಕ ಬಂತ ಹೇಳ್ತೀನಿ ನಾನು ನಿಮಗೆ, ಪರವಾಗಿಲ್ವಾ? ಆ ಕ್ಷಣನೇ ಫೋನ್ ಮಾಡಿ, ಕಾಯ್ತಾ ಇರ್ತೀನಿ. ಕಪ್ಪು ಬರ್ಲಾ? ಜ್ಞಾಪಕ ಬಂದ ತಕ್ಷಣ ಹೇಳ್ತೀನಿ ನಾನು ನಿಮಗೆ. ಓಕೆ, ಬರ್ತೀನಿ. ಕರ್ನಲ್ ಮಗಳು ನನ್ನ ನೋಡಕ್ಕೆ ಹಾಸ್ಪಿಟ್ಲಿಗೆ ಬರ್ತಾಳೆ ಅಂತ ಅಂದ್ರೆ ನಾನು ಬೆಳಗಿಂದ ಕಾಯ್ತಾ ಇದ್ದೆ. ಒಂದು ಹೆಣ್ಣಿಲ್ಲ, ಒಂದು ಮಣ್ಣಿಲ್ಲ, ಕಮಿಷನ್ ಮಾತ್ರ ತಗೊಳಕ್ ಬಂದ್ಬಿಟ್ರಿ. ಅದಂಗಲ್ಲ ಸೂರ್ಯಪ್ರಕಾಶ್ ಸರ್, ಯಾಕೆ ಬಂದಿಲ್ಲ ಅಂತ ವಿಚಾರಿಸಿ ಹೇಳ್ತೀನಿ. ಆಯ್ತು ಹೋಗ್ರಿ. ಓಕೆ ಸರ್. ಡಾಕ್ಟರ್. ಏನ್ ಸಿಸ್ಟರ್? ಇನ್ಸ್ಪೆಕ್ಟರ್ ಬಂದಿದ್ದಾರೆ ನಿಮ್ಮನ್ನ ನೋಡಕ್ಕೆ. ಕಳಿಸಿ ಅವ್ರನ್ನ. ಆಯ್ತು, ಬನ್ನಿ ಸರ್. ಹಲೋ ಡಾಕ್ಟರ್, ಐ ಆಮ್ ಇನ್ಸ್ಪೆಕ್ಟರ್ ರಾಕೇಶ್. ಹಲೋ ಇನ್ಸ್ಪೆಕ್ಟರ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಸರ್, ಇವತ್ತು ಬೆಳಿಗ್ಗೆ ನಿಮ್ಮ ಹಾಸ್ಪಿಟ್ಲಲ್ಲಿ ಒಂದು ಮರ್ಡರ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲ ಸ್ಟಾಫ್ನ ವಿಚಾರಿಸ್ತೆ, ಯಾರೂ ಕೋಆಪ್ರೇಟ್ ಮಾಡ್ತಾ ಇಲ್ಲ. ನೀವೊಂದು ಮಾತು ಹೇಳಿದ್ರೆ. ಲುಕ್ ಇನ್ಸ್ಪೆಕ್ಟರ್, ನಾನು ಈ ಹಾಸ್ಪಿಟ್ಲಲ್ಲಿ ನಡೆಸ್ತಾ ಇರೋದು ಟ್ರೀಟ್ಮೆಂಟ್ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ. ನಾನು ಇಲ್ಲಿ ಯಾರನ್ನೂ ಸಾಕ್ಷಿ ಹೇಳಿ ಅಂತ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ಹೇಳೋರನ್ನ ತಡೆಯೋದು ಇಲ್ಲ. ಸೊ ಯು ಪ್ಲೀಸ್. ಹಲೋ, ಸಣ್ಣಗಾರ. ಹೌದು, ನರಸಿಂಹರೆಡ್ಡಿ. ಏನ್ ಬಾಲಕೃಷ್ಣ ಅವ್ರದ್ದು ಹೊಸ ಪಿಕ್ಚರ್ ಟೈಟ್ಲ? ನಾನು ಹೈದರಾಬಾದ್ ನಿಂಚಿ ಮಾತಾಡ್ತೀನಿ. ನನ್ನ ನಾಕು ಹೆಲ್ಪ್ ಕಾವಲನ್ನ ಹೇಳು. ಬೆಂಗಳೂರ್ಲ ವೆಂಕಟ್ ನಾರಾಯಣ ಅಂದಮ್ಲ ನಾ ದಗ್ಗರ ರೌಂಡ್ ಕೋಟ್ಲ ಡಬ್ಬಲ್ ತೀಸ್ಕೊನೆ ನನ್ನ ಮೋಸಂ ಚೇಸಾರ. ಚಾಲಾ ಮಂದಿ ಹೇಳಿದ್ರು ಆದಿ ಅನ್ನ ಮನ್ಸು ಬಿಡ್ತೆ ನಿನ್ ಡಬ್ಬು ನಿನ್ ಬಂದ್ಬಿಡ್ತದೆ ಅಂತ. ಅಂದ್ಕೆ ಮೀ ನಂಬರ್ ಕಲೆಕ್ಟ್ ಚೇಸ್ಕೊನೆ ಫಸ್ಟ್ ಟೈಮ್ ಮಿಕ್ಕಿ ಫೋನ್ ಮಾಡ್ತಾ ಇದೀನಿ. ನಾನೇನ್ ಮಾಡ್ಬೇಕು? ರೇಪ್ ರೇಪ್ ಗಿಪ್ ಎಲ್ಲ ಮಾಡಲ್ಲ ನಾನು. ಅನೋ, ಅದು ಇಂಗ್ಲಿಷ್ ರೇಪ್ ಕಾದನು, ತೆಲುಗು ರೇಪ್. ಮೊದ್ಲು ಹೇಳ್ಬೇಕು ತಾನೆ. ನಾಳೆ ಬೆಳಿಗ್ಗೆ ವೆಂಕಟಣ್ಣ ನಾರಾಯಣ ತಿರುಪತಿ ಡಬಲ್ ಟೂ ಡಬಲ್ ತ್ರೀ ಬಂಡ್ಲ ಒಕ್ಕಡೇ ವಸ್ತಾ ಉಂಡಣ್ಣ. ವಾಣ್ಣ ಕಿಡ್ನಾಪ್ ಚೇಸೇ ನೀ ದಗ್ಗರ ಪೆಟ್ಕೊನವು. ನೀನ್ ವಾಡ ತಮ್ಮನ್ನ ಬ್ಲಾಕ್ ಮೇಲ್ ಚೇಸೇ ನಾ ಡಬ್ಬನ್ ನೇನ್ ತೀಸೇಸ್ಕುಂಟಾನು. ಅನ್ನ ಮಾಡ್ರು ಗಿಡ್ರು ಏ ಮೋದ್ದನ್ನು ಅದೆಲ್ಲ ಬಿಡು. ತರ್ವಾತ್ ಮೀಕೆ 50 ಲಕ್ಷಲು ಇಚ್ಚೇಸ್ತಾನ. ಎಷ್ಟು? 50 ಲಕ್ಷಲು. ಅಯ್ಯೋ, ಆಕೋಸು ಕೊಂಚ ಹೆಲ್ಪ್ ಚೇಯಣ್ಣ ಪ್ಲೀಸ್. ಡನ್, ಈಕು ಫೋನು. ಚಾಲಾ ಥ್ಯಾಂಕ್ಸ್ ಅಣ್ಣ. ಹೆಂಗಿದೆ ನನ್ನ ಮಿಮಿಕ್ರಿ? ಕುರಿ ಹಳ್ಳಕ್ಕೆ ಬಿದ್ದು. ನಾನು ಹೇಳಿಲ್ಲ ರುಚಿ ನೋಡಿದ್ಬೇಕು ಸುಮ್ಮನಿರಲ್ಲ ಅಂತ. ಏ, ನಾಳೆ ನೀನು ನಮ್ಮ 22 23 ಕಾರ್ ತಗೊಂಡು ತಿರುಪತಿ ರೋಡಲ್ಲಿ ನಾರಾಯಣ ಆಗಿ ಬಾ. ಸರಿ ಅಣ್ಣ. 50 ಲಕ್ಷಕ್ಕೆ ಆಸೆ ಪಟ್ಟು ಆ ಡೂಪ್ಲಿಕೇಟ್ ಆದಿಶೇಷ ಅಲ್ಲಿಗೆ ಬಂದೇ ಬರ್ತಾನೆ. ತಗೋ, ಅವನ್ನ ನೋಡಿದ ತಕ್ಷಣ ಕಾಲಿಗೆ ಶೂಟ್ ಮಾಡಿ ಇಲ್ಲಿಗೆ ತಕೊಂಡು ಬರ್ಬೇಕು. ಯಾಕೆ ಅಳ್ತಿದ್ಯಾ? ಏನಾಯ್ತು ನನಗೆ? ಅಳದೆ ಏನೇನು ಮಾಡ್ಲು ಅಂತಮ್ಮ, ಊರು ಕೇಳಿ ಯಾರು ನನ್ನ ರೌಡಿ ಅಂತ ಒಪ್ಕೋತಾ ಇಲ್ಲ, ಈಗ ನೀನು ಒಪ್ಕೊಳ್ತಾ ಇಲ್ಲ, ಇನ್ಯಾರು ನನ್ನ ಕೈ ಮಾಡ್ತಾರೆ? ಸರಿ ಸರಿ, ಮೂಗಲ್ ಕಣ್ಣೀರು ಸುರಿಸ್ಬೇಡ, ನೀನೇ ಹೋಗು. ಏಯ್, ಗನ್ ಕೂಡ ಅವನಿಗೆ. ಆಯ್ತಣ್ಣ. ಬಂಗಾರ ಕೋಡಿ ಬೆಟ್ಟ ಒಚ್ಚನಂಡಿ ಎಪ್ಪಪ್ಪ ಎಪ್ಪಪ್ಪ ಎಪ್ಪಪ್ಪ. ಏನ್ ಮಾಡ್ತಿದ್ದೀರಾ?
ಕಾರ್ ಗೀಜ್ ಬೇಡ ಲೇ ಬಾಲಕರು ಕೂತಿದ್ದಾರೆ ಆಡ್ತಿದ್ರಲ್ರೋ ಕೂತ ನನ್ನ ಮಕ್ಕಳ ಏನ್ರಪ್ಪ ನಿಮ್ದೆಲ್ಲ ಅಣ್ಣ ಯಾಕೆ ಇಷ್ಟೊಂದು ಸ್ಪೀಡ್ ಆಗಿ ಹೋಗ್ತಾ ಇದಾರೆ ನನ್ನ ಒಟ್ಟಿಗೆ ಬಂದವ್ರದ್ದು ಫೋನು ಅವ್ರಿಗೆ ಇಲ್ಲಿಂದ ಸ್ಟ್ರೈಟ್ ಆಗಿ ತಿರುಪತಿಗೆ ಹೋಗಿ ಒಬ್ಬೊಬ್ರಿಗೆ ಒಂದೊಂದು ಲಾಡು ತಗೊಂಡು ನಿಮ್ಮ ಆದಿಗೆ ಕೊಡಕ್ಕೆ ಹೇಳು ಹೇಳು ಹಲೋ ಹಲೋ ನೆಟ್ಟಿಗೆ ಇಲ್ಲಿಂದ ತಿರುಪತಿಗೆ ಹೋಗಿ ಒಬ್ಬೊಬ್ರು ಒಂದೊಂದು ಲಾಡು ತಗೊಂಡು ಆದಿ ಕೊಡಿ ಹೇಳ್ದಷ್ಟು ಮಾಡೋ ಹೋಗೋಣವಾ ಸೀರೆ ಸಾರಿ ನಿಮ್ ಜೊತೆ ದೇವಸ್ಥಾನಕ್ಕೆ ಹೋಗೋಣ ಅನ್ಸ್ತು ಅದಕ್ಕೆ ಉಟ್ಕೊಂಡೆ ಹೇಗಿದೆ ಬನ್ನಿ ಹೋಗೋಣ ಯಾಕೆ ನಗ್ತಾ ಇದ್ದೀರಾ ತಪ್ಪು ತಿಳ್ಕೊಬೇಡಿ ಏನಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದೀರಾ ನಿಮ್ಮನ್ನ ನೋಡಿದ್ರೆ ಮನೆಯಿಂದ ಬಂದಿದ್ದೀರಿ ಅನ್ಕೊಬೇಕಲ್ಲ ಫಸ್ಟ್ ನೈಟ್ ಮುಗಿಸ್ಬಿಟ್ಟಂತ ಪರವಾಗಿಲ್ಲ ಏನಂತೆ ಅನ್ಕೊಳ್ಳಿ ಬನ್ನಿ ಹೋಗೋಣ ಹಲೋ ನಮ್ಮಣ್ಣ ಎಲ್ಲಿ ಹೇಳಿದೆ ತಾನೆ ಐಸಿಯುಲ್ಲಿ ಇದಾರಂತ ಈ ಕ್ಷಣ ನಮ್ಮಣ್ಣನ ಬಿಟ್ಬಿಡು ನೋಡಿ ಹೇಳದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಡಾಕ್ಟರ್ ಡಿಸೈಡ್ ಮಾಡ್ತಾನೆ ಡಿಸ್ಚಾರ್ಜ್ ಯಾವಾಗ ಅಂತ ಆಮೇಲೆ ಇನ್ನೊಂದು ಪದೇ ಪದೇ ನೀವು ನನಗೆ ಫೋನ್ ಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ಈ ತರ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್ ಇವನು ಡಾಕ್ಟರ್ ನೀವೊಂದು ಕೆಲಸ ಮಾಡಿ ಸೀರೆ ಬಿಚ್ಚಿಕೊಡಿ ನನಗೆ ಸೀರೆನಾ ಅಯ್ಯೋ ತಪ್ಪು ತಿಳ್ಕೊಂಬೇಡಿ ನಾನು ಬಿಚ್ಚಿಕೊಡಿ ಹೇಳ್ತೀನಿ ಅರೆ ಸೂಪರ್ ಆಗಿ ಐರನ್ ಮಾಡ್ತೀರಲ್ಲ 7 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ವಾ ಎಕ್ಸ್ಪೀರಿಯನ್ಸ್ ಅಂದ್ರೆ ಈಗ ನಾನು ಈ ಪೇಷಂಟ್ಸ್ ಗಳಿಗೆ ಈ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಲ್ಲ ಹಾಸ್ಪಿಟಲ್ ಅಲ್ಲಿ ಆ ಇನ್ಸ್ಟ್ರೂಮೆಂಟ್ ಇಟ್ಕೊಳ್ಳೋಕೆ ಹೀಗೆ ಇರುತ್ತಲ್ಲ ಅದಕ್ಕೆ ಹೇಳಿದೆ ತಗೊಳ್ಳಿ ಈ ಸೀರೆ ನಿಮ್ದೇನಾ ಹೌದು ಇದನ್ನ ನಾನು ಉಟ್ಕೊಂಡು ನಿಮಗೆ ತೋರಿಸ್ತೀನಿ ಉಟ್ಕೊಳ್ಳೋದು ಹೇಗೆ ಅಂತ ಅದ್ರ ಪ್ರಕಾರ ಉಟ್ಕೊಳ್ತೀರಾ ನಿಮಗೆ ಓಕೆ ಅಂದ್ರೆ ಓಕೆ ಈ ಪಾರ್ಟ್ ಇದೆಯಲ್ಲ ಇದನ್ನ ಫಸ್ಟ್ ಇಲ್ಲಿ ಸಿಕ್ಸ್ಕೊಂಡ್ಬಿಟ್ಟು ಅಂದ್ರೆ ಅಲ್ಲಿ ಸಿಕ್ಸ್ಕೊಂಡ್ಬಿಟ್ಟು ಈ ಪಾರ್ಟಿಂದ ಒಂದು ರೊಟೇಷನ್ ಬರ್ಬೇಕಾಗುತ್ತೆ ಆಮೇಲೆ ಇದನ್ನ ಇಷ್ಟೇ ಕಟ್ಕೊಳ್ಳಿ ಈಗ ನೋಡಿ ಹೆಂಗೆ ನಾನೇ ಉಟ್ಕೋಬೇಕಾ ನೀನು ಉಡ್ಸಲ್ವಾ ಅವತ್ ಮರ್ತ ಹೋದ ವಿಷಯ ಜ್ಞಾಪಕಕ್ಕೆ ಬಂತ ಬಂತು ಇನ್ನೂ ಸೀರೆ ಮಾಯ ಮಾಯ ನಾನೇ ಮಾಯ ಪ್ರೀತಿ ಮಾಯ 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 ಮಮ್ಮ ಮಾಯ ಪ್ರೀತಿ ಮಾಯ ಮಾಯ ಹೇಗಿದ್ದೆ ನಾನು ಹೆಂಗಾದೆ ನಾನು ನೀ ಮಾಡಿ ಅಂತ ಮಾಯಕ್ಕೆ ಹೇಳು ಹೆಸರೇನು ಎಲ್ಲಿದ್ದೆ ನೀನು ಏನ್ ಮಾಡ್ದೆ ನೀನು ನೀ ಬಂದ ಮೇಲೆ ಬರ್ತೆ ನನ್ನ ಹೆಸರೇನು ನನ್ನಿಂದ ನನ್ನನ್ನೇ ನೀ ಮಾಡಿ ನಾ ಪತ್ತೆ ನಗುತ್ತೀಯ ಹೀಗೇಕೆ ನನ್ನನ್ನು ಛೇಡಿಸುವಂತೆ ಕಣ್ಣಲ್ಲಿ ಕಣ್ಣಿಟ್ಟೆ ಪ್ರೀತಿನ ಚೂಬಿಟ್ಟೆ ಎಡವಟ್ಟು ಆಗಿದ್ದು ಅಲ್ಲೇನೆ
ಭೇಟಿ ನೋಡ್ತಾ ನೋಡ್ತಾ ನಿನ್ನ ಧಾಟಿ ನಾನಾಗೋದೆ ಪೂರ್ತಿ ಲೂಟಿ ನನ್ನ ಎಲ್ಲ ನಾಳೆ ನೀನೆ ನನ್ನ ಎಲ್ಲ ಆಸೆ ನೀನೆ ನನ್ನ ಹೊತ್ತ ಭೂಮಿ ನೀನೆ ಅವರಿಗೊಂದು ಕೋಟಿ ಉಮ್ಮ ನಿನ್ನ ನನಗೆ ಕೊಟ್ಟ ಬ್ರಹ್ಮ ತುಂಬಾ ತುಂಬಾ ಒಳ್ಳೆವನಮ್ಮ ನೋಡೆ ನೋಡೆ ಮತ್ತೆ ಮತ್ತೆ ನನ್ನೇ ನೋಡೆ 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 ನನ್ನ ತುಂಬಾ ನೀನೇ ನೋಡೆ 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 ನನ್ನ ಪಾಡು ನೀನೇ ನೋಡೆ ನೋಡೆ ಹೇಗಿದ್ದೆ ನಾನು ಹೆಂಗಾದೆ ನಾನು ನೀ ಮಾಡಿದಂತ ಮಾಯಗೆ ಹೇಳು ಹೆಸರೇನು ಎಲ್ಲಿದ್ದೆ ನೀನು ಏನ್ ಮಾಡ್ದೆ ನೀನು ನೀ ಬಂದ ಮೇಲೆ ಮರೆತೆ ನನ್ನ ಹೆಸರೇನು ನನ್ನಿಂದ ನನ್ನನ್ನು ನೀ ಮಾಡಿ ನಾ ಪತ್ತೆ ನಗುತ್ತೀಯ ಹೀಗೇಕೆ ನನ್ನನ್ನು ಛೇಡಿಸುವಂತೆ ಕಣ್ಣಲ್ಲಿ ಕಣ್ಣಿಟ್ಟೆ ಪ್ರೀತಿನ ಚೂಬಿಟ್ಟೆ ಎಡವಟ್ಟು ಆಗಿದ್ದು ಅಲ್ಲೇನೆ ಹಲೋ, 250 ಮಿಸ್ಡ್ ಕಾಲ್ ಇತ್ತು. ಏನ್ ಮಾಡ್ರ ಅರ್ಜೆಂಟ್? ನನಗೆ ಲಾಡು ಕಳಿಸಿ. ನಮ್ಮ ಅಣ್ಣನ ಎತ್ತಾಕೊಂಡು ಹೋಗಿದ್ಯಾ? ಬಿರಿಯಾನಿ ಎದುರುಗಡೆ ಇಟ್ಕೊಂಡು ತಿನ್ನಕ್ಕಾಗದೆ ಮೂಸ್ಕೊಂಡು ಕೂತಿದ್ದಾನಲ್ಲ ಈ ಮಿಮಿಕ್ರಿ ಆರ್ಟಿಸ್ಟ್, ಇವನ ನಿಮ್ಮ ಅಣ್ಣ. ನಾನೆಲ್ಲ ವೆಂಕಟರೆಡ್ಡಿ ಅಣ್ಣ, ನಾರಾಯಣ ರೆಡ್ಡಿ ಅನ್ಕೊಂಡಿದ್ದೆ. ನಮ್ಮಣ್ಣ ಏನೋ ಪೆದ್ದಾಗಿ ಬಂದು ನಿನ್ನ ಹತ್ರ ಸಿಕ್ಕಾಕೊಂಡಿದ್ದಾನೆ. ಅವನ್ನ ಬಿಟ್ಬಿಡು. ಲೇ, ಈ ಸ್ಕ್ರಾಪ್ನ ಹಿಡ್ಕೊಂಡು ನಾನೇನ್ ಮಾಡ್ಲಿ? ಇವನ್ನ ಬಿಟ್ಟ ಅಂದ್ರೆ ನರಸಿಂಹರೆಡ್ಡಿ ಕೊಡ್ಬೇಕಾಗಿರ 50 ಲಕ್ಷ ಕೊಡೋದು ಯಾರು? ನೀವೊಂದು ಕೆಲಸ ಮಾಡು, ನೀನ್ ಅದನ್ನ ಕೊಡು, ಇವನ್ ಎತ್ತಾಕೊಂಡು ಹೋಯ್ತಾ ಇರು. ಹಣ ಎಲ್ಲಿಗೆ ತಂದು ಕೊಡ್ಬೇಕು? ಹೋಗೇನೆ ಕೆಲ್ಪಕ್ಕ ಬೇಟೆ ದಾಟೋಕೆಲ್ಲ ಬಾಸ್. ಆಮೇಲೆ ಬಾಸ್, ಇನ್ನೊಂದು ಮ್ಯಾಟರ್ ಇದೆ. ಏನದು? ಈ ಫೋನಲ್ಲಿ ಬ್ಯಾಟ್ರಿ ಡೌನ್ ಆಗ್ತಾ ಇದೆ. ಏನಾದ್ರೂ ಕಂಪ್ಲೀಟ್ ಆಗಿ ಡೌನ್ ಆಗ್ಬಿಟ್ರೆ ನಂದು ನಿಂದು ಟೋಟಲ್ ಆಗಿ ಕಮ್ಯುನಿಕೇಶನ್ ಕಟ್ ಆಗ್ಬಿಡತ್ತೆ ಬಾಸು. ಅದಕ್ಕೆ ನೀವೇನ್ ಮಾಡ್ತೀರಿ? ಬರ್ತಾ ನೀವು ಆ ಕಾಸೊಟ್ಟಿಗೆ ನಿಮ್ ಚಾರ್ಜರ್ ತಗೊಂಡ್ಬಿಡಿ. ಒಂದು ಒಂದು ಚಾರ್ಜರ್ ತಗೊಳಕಾಗಲ್ವಾ ನಿಮ್ಗೆ? ಏನ್ ಮಾತಾಡ್ತೀಯ ಬಾಸು? ಸಿಗ್ನಲ್ ಅಲ್ಲಿ 100 ರೂಪಾಯಿ ಅದು. ಇನ್ ಒರಿಜಿನಲ್ ರೇಟ್ ಎಷ್ಟು? ಬಿಸ್ನೆಸ್ ಅಲ್ಲಿ ಆರ್ಗ್ಯುಮೆಂಟ್ ಬೇಡಿ, ದಯವಿಟ್ಟು ಆ ಕಾಸೊಟ್ಟಿಗೆ ಚಾರ್ಜರ್ ತಗೊಂಬಂದ್ಬಿಡಿ. ಅವರೆಲ್ಲ ರೆಡಿ ಇದ್ದಾರಾ? 50 ಜನ ಲೋಕಲ್ ಗುಂಡಗಳನ್ನ ರೆಡಿ ಮಾಡಿದೀನಿ, ಅವರೆಲ್ಲ ಇಲ್ಲೇ ಬಚ್ಚಿಕೊಂಡಿದ್ದಾರೆ. ಈಗ ಬರ್ಲಿ ನನ್ನ ಮುಖ. ಫೋನ್ ಚಾರ್ಜ್ ಹೋಗಿದೆ ಬಾಸು, ಅದಕ್ಕೆ ಮೈಕಲ್ ಮಾತಾಡ್ತಾ ಇದ್ದೀನಿ. ಏನವನು ಆ ಕಡೆ ಇದ್ದಾನೆ? ಆ ಕಡೆ ನಮ್ಮವ್ರು ಇದ್ದಾರಾ? ಅಣ್ಣ, ನೀವ್ ಹೇಳಿದ್ ಬೇಟೆ ದಾಟಲ್ವಣ್ಣ, ಅದಕ್ಕೆ ನಮ್ಮವರೆಲ್ಲ ಇಲ್ಲಿದ್ದಾರೆ. ಅದು ಹೊಗೇನಕಲ್ ಏರಿಯಾ, ತಮಿಳ್ನಾಡಿಗೆ ಸೇರಿದ್ದು. ಕಾಸು ಚಾರ್ಜರ್ ಎಲ್ಲ ತಂದಿದೀರ ಬಾಸ್? ರೆಡಿ ಇದೆ, ಈ ಕಡೆ ಬಂದ್ ತಗೊಂಡ್ ಹೋಗೋ. ಬಾಸು, ನಾನೇನ್ ಕಾಮಿಡಿ ಪೀಸ್ ಅಲ್ಲ ನಿಮ್ ಅಣ್ಣನ್ ತರ ಆ ಕಡೆ ಬರೋದಿಕ್ಕೆ? ಮತ್ತೆ ಹೇಗೆ ಹಣ ಕೊಡೋದು? ಅಲ್ಲೇ ನಿಮ್ ಮುಂದೆ ಒಂದು ತೆಪ್ಪ ಕಾಣ್ತದೆ ನೋಡಿ, ಅದ್ರೊಳಗ ಎರಡು ಇಟ್ಬಿಟ್ಟು ಸ್ವಲ್ಪ ತಳ್ಳಿ. 50 ಲ್ಯಾಕ್ಸ್ ನಿರ್ಭರ ಆದ್ರೆ ಮುಂದೆ ಬೇರೆ ಫಾಲ್ಸ್ ಇದೆ. ಬಾಸು, ದುಡ್ಡು ನಂದು, ನಿಮ್ಗೆ ಯಾಕೆ ಟೆನ್ಷನ್? ಬಾಸು, ಚಾರ್ಜರ್ ಚಾರ್ಜರ್ ಬರಬೇಡಿ. 50 ಲಕ್ಷ ನೀರ್ ಪಲ್ಲ ಹೋಯ್ತೆ. ನೀವು ಈಜು ವಸ್ತುಂದಾನ ಬರಲ್ಲ ಅಣ್ಣ? ಬರಲ್ಲ ಅಣ್ಣ, ಕನ್ನಡ ಜ್ಞಾಪಕಕ್ಕೆ ಬಂತ ಅಣ್ಣ. ಈ ಕಾಮಿಡಿ ಪೀಸಿಗೆ ಏನು ಮಿಮಿಕ್ರಿ ಬಿಟ್ರೆ ಏನು ಬರಲ್ಲ ಅಂತ?
ಹೆಂಗೂ ನಮ್ಮ ಹಿಡಿಯೋದಕ್ಕೆ ಒಂದ್ 50 ಜನ ಕೂಲಿಗಳನ್ನ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರ್ತೀಯ? ವೇಸ್ಟ್ ಮಾಡ ಕೂಲಿನ ಬಿಟ್ ಕಾಪಾಡು, ನನಗೆ ಫೋನ್ ಚಾರ್ಜ್ ಮಾಡಬೇಕು, ತುಂಬಾ ಕೆಲಸ ಇದೆ ಬಾಸ, ಬರ್ತೀನಿ. ಯೋಚನೆ ಮಾಡಬೇಡ, ನಾನಿದ್ದೀನಿ ತಗೋ, ಹೆದರ್ಬೇಡ. ಗುಡ್ ಮಾರ್ನಿಂಗ್ ಸರ್. ಸರ್, ಒಂದು ಗುಡ್ ನ್ಯೂಸ್ ಹೇಳು. ಆದಿ ಸೇಷನ್ ಅರೆಸ್ಟ್ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಸರ್. ಅವನ ಕಡೆನೊಬ್ಬ ಅಪ್ರೂವರ್ ಹಾಕಿ ರೆಡಿ ಇದ್ದಾನೆ. ನೀವು ಪರ್ಮಿಷನ್ ಕೊಟ್ರೆ ಅವನ ಇಲ್ಲೇ ಕರೆಸಿ ಅರೆಸ್ಟ್ ಮಾಡ್ಬೋದು. ಎಷ್ಟು ದಿನ ಆಯ್ತು ನೀನ್ ಸರ್ವಿಸ್ಗೆ ಸೇರಿ? 6 ತಿಂಗಳಾಯ್ತು ಸರ್. 6 ತಿಂಗಳಲ್ಲಿ ACP ಆಗ್ಬಿಡ್ಬೇಕು ಅನ್ನೋ ಅರ್ಜೆಂಟಾ? ಅಪ್ರೂವರ್ ಆಗಿರೋನು ನಾಳೆ ಕೋರ್ಟಲ್ಲಿ ಏನಾದ್ರೂ ಉಲ್ಟಾ ಹೊಡೆದ್ರೆ ಗುಡ್ ನ್ಯೂಸ್ ಹೇಳಕ್ ಬಂದಿರೋನು ಮನೆಗೆ ಹೋಗಿ ಬ್ಯಾಡ್ ನ್ಯೂಸ್ ಹೇಳ್ಬೇಕಾಗತ್ತೆ. ನನ್ನ ಕೆಲಸ ಹೋಯ್ತು ಅಂತ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲವ್ರನ್ನ ಹಿಡಿದ್ರೆ ಪ್ರಮೋಷನ್, ಕೆಲವ್ರನ್ನ ಬಿಟ್ಟರೆ ಪ್ರಮೋಷನ್. 5 ವರ್ಷದಿಂದ ಆದಿಶೇಷನ್ ಕೇಸು ನನ್ನ ಹತ್ರನೇ ಇದೆ. ಅವನ್ನೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಯಾವ್ದಾದ್ರು ಚಿಲ್ಲರೆ ಕೇಸ್ ಹಿಡ್ಕೊಂಡು ಪ್ರಮೋಷನ್ ಟ್ರೈ ಮಾಡು. ಆದಿ, ಈಗಲೇ ಎಲ್ಲ ಪತ್ರಿಕೆಗಳು ನನಗೂ ನಿನಗೂ ಸಂಬಂಧ ಇದೆ ಅಂತ ಬರಿತಾ ಇದ್ದಾರೆ. ಅಂಥದ್ರಲ್ಲಿ ಹೇಳ್ದೆ ಕೇಳ್ದೆ ನಾನು ಆಫೀಸಲ್ಲಿ ಬಂದು ಕೂತ್ಕೊಂಡಿದ್ಯಲ್ಲ, ಇದೇ ನಿಮ್ಮ ಮಾವನ ಮನೆನಾ? ಇದು ನನ್ನ ಮಾವನ ಮನೆಯೂ ಅಲ್ಲ, ನಾನು ಉಪಚಾರಕ್ಕೂ ಬಂದಿಲ್ಲ, ಒಂದು ಕಂಪ್ಲೇಂಟ್ ಕೊಡಬೇಕು. ಏನು ಕಂಪ್ಲೇಂಟು? ನನ್ನ ಮೊಬೈಲ್ ಕಳೆದೋಗಿದೆ. ಇವಾಗೆಲ್ಲ ಸಿಟಿಲಿ ಮೊಬೈಲ್ ಕಳ್ಕೊಳ್ಳೋದು ತುಂಬ ಕಾಮನ್. ಮಕ್ಕಳು ಸ್ಕೂಲಲ್ಲಿ ಪೆನ್ಸಿಲ್ ಕಳ್ಕೊಂಡಂಗೆ. ಏರ್ಟೆಲ್ ಆಫೀಸ್ಗೆ ಇನ್ಫಾರ್ಮ್ ಮಾಡಿ ಹೊಸ ಸಿಮ್ ತಗೋ. ಅಂತ 100 ಮೊಬೈಲ್ ತಗೋತೀನಿ, ಆದರೆ ಕಳೆದೋಗಿರೋ ಆ ಮೊಬೈಲ್ಗೂ ನಿನಗೂ ಸಂಬಂಧ ಇದೆ. ಏನು ಬಗಳ್ತಾ ಇದೆಯಾ? ಹೋದ ಶುಕ್ರವಾರ ಮಧ್ಯಾಹ್ನ ನೀನೇನು ಮಾಡಿದೆ? ಅದಕ್ಕೇನು ಇವಾಗ? ನೀನು ಮಾಡಿದ ಗಣಕಾರ್ಯದ ಗುಟ್ಟು ನನ್ನ ಆಸೆಲಲ್ಲಿದೆ. ಅದನ್ನ ಯಾಕೋ ತೆಗ್ದೆ? ಹೇಗೆ ತೆಗ್ದೆ? ಅದನ್ನ ಹೇಗೆ ತೆಗ್ದೆ ಅನ್ನೋದು ನಿನಗೆ ಬೇಡ. ಯಾಕೆ ತೆಗ್ದೆ ಅಂದರೆ ನನ್ನ ಸೇಫ್ಟಿಗೆ ಇರಲಿ ಅಂತ. ಆದರೆ ನನಗೇನು ಗೊತ್ತು, ಅದು ಹೋಗಿ ಆ ನಕ್ಷತ್ರಿಕನ್ ಕೈಗೆ ಸಿಗುತ್ತೆ ಅಂತ. ಆ ನಕ್ಷತ್ರಿಕನ್ ನರ ಕಿತ್ತಾಕ್ಬೇಕಾಗಿತ್ತು. ಅವನು ನರಿ ತರ ನುಸುಳ್ಕೊಂಡು ಈ ಕಿವಿಲ್ ನುಗ್ಗಿ ಈ ಕಿವಿಲ್ ಹೊರಗೆ ಬರ್ತಾನೆ. ಅವನಿಂದ ಆಗ್ಲೇ 1 ಕೋಟಿ ರೂಪಾಯಿ ಕಳ್ಕೊಂಡಿದ್ದೀನಿ. ಅದರಲ್ಲಿರೋ ವಿಚಾರ ಅವನಿಗೆ ಏನಾದರೂ ಗೊತ್ತಾದ್ರೆ ವಿಧಾನಸೌಧ ಹೈಕೋರ್ಟ್ ಮಧ್ಯೆ ನಿಲ್ಲಿಸಿ ಪಬ್ಲಿಕ್ ರೋಡಲ್ಲಿ ಪ್ಯಾಂಟ್ ಬಿಚ್ಚಿಸ್ತಾನೆ. ನನಗಂತೂ ಅವನ್ ಯಾರು ಅಂತ ಕಂಡಿಡಿಯಕ್ಕಾಗಿಲ್ಲ. ನಿನ್ನ ಹತ್ರ ಪವರ್ ಇದೆ, ಜನ ಇದ್ದಾರೆ, ಎಕ್ವಿಪ್ಮೆಂಟ್ ಇದೆ, ಅದೆಲ್ಲ ಯೂಸ್ ಮಾಡಿಕೊಂಡು ಆ ನಕ್ಷತ್ರಿಕನ್ನ ಕಂಡಿಡಿದ್ರೆ ನಿನಗೂ ಒಳ್ಳೇದು, ನನಗಿನ್ನೂ ಒಳ್ಳೇದು. ಭಾರತಿ, ಇದೆಲ್ಲ ಬೇಕಾ ಅಂತ? ಯಾರೋ VIP ಅವ್ರ ಫೋರ್ಸ್ ಮಾಡಿದ್ರೆ ಫೋನ್ ಇಟ್ಕೋತಿಯಾ? ನಾನ್ ಪ್ರೀತಿಯಿಂದ ಗಿಫ್ಟ್ ಕೊಟ್ರೆ ಇಟ್ಕೊಳ್ಳೇಬೇಕು. ಅದಾ, ಏನ್ ನಡೀತು ಅಂತ ನಾನು ನಿನಗೆ ಹೇಳ್ತೀನಿ. ನಮಗೆ ನೋಡು, ಏನ ಆ ಕಡೆ ನೋಡು, ನೋಡಕ್ಕೆ ಓದ್ದೊಂಥರ ಕಾಣಿಸ್ತೀಯಾ? ಈ ರೀತಿ ಕದಿಯಕ್ ನಾಚಿಕೆ ಆಗಲ್ವಾ? ಇಲ್ಲ, ನಾನು ಯಾಕೆ ಇಲ್ಲ, ಅದು ನಾನು ನನ್ನ ಗರ್ಲ್ ಫ್ರೆಂಡ್ ಗಿಫ್ಟ್ ಕೊಡಬೇಕು ಅಂತ. ಓ, ನೀನೊಬ್ಬ ಕಳ್ಳ ಅಂತ ಗೊತ್ತಾದ್ರೆ ಯಾರಾದ್ರೂ ಲವ್ ಮಾಡ್ತಾಳ? ನೀನ್ ಕೊಟ್ಟಿರೋದು ಕಳ್ತನದ ಫೋನ್ ಅಂತ ಗೊತ್ತಾದ್ರೆ ಅವಳು ಸಂತೋಷ ಪಡ್ತಾಳ? ಮುಖ ಕುಗಿತಾಳೆ. ಆದಿಶೇಷ ಒಬ್ಬ ದೊಡ್ಡ ಖದೀಮ, ಅದಕ್ಕೆ ಅವನ್ ಫೋನ್ ಕದ್ದೆ ಅಂದ್ರೆ ಒಬ್ಬ ಕಳ್ಳನಿಂದ ಕದ್ರೆ ನೀನ್ ಒಳ್ಳೆಯವನಾಗ್ಬಿಡ್ತೀಯಾ? ನನ್ ಮೇಲೆ ಪ್ರೀತಿ ಇದೆ ಅಂದ್ಯಲ್ಲ, ನಿನ್ ಮಾತ್ನ ಹೇಗ್ ನಂಬ್ಲಿ? ನಿನ್ ಪ್ರೀತಿ ನನ್ ಮೇಲ, ನನ್ನ ಆಸ್ತಿ ಮೇಲ. ನಿನ್ ಮುಖ ನೋಡಕ್ಕೆ ನನ್ಗೆ ಅಸಹ್ಯ ಆಗ್ತಿದೆ. ವಿಷ್ಣು, ಹೇ ವಿಷ್ಣು, ಏನಾಯ್ತು? ಅವ್ನ ಎಳ್ಕೊಂಡು ಹೋದ್ರು. ಲವರಿಗೋಸ್ಕರ ಯಾವ ತರ ಕಳ್ತನ ಮಾಡ್ತಾರಲ್ಲ ಚೀತು, ಎಲ್ರೂ ನಿನ್ ತರ ಇರ್ತಾರ? ವೆರಿ ಲಕ್ಕಿ ಬಾಬಾ, ನಿನ್ಗೆ ಇಷ್ಟವಾದ ಮೊಬೈಲ್ ಸೆಲೆಕ್ಟ್ ಮಾಡು. ಅದಕ್ಕಿಂತ ಮುಂಚೆ ನಂಗೊಂದು ಮುಖ್ಯವಾದ ಕೆಲಸ ಇದೆ. ಏನು? ಇದನ್ನ ಉಂಡಿಗೆ ಹಾಕೋದು. ನೋಡು, ನಿಮ್ ಬೆಣ್ಣು ಇನ್ನೊಬ್ರು ವಸ್ತಿಗೆ ಆಸೆ ಪಡೋದು ಭಾರತಿಗೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಏನಾದ್ರೂ ಗೊತ್ತಾದ್ರೆ ನನ್ನ ಬಿಟ್ಟೋಗ್ಬಿಡ್ತಾಳ ಅವಳು. ಅದಕ್ಕಿಂತ ಮುಂಚೆ ಮೊಬೈಲ್ ಉಂಡಿಗೆ ಹಾಕ್ಬಿಟ್ಟು ಸಿಕ್ಕಿರೋ ಕಾಸಲ್ಲಿ ಒಂದ್ 4 ಜನಕ್ಕೆ ಹೆಲ್ಪ್ ಮಾಡ್ಬಿಡೋಣ. ಬೇಡ, ಇಲ್ಲಾದ್ರೆ ನನ್ನ ಲವ್ ಸ್ಟೋರಿನೂ. ದೋಸ್ತ, ಇನ್ಕಮ್ ಬಂದ್ರೆ ಇನ್ಕಮ್ ಬರ್ತೈತಿ ಅಂತ ನೀನೇ ಹೇಳಿದ್ಯಲ್ಲೋ, ಮತ್ತೆ ಹುಂಡಿಗೆ ಹಾಕೋಕತ್ತಲೋ, ಏನ್ 2 ದಿನ ತಡೆಯೋ, ಇನ್ನೊಂದು ಕಾಲ ಬರ್ತೈತಲ್ಲ, ಅದ್ರ ದುಡ್ಡು ನನಗ್ ಕೊಡು, ಆ ಹುಂಡಿಗೆ ಹಾಕ್ಬಿಡು. ಅಯ್ಯೋ, ಈ ಬ್ಯಾಗ್ನೇ ಹುಂಡಿ ಅಂತ ಹೇಳ್ಕೊಂಡಿದ್ರಲ್ಲ, ಹಾಕ್ಲೋ ದೋಸ್ತ. ನಿಮ್ಮಣ್ಣ ತಲೆ ಹೋಗೋ ವಿಚಾರ, ತಲೆ ಹಾಕ್ಬೇಡ ಸುಮ್ಮನೆ. ನಿಮ್ ಕೆಳಗಡೆ 2 ದಿನ ತಡೆಯೋ ದೋಸ್ತ. ನಿಮ್ಮಣ್ಣ ಬಿಟ್ಬಿಡ ನನ್ನ. ನೀನು ಅಯ್ಯೋ, ನಿಮ್ಮಣ್ಣ ಕಾಲ್ ಬಿಡ, ನಿಮ್ಮ ಕಾಲ್ ಬಿಡ, ನಿಮ್ಮಣ್ಣ 2 ಗಂಟೆ ಎಲ್ಲ ಆಗಲ್ಲ, ನಾನು ಹತ್ತಿಸ್ತೀನಿ ಅಷ್ಟೇ.
ಏನೋ ಹತ್ತು, ಅದ್ರ ಒಳಗೇನಾದ್ರು ಫೋನ್ ಬಂದ್ರೆ ನಿಂದು, ಇಲ್ಲ ಅಂದ್ರೆ ತಡಿ ಕೊಡ್ ನನ್ನ. ಓಕೆ, ನಿಧಾನ ಎಣಿಸೋ ದೋಸ್ತ, ಪ್ಲೀಸ್ ಚಿನ್ನ ಕಡ ಪ್ಲೀಸ್. ಒಂದು, ಎರಡು, ಮೂರು, ನಾಲ್ಕು, ಐದು, ಏಳು, ಎಂಟು. ಹಲೋ, ಮಾತಾಡು. ಹಲೋ, ಅಯ್ಯೋ ಮಾತಾಡೋ ದೋಸ್ತ. ಹಲೋ, ಮಾತಾಡ. ಹಲೋ ಹಲೋ ವಿಷ್ಣು, ಹೇಗಿದ್ಯಾ? ನಿನ್ನ ಹತ್ರ ಫೋನ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ನಾನು ಕೇಳಿದ್ದಿಲ್ಲ. ಮತ್ತವಳು ವಿಷ್ಣು ಅಂತ ಹೆಸರು ಹೇಳ್ತಾ ಇದ್ದಳು, ನನಗೆ ಅದಕ್ಕೆ ಸಂಬಂಧ ಇಲ್ಲ ನೋಡು. ನೋಡಿ, ನನ್ನ ಆದಿ ಅಂತ ಮಾತಾಡ್ತಾ ಇರೋದು. ಇಲ್ಲಿ ವಿಷ್ಣು ಅಂತ ಯಾರು ಇಲ್ಲ. ಸಾರಿ, ರಾಂಗ್ ನಂಬರ್. ವಿಷ್ಣುವರ್ಧನ, ಸನ್ ಆಫ್ ಪುಟ್ಟಯ್ಯ. ನಿಮ್ಮ ಅಪ್ಪ ಮಾಡ್ತಿರೋದು ಕೆಲಸ ಇರೋದು ಇಂದ್ರಾನಗರ. ಇಷ್ಟು ಡೀಟೇಲ್ ಸಾಕ ಇಲ್ಲ ಕುಲ ಗೋತ್ರ ಎಲ್ಲ ಹೇಳ್ಬೇಕ? ಹಲೋ ನೋಡಿ, ನಮ್ ಹೆಚ್ಚಿಗೆ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಾ ಹೇಳೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊ. ಆದಿಶೇಷನ್ ಹತ್ರ ಹೊಡೆದಿಯಲ್ಲ 1 ಕೋಟಿ ರೂಪಾಯಿ, ಅದರಲ್ಲಿ 10 ಲಕ್ಷ ತಗೊಂಡು 10 ನಿಮಿಷದಲ್ಲಿ ವ್ಯಾಲ್ಯೂ ಫೋರಂ ಮಾಲ್ ಹತ್ರ ಬಾ, ಬರ್ತೀಯ? 10 ನಿಮಿಷ. ಹಾಗಲ್ಲ ನೋಡಿ, ನೀವು 10 ಲಕ್ಷ ತಗೊಂಡು 10 ಲಕ್ಷ. ಹಲೋ, ಈಗ ನಾನ್ ಹೇಳ್ದಂಗೆ ಮಾಡು. ಮಾಡ್ತಾನೆ ಇದೀವಲ್ಲ ಕಾನ. ಒಳಗಡೆ ಕಾಫಿ ಶಾಪ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಸೀದಾ ಅದ್ರ ಹತ್ರ ಹೋಗು, ಫೋನ್ ಕಟ್ ಮಾಡ್ಬೇಡ. ಕಾಫಿ ಶಾಪ್ ಹತ್ರ ಇದೀವಿ, ಒಳಗ್ ಹೋಗ್ಬೇಡ, ಅಲ್ಲೇ ನಿಂತ್ಕೋ. ನಿಂತ್ಕೊಂಡಿದೀವ ಅಕ್ಕ. ಪಕ್ಕದಲ್ಲಿ ಡಸ್ಟ್ಬಿನ್ ಇದೆಯಲ್ಲ, ನೋಡಿ. ಇದೆ ಹಣ, ಅದ್ರೊಳಗಡೆ ಹಾಕು. ಅದ್ರೊಳಗೆ ಅಕ್ಕ ಹಾಕೋ. ಹಾಕು, ಹಾಕು ಬೇಗ. ಗುಡ್. ಇನ್ನೊಂದ್ ವಿಷಯ, ಕಣ್ಣ ಮುಚ್ಚಾಲೆ ಆಟ ಎಲ್ಲ ಬೇಡ, ತಿರುಗ್ ನೋಡದೆ ಹೋಗ್ತಾ ಇರು. ಫೋನ್ ಇಕ್ಲಕ್ಕ? ಹೌದು, ಇಡು. ಲೇ ದೋಸ್ತ, ಇಟ್ಟಿದ್ದು ಇಟ್ಟಿಗೆ ಅಂತ ಗೊತ್ತಾದ್ರೆ ಅವಳು ಮತ್ತೆ ನಮಗ ಕಟ್ಟಿಗೆಲ್ಲಿಟ್ಟು ನೆಟ್ಗೆ ತೆಗೆದು ಬಿಡ್ತಾಳೆ. ನಡಿಯ, ಇದು ಅಫಿಷಿಯಲ್ ಅಲ್ಲ, ಮ್ಯಾಟ್ರ್ ಸೀಕ್ರೆಟ್ ಆಗಿರ್ಬೇಕು. ಅಟ್ಟೆನಿ ಕಷ್ಟ ಅವ್ನು ಹಿಡಿಲೇಬೇಕು. ಹಲೋ, ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಮೋಹನ್ ಬಂಬಳಿ, ಏರ್ಟೆಲ್ ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ. ನಿಮ್ ಬಿಲ್ ಪೇ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಸರ್. ಬಿಲ್ಲ ಎಷ್ಟು? 1700 ರೂಪಾಯಿ ಸರ್. ನಮ್ದು ಬರೀ ಇನ್ಕಮಿಂಗ್ ಕಡೆ ಸರ್. ಈಗ 50% ಕಟ್ಟಿದ್ರು ಸಾಕು ಸರ್. ತಲೆ ನಿಂದು. ಹಾ ಸರ್, ಈಗ ನೀವು ಎಲ್ಲಿದ್ದೀರಾ ಸರ್? ಮಡಿವಾಳ. ಎಸ್ ಸರ್. ಮಡಿವಾಳದಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀರಾ ಸರ್? ಯಾಕೆ? ಯಾಕೆ ಅಂದ್ರೆ ನಮ್ಮ ಏಜೆಂಟ್ ಬಂದು ಬಿಲ್ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ಸರ್. ಬೇಡ, ನಾವೇ ಹೋಗಿ ಮಡಿವಾಳದಲ್ಲಿ ನಾವೇ ಕಟ್ತೀವಿ ಬಿಡಿ. ಸರ್, ನೀವು ಬರೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಸರ್? ಏನ್ ಇನ್ನೊಂದು 15-20 ನಿಮಿಷ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಫೋನಿಗೆ ಏಯ್, ಮಡಿವಾಳ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡು, ಅಲ್ಲಿ ಏರ್ಟೆಲ್ ಆಫೀಸ್ಗೆ ನಂಬರ್ ಮುಫ್ತಿಲ್ ಕಳ್ಸಕ್ ಹೇಳು. ಇನ್ 10 ನಿಮಿಷದಲ್ಲಿ ಕಂಡವ್ರು ಸೇಲ್ ತಗೊಂಡು ಚೆಲ್ಲಾಟ ಆಡ್ತಿರೋ ನನ್ನ ಮಗನ ಹಿಡಿದು ನನ್ನ ಸೆಲ್ಲಲ್ಲಿ ಚೆಂಟಾಟ ಆಡ್ಬಿಡ್ತೀನಿ. ಬಿಲ್ ಕಟ್ಟಕ್ ಬರ್ತಾನೆ ಅವ್ನ್ ಬರ್ತಿದ್ದಾಗ ಇವ್ರಿಗೆ ಇನ್ಫಾರ್ಮ್ ಮಾಡಿ. ಏರ್ಟೆಲ್ ಏಜೆಂಟ್ ತರ ನನಗೆ ಫೋನ್ ಮಾಡದಂತೆ, ನಾನ್ ಬಿಲ್ ಕಟ್ಟೋದಿಕ್ಕ ಅಲ್ಲಿ ಬರೋದಂತೆ, ನೀನ್ ನನ್ನ ಬಚ್ಚಿಟ್ಕೊಂಡು ಹಿಡಿಯದಂತೆ, ನಾ ಸಿಗಾಕಂಬಿಡದಂತೆ. ನನ್ನ ಮನೆ ACP ಆಫೀಸರ್ ಎಲ್ಲ ಜೋಕರ್ ಇಲ್ಲಿ ಕಾಮಿಡಿ ಪೀಸ್. ಫೋನ್ ಕಟ್ಟಾದ್ರೆ ನಾ ಸಿಗಲ್ಲ ಅಂತ ಆದಿಶೇಷ ನನಗೆ ಗೊತ್ತಿಲ್ವೇನಪ್ಪ. ಅವ್ರಿಗೆ ಹೇಳ್ದೆ, ಅವ್ರು ಬಿಲ್ ಕಟ್ಟಿದ್ರು. ಬಹಳ ದೂರ ಇಲ್ಲ ಕಾಮಿಡಿ ಪೀಸ್, ನಿಂಗೋಸ್ಕರನೇ ಕಾಯ್ಕೊಂಡು ಹೊರಗಡೆನೆ ನಿಂತಿದ್ದೀನಿ. ಬೇಗ ಬಾ. ಹೊರಗಡೆ ಬರ್ತಿದ್ದಂಗೆ ಯಾಕೋ ಹಂಗ ಕೂಕೋತಿಯ. ಸ್ವಲ್ಪ ನಿನ್ ಲೆಫ್ಟಿಗೆ ನೋಡ. ಲೆಫ್ಟ್ ಅಂದ್ರೆ ನಿನ್ ಲೆಫ್ಟ್ ಸೈಡ್ ಅಲ್ಲಿರೋ ಲೆಫ್ಟ್ ಅಲ್ಲಪ್ಪ, ನಿನ್ನ ರೈಟ್ ಸೈಡ್ ಅಲ್ಲಿರೋ ಲೆಫ್ಟ್. ನೀನು ಜಾಸ್ತಿ ಮಾತಾಡ್ಬೇಡ, ಒಂದ್ ಮಾತು ಹೇಳ್ತೀನಿ ಕೇಳು.
ಸಿಗ್ನಲ್ ಮೂಲಕ ನಂಬರ್ ಯಾವ ಏರಿಯಾದಲ್ಲಿದೆ ಅಂತ ಕಂಡುಹಿಡಿಬೋದು, ಯಾವ ಬೀದಿಲಿದೆ ಅಂತ ಕಂಡುಹಿಡಿಬೋದು, ಯಾವ ಜೇಬಲ್ಲಿದೆ ಅಂತ ಹೆಂಗಯ್ಯ ಕಂಡುಹಿಡಿತೀಯ ಅಲ್ವಾ? ಬೈದವ ಈ ತಿಂಗಳು ಬಿಲ್ ಕಟ್ ಆಯ್ತು ಎಸಿಪಿ, ಇನ್ನು ಮುಂದಿನ ತಿಂಗಳವರೆಗೂ ಬಾಯ್. ಏನ್ ರಾಶಾಗಿ ಡ್ರೈವ್ ಮಾಡ್ಕೊಂಡ್ ಬಂದ್ಬಿಟ್ಟು ಮೈ ಮೇಲೆಲ್ಲ ನೀರ್ ಹಾರಿಸಿ ಈಗ ನನ್ ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ಯಾ? ಕನ್ನಡಕ ತೆಗೆದು ನೋಡು, ಕಣ್ಗಳು ಚೆನ್ನಾಗಿ ಕಾಣ್ತವೆ. ಅಯ್ಯೋ ಏನ್ ಸೀರಿಯಸ್ ಉಗಿತಾದ್ರೆ ನಗಾಡ್ತಾ ನಿಂತಿದ್ಯಾ? ಬೈತಾ ಇದೀನಿ, ಹೊಗಳ್ತಾ ಇಲ್ಲ. ನಾವೇನ್ ಮಂಗೆ ಕೇಳೆ, ನಿನಗೆ ಇಟ್ಕೆ ಅಂದ್ರೆ ತುಂಬಾ ಇಷ್ಟನ? ಅಲ್ಲಿ ಸಿಕ್ಕಿದ ಯಾಕೆ? ಒನ್ ಸೆಕೆಂಡ್, ನನಗೇನು ಕೇಳ್ತೀಯ? ಇದವರು ಯಾರು? ಓಹ್, ನಿಮ್ ಕೈ ಬಂದ್ಬಿಡ್ತಾ ಇದು. ಏ ಇಟ್ಕೆ ಅವ್ರಿಗೋ? ಅವ್ರಿಗೆ ಕ್ಯಾಶ್? ಅದೇ ಕ್ಯಾಶ್ ಇಲ್ಲ, ರೆಡಿ ಇದೆ, ತಂದ್ಬಿಡ್ತೀನಿ. ನನಗೆ ಕ್ಯಾಶ್ ಬೇಡ. ನೀನ್ ಎಂಥ ಕಿಲಾಡಿ ಅಂತ ನೋಡ್ಬೇಕಾಗಿತ್ತು. ಆದ್ರೆ ನೀನ್ ಜಗತ್ ಕಿಲಾಡಿ, ನೀ ನಾನು ಹೇಳಿದ ಕೆಲಸ ಮಾಡ್ಬೇಕು. ನಾನ್ ಹೇಳೋಕ್ ಬಂದಿರೋ ವಿಷಯ ನಿನ್ ಹತ್ರ ಫೋನ್ ಅಲ್ಲೇ ಹೇಳ್ಬೋದಾಗಿತ್ತು, ಆದ್ರೆ ನಿನ್ ಫೋನ್ ನ ಪೊಲೀಸ್ ಟ್ಯಾಪ್ ಮಾಡೋ ಚಾನ್ಸಸ್ ಇದೆ, ಸೋ ನಾನ್ ಫೋನ್ ಮಾಡಿಲ್ಲ. ನಿನ್ನ ಯಾರಾದ್ರೂ ಫಾಲೋ ಮಾಡ್ತಿದಾರಾ ಅಂತ ಚೆಕ್ ಮಾಡಕ್ಕೋಸ್ಕರ ವ್ಯಾಲ್ಯೂ ಫೋರಂ ಮಾಲ್ ಕರೆದೆ. ಯಾರು ಇಲ್ವೆ? 10 ಲಕ್ಷಕ್ಕೋಸ್ಕರ ಅಲ್ಲ, ಆದ್ರೆ ನಿನ್ನ ಯಾರು ಫಾಲೋ ಮಾಡ್ತಿಲ್ಲ ಅಂತ ಕನ್ಫರ್ಮ್ ಆಯ್ತು. ಎನಿವೇ ನಾ ಮ್ಯಾಟ್ರಿಕ್ ಬರ್ತೀನಿ, ಗಮನ ಇಟ್ಕೇಳು. ನಾನ್ ನಿನಗೆ 24 hours ಟೈಮ್ ಕೊಡ್ತೀನಿ, ಅದ್ರೊಳಗಡೆ ನೀನ್ ಆದಿಶೇಷನ್ನ ಕೊಲ್ಬೇಕು. ಇಲ್ಲ ಅಂದ್ರೆ ನೀನ್ ಯಾರು, ಎಲ್ಲಿದ್ಯಾ, ಫುಲ್ ಬಯೋಡೇಟಾ ಆದಿಶೇಷನ್ ಕೈಲಿರುತ್ತೆ. ಹಾಗಾದ್ರೆ ಅದಾದ್ಮೇಲೆ ಏನಾಗುತ್ತೆ ಅಂತ ನಿನಗೂ ಗೊತ್ತಿದೆ. ನನ್ ಕೆಪಾಸಿಟಿನ ಚೆಕ್ ಮಾಡಕ್ ಹೋಗಿ ನೀನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ಸೊ ಡಿಸೈಡ್ ಮಾಡ್ಕೋ, ಸಾಯ್ತಿಯೋ ಇಲ್ಲ ಸಾಯಿಸ್ತೀಯೋ. ದ ಚಾಯ್ಸ್ ಇಸ್ ಯೋರ್ಸ್. 24 hours, your time starts now. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ. ಇವ್ಳು ಯಾವಳಪ್ಪ ಇವಳು? ಭೂಬವ್ವ. ಬೆಳಗ್ಗೆ ಬೆಳಗ್ಗೆ ಅಂಗಡಿ ಮುಂದೆ ಬುರ್ಕ ಹಾಕೊಂಡ್ ಕುತ್ಕೊಂಡವಳೆ. ಮಾವು, ಯಾರಮ್ಮ ನಿನ್ನ? ನಿಂಬೆಣ್ಣ ನೀನಾ? ಹೆಸರು ಬಟ್ಟೆ ಹಾಕೊಳಕ್ ಏನಾಗಿದ್ಯಾ ನಿಂಗೆ? ತೆಗಿಯ ಬಟ್ಟೆಯ. ದೋಸ್ತ, ಅವಳು ಕೊಟ್ಟ ಟೈಮ್ ಓಡಾಕತ್ತೈತಿ, ನೀನ್ ನೋಡಿದ್ರೆ ಟೆನ್ಷನ್ ಇಲ್ದೇ ತಂಗಿದಿಲ್ಲ. ಇನ್ನೇನು ಓ, ತುಂಬ ಪೊರ್ಕಕ್ ಹೋಗ್ರಿ, ಸುಮ್ನೆ ಹೋಗ್ತೀಯಾ? ಕೇಮಿದಿರ್ತಾನೆ. ಟೆನ್ಷನ್ ಇಲ್ಲ ಅಂತ ಯಾರ ನನ್ನ ಮಗ ಹೇಳಿದ್ದು? ಟೆನ್ಷನ್ ಇಲ್ಲದಂಗೆ ತೋರಿಸ್ಕೋತಾ ಇದೀನಿ, ಇನ್ನೊಬ್ಬರ ಮುಂದೆ ತೋರಿಸ್ಕೊಳಕ್ಕಾಗಲ್ಲ. ಹತ್ತು ಗಾಡಿ ಎಲ್ಲಿಗೋ? ಗಾಡಿ ಎಲ್ಲೋಗುತ್ತಾ ಅಲ್ಲಿಗೆ ಹತ್ತಲೆ. ಶತ್ರು ಏನ್ ಶತ್ರು, ನಮಗ್ ಮಿತ್ರ ಕಣ. ಅವಳ ಆದಿಶೇಷನ್ ಕೊಲ್ಲಕ್ ಹೊರಟಿದ್ದಾಳಂದ್ಮೇಲೆ ಅವಳಿಗೂ ಆದಿಶೇಷನ್ ಆಗ್ಬಾರಲ್ಲ ಅಂತ ಆಯ್ತಲ್ಲ. ಏನೇವ ಕರ್ನಾಟಕ ಮೆಡಿಕಲ್ ಸೊಸೈಟಿ, ನಾವು ಅಂಗವಿಕಲರ, ನಮಗೆ ಮಾತನಾಡಲು ಬರುವುದಿಲ್ಲ ಮತ್ತು ಕಿವಿ ಕೇಳಿಸು. ಅಯ್ಯೋಯ್ಯೋಯ್ಯವ್ವ, ನಿಮ್ಗೆ ಬಾಯಿ ಹೋಗತ್ತೆ, ನಮ್ಗೆ ಜೀವನೇ ಹೋಗತ್ತೈತೆ, ನಮಗಿಂತ ನೀವೇ ಬೆಟ್ರ. ಅದ್ರಿಂದ ನಮ್ ಜೀವ ಉಳಿತೈತನ? ಅವಳು ನಮ್ಮನ್ನ ಆದ್ಯತೆ ಇಟ್ಕೊಟ್ಬಿಟ್ರೆ ಯಾರ ಹತ್ರ ಹೋಗ್ತಾಳೆ ಮಾತಾಡ್ತೀವಿ, ಇಟ್ಕೊಟ್ಬಿಡ್ತಾಳೇನ? ಮತ್ತೆ ಏನ್ ಆದಿ ಅಲ್ವಾ? ಯಾರು ಕರಲ್ ಇದನ್ನಲ್ಲ ಮುಂದೆ ನಮ್ಮ ಹತ್ರ ಬರ್ತಾರೆ. ಹಾ
ಯಾರನ್ನು ಚೇಸ್ ಮಾಡ್ಕೊಂಡ್ ಬರ್ತಾರೆ ಅಂತ ಮೊದ್ಲೇ ಗೊತ್ತಾಗ್ಬಾರ್ದ? ಪರವಾಗಿಲ್ಲ ತಗೋ, ಇನ್ಸ್ಪೆಕ್ಟರ್ ಕೊಟ್ಟಿದ್ ಸೇಮ್ ಬ್ರ್ಯಾಂಡ್ ತಗೋ. ದೋಸ್ತ ನಮ್ಮನ್ನ ನೋಡಕ್ಕಿಂತ ಮುಂಚೆ ಕಾಸೆತ್ ಬಿಡೋಣ, ಎತ್ಕೊಂಬತ್ತ ತಗೋ. ನನ್ ಮುಂದೆ ದಮ್ ಹೊಡಿಯೋಕೆ ದಮ್ಮಿಲ್ಲ, ಸಾಕ್ಷಿ ಹೇಳೋಕ್ ದಮ್ಮಿದ್ಯಾ? ಯಾಕ್ ನಮ್ಮನ್ನ ನೋಡಿ ಓಡ್ತಿದ್ದೀರಾ? ಓಯ್ ಮಾತಾಡ್ದೆ ಯಾಕೋ ನಿಂತಿದ್ದೀರಾ? ಬಾಯ್ಬಿಡ್ರೋ, ಮೂಗ್ರೇನ್ರೋ ನೀವು? ನಾವು ಅಂಗವಿಕಲರು, ನಮಗೆ ಮಾತನಾಡಲು ಬರುವುದಿಲ್ಲ ಮತ್ತು ಕೇಳಿಸುವುದಿಲ್ಲ. ಈ ಕಾರ್ಡ್ ಅನ್ನು ಕರ್ನಾಟಕ ಮೆಡಿಕಲ್ ಸೊಸೈಟಿ ನೀಡಲಾಗಿದ್ದು, ಇದನ್ನು ಓದಿದವರು ತಮ್ಮ ಕೈಲಾದ ಸಹಾಯ ಮಾಡಬೇಕೆಂದು. ಅದೇ, ಇವರು ಮೈಕು ಸ್ಪೀಕರ್ ಎರಡು ಔಟು. ನಿಮ್ ಜಿಪ್ ಓಪನ್ ಆಗಿತ್ರಿ ಸರ. ಮಾಣಿಕ್ಯ ಬೇಡ ಮುಪ್ಪಲಾಲೆ ತಿಮ್ಮದಾಲೆ ಸಂಬಂಧ ವಾಗ್ಬಿಲೆ ಸಭಾಯಂತ್ರ ನೋಡಿದ್ದೆ ಸರ್ ನಾನು. ಅಲ್ಲಿ ದೇವ್ರ ಪ್ರತ್ಯಕ್ಷ ಆಗೋಕ್ಕೂ ಇವಾಗ ಬಾಯ್ ಬಂದ್ಬಿಡುತ್ತೆ ಸರ್. ಅಯ್ಯೋ, ಇವ್ರ ಬಾಯ್ ದೇವ್ರ ಬಿಟ್ಟರಲ್ಲ ಸರ್, ನೀವು ಬಾಯ್ ಬಂದ್ಬಿಡಿದಾರ? ಬಾಯ್ ಬಂದ್ಬಿಡ್ತಾರ? ಸುಮ್ಮನೆ ಬಾಯ್ ಬಂದ್ಬಿಡಿದ್ರೆ ಸುಳ್ಳು ಯಾಕ್ರೋ ಹೇಳಿದ್ರೆ? ಫಸ್ಟ್ ಟೈಮ್ ನಾನು ಕೊಲೆ ಮಾಡಿದ್ ನೋಡಿದ್ರೆ ಎಲ್ಲ ನನ್ನನ್ನು ಕೊಂದು ಬಿಡ್ತೀರಿ ಅಂತ ಸುಳ್ಳು ಹೇಳಿದ್ರಿ. ದಯವಿಟ್ಟು ಕ್ಷಮಿಸ್ರಿ ಸರ್. ನನ್ನ ಹೆಸರು ಶಾಸ್ತ್ರಿ, ನಮ್ಮ ತಂದೆ ಹೆಸರು ಸಿದ್ಧ ಶಾಸ್ತ್ರಿ, ಅವ್ರ ತಂದೆ ಸಿದ್ಧ ರೂಢ ಶಾಸ್ತ್ರಿ, ಅವ್ರು ನಾನು ಹುಟ್ಟಕ್ಕೆ ಮುಂಚೆ ಸತ್ರಿ. ನನ್ನ ಅದೃಷ್ಟ ಸರ್ ಇಲ್ರಿ. ಆಮೇಲೆ ನನ್ನ ಪ್ರೊಫೆಷನ್ ಜ್ಯೋತಿಷ್ ಹೇಳುಗ್ರಿ, ನಮ್ಮನ್ನು ಕೊಂದ್ರೆ ಬ್ರಹ್ಮಹತ್ಯ ದೋಷ ಬರ್ತೈತ್ಲೆ ಹೇಳು. ನಾನು ಒಳ್ಳೆ ಶನಿ ನೋಡ್ರಿ ಬಂದಿತ್ತಿಲ್ಲೇ. ಯಾರು ನೋಡಿ ಶನಿ ಅಂತಿದ್ದೆ? ಶನಿ ನಾನು ನೀವಲ್ರಿ, ನಾನು ಇವನ್ ಶುಕ್ರರಿ. ನೀನ್ ಯಾರು? ಯಾರು? ನಾನು ಯಾರು? ಯಾರು ಗೊತ್ತಿಲ್ಲ. ಒಂಥರ ಗಜನಿ ಇದ್ದಂಗ ಸರ್. ಅಲ್ಲಿ ಏನ್ ನಡೀತು ಅನ್ನೋದನ್ನು ಮರ್ತ ಬಿಡ್ತ ಸರ್, ನನಗೆ ಕಣ್ಣು ಕಾಣಿಸ್ತಾರೆ ಸರ್. ಬಿಟ್ಬಿಡಿ ಸರ್. ನಾನು ನಿನ್ನ ಎಲ್ಲೂ ನೋಡ್ದಾಗಿದೆ. ಹೌದಾ? ನನಗೆ ನಂಬ್ಕೊಂಡ್ಬಿಡ್ತಾರೆ ಸರ್. ನಿನ್ನ ನೋಡಿದ್ರೆ ನನಗೆ ಕನೆಕ್ಷನ್ ಇರೋ ಆದಿ ಕೊಡ್ಬೇಕಾ? ನೀನು ಆದಿ ಎ ಸಿ ಪಿ ಲೈನ್ ಅಲ್ಲಿ ಇದ್ದಾನೆ, ನೀನು ಕಳೆದೋಗಿರೋ ಮೊಬೈಲ್ಗೆ ಫೋನ್ ಮಾಡ್ಬೇಕಂತೆ. ಹಾ, ಎ ಸಿ ಪಿ ಸಿಟಿಯಲ್ಲಿರೋ ದೊಡ್ಡ ಮೊಬೈಲ್ ಕಳ್ಳರನ್ನೆಲ್ಲ ಕರೆಸಿದ್ದೀನಿ. ಇವ್ರಿಗೆ ಒಂದು 500 ಜನ ಮೊಬೈಲ್ ಕಳ್ಳರು ಗೊತ್ತು. ಅವರಲ್ಲಿ ಯಾರಾದರೂ ಒಬ್ರು ಅವನ ವಾಯ್ಸ್ನ ರೆಕಗ್ನೈಸ್ ಮಾಡಿದ್ರೆ ಅವನ ಆಟ ಮುಗೀತು. ಗುಡ್, ಈಗಲೇ ನನ್ನ ಮೊಬೈಲ್ ಕಾಲ್ ಮಾಡ್ತೀನಿ. ಏನು ಮಾಡೋದಕ್ಕೆ? ತಗೊಂಡ ಗಡಿ ತೆಗಿರು. ನಮಸ್ಕಾರ ಬಾಸ್. ಏನೋ ಈ ನಮಸ್ಕಾರ ಅಲ್ಲ ಅಯ್ಯ, ನಮ್ ಫೋನ್ ಓನರ್ಗೆ ನಮಸ್ಕಾರ ಹೊಡೆದಿಲ್ಲ ಅಂದ್ರೆ ಹೆಂಗ್ ಹೇಳಿ? ಈಗ ಎಲ್ಲಿದ್ಯಾ? ನಾನ್ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕಂಡಿಡ್ಬಿಡ್ತೀಯ ಬಾಸ್. ಅದೇ ನೋಡಿದ್ನಲ್ಲ. ಏನೋ ನೋಡಿದೆ. ಕಂಡೆದ್ರ ಕಡೆ ಬಂದು ನಿಂತಾಗ್ಲ ಏನು ಕಿಸಕ್ ಆಗ್ಲಿಲ್ಲ ನಿಮ್ಗೆ? ಈಗ ಏನೋ ಮಾಡ್ತೀಯಾ? ಯಾವಾಗ್ಲೋ ಯಾವಾಗ್ಲೋ ನಿಂತೀರಿ? ಇನ್ನು ಮರ್ತು ಬಿಟ್ಟೆ ಬಾಸ್. ವಗಾನಿಕಲ್ ಫಾಲ್ಸ್ ಅಲ್ಲಿ ಏನ್ ಬೆನ್ನಿಂದ ನಾ ಬಂದ್ ನಿಂತಿದ್ದೆ, ಕಣ್ ಮುಂದೆ ತಾನೇ ಬಂದ್ ನಿಂತಿದ್ದೆ. ಬೇಕಾದ್ರೆ ನನ್ ಮಗನೇ ಕೂಗ್ಬೇಡ ಬಾಸ್. ಹೌದು, ಯಾವಾಗ್ಲೂ ಟೆನ್ಷನ್ ಅಲ್ಲೇ ಮಾತಾಡೋ ನೀನ್. ಏನ್ ಇವತ್ ಇಷ್ಟೊತ್ತಾದ್ರೂ ಮಾತಾಡ್ತಾ ಇದೀಯ? ಆ ಕಾಮಿಡಿ ಪೀಸ್ ಎ ಸಿ ಪಿ ಏನಾದ್ರೂ ತಗಡ ಐಡಿಯಾ ಕೊಟ್ಟನೇನು? ಯಾರೋ ಕಾಮಿಡಿ ಪೀಸ್ ಮರ್ಯಾದೆ ಮಾತಾಡೋ ಎ ಸಿ ಪಿ. ನೀನ್ ಈಗ ಯಾಕೋ ಮಾತಾಡಕ್ ಹೋದೆ? ಅವನನ್ನ ಕಾಮಿಡಿ ಪೀಸ್ ಅಂತಾನೆ, ಕೇಳಿಸ್ಕೊಂಡ್ ಸುಮ್ನೆ ಇರ್ಬೇಕಾ? ನೀನೇ ಐಡಿಯಾ ಕೊಟ್ಟು ಕೊನೆಗೆ ನೀನೇ ಹಾಳು ಮಾಡ್ಬಿಟ್ಟಿಯಲ್ಲ. ಅವನ್ ನಿನ್ನ ಕಾಮಿಡಿ ಪೀಸ್ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ರಾಧಿಶೇಷ ನೀನು? ಲೇಯ್, ನಾ ಹೇಳದನ್ ಕೇಳು ಮಿಸ್ಟರ್ ರಾಧಿಶೇಷ ಬಾಸ್. ನಾ ನಿಮ್ಮನೆಗೆ ಬಂದು ನಿಂದೇ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ನಿಂದೇ ಎ ಸಿ ರೂಮಲ್ಲಿ ಮಲ್ಕೊಂಡು ನಿಂದೇ ಹುಡುಗರ ಹತ್ರ ಕೈ ಕಾಲೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡ್ರು ನಿಮ್ಮ ಅಪ್ಪನಗೂ ನನ್ನ ಹಿಡಿಯಕ್ ಆಗಲ್ಲ. ಅದಕ್ಕೆ ನೀನ್ ಏನ್ ಮಾಡ್ತೀಯ ಅಂದ್ರೆ ಸ್ವಲ್ಪ ಹಿಂಗ್ ಮಾಡ್ಕೊಂಡು ಫೋನ್ ಇಕ್ತೀಯ. ಏನ ಏನಕ್ಕೂ ಫೋನ್ ಸೈಲೆಂಟ್ ಅಲ್ಲಿ ಇಟ್ಬಿಡದ್ ಬೆಟ್ರಿ ಮೇಲೆ? ಯಾಕೋ ಬೈ ಚಾನ್ಸ್ ಮತ್ತೆ ಎಲ್ಲಾರು ಸಿಕ್ಬಿಟ್ರೆ? ಅಯ್ಯೋ ದೇವ್. ಏಯ್, ನನ್ನ ಹತ್ರ ಅಪ್ರೂವರ್ ಆಗಿ ಬಂದವನ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ. ಇರ್ಲಿ, ನನಗೂ ಒಂದು ಟೈಮ್ ಬರುತ್ತೆ, ಕಾಯ್ತಾ ಇರ್ತೀನಿ. ಅಣ್ಣ, ನೀವೇನು ನನಗೆ ದುಡ್ಡು ಕೊಡ್ತೀನಿ ಅಂತೀರ, ಆದರೆ ಆ ದೇವ್ರು ನನಗೆ ಕಣ್ಣು ಕೊಟ್ಟಿಲ್ವೇ? ನನಗೇನಾದರೂ ಕಣ್ಣು ಇದ್ದಿದ್ರೆ ಫೋನ್ ಮಾಡೋಕೆ ಬಂದಿರೋ ವ್ಯಕ್ತಿ ನೋಡೋಕೆ ಹೇಗಿದ್ದಾನೆ ಅಂತ ಖಂಡಿತ ಹೇಳ್ತಿದ್ದೆ. ಅದೇ, ಎಷ್ಟೋ ಸಲ ಇಂಥವ್ರು ಕೂಡ ಕ್ಲೂ ಕೊಟ್ಟಿದ್ದಾರೆ ಪೊಲೀಸ್ನವ್ರಿಗೆ.
ಹೋಗ್ಲಿ. ಆ ಟೈಮಲ್ಲಿ ಬೇರೆ ಯಾರಾದರೂ ನಿಮ್ ಜೊತೆ ಇದ್ದೀರಾ? ಇಲ್ಲ ಸರ್. ನೋಡದೆ ನಿನ್ ಫೋನ್ ಮಿಸ್ ಆದಾಗಿಂದ ಹಿಡಿದು ನಾವು ಮೂರು ಜನ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಮಾತಾಡಿದ್ವಲ್ಲ, ಅಲ್ಲಿವರೆಗೂ ಬಂದಿರೋ ಔಟ್ ಗೋಯಿಂಗ್ ಇನ್ಕಮಿಂಗ್ ಕಾಲ್ ಲಿಸ್ಟ್ ಇದು. 5 ಕಾಲ್ ನೀನ್ ಮಾಡಿದ್ಯ, 3 ಕಾಲ್ ನಾನು ಮಾಡಿದ್ದೀನಿ, 1 ಚೆನ್ನೈಯಿಂದ ವಹಾಬ್ ಮಾಡಿದ್ದಾನೆ. ಅದು ಬಿಟ್ಟರೆ ಇನ್ನು 2 ಕಾಲ್ ಬಂದಿದೆ, ಅದು ಈ ಎಷ್ಟು ಡಿಪುತ್ತಿಂದ ಒಂದು 11:10 ಇನ್ನೊಂದು 11:22 ಒಂದು ಚಾನ್ಸ್ ಇತ್ತು. ಅದೇ ಇಲ್ಲಿಂದ ಕಳೆದೋಗಿರೋ ನಿನ್ನ ಮೊಬೈಲ್ ಫೋನ್ ಮಾಡಿರೋನು ಅವ್ನು ಲ್ಯಾಂಡ್ಲೈನಿಂದನೋ ಅಥವಾ ಅವ್ನ ಮೊಬೈಲ್ ಫೋನಿಂದನೋ ಮಾಡಿದ್ದಿದ್ರೆ ಅವನನ್ನು ಮೊದಲು ಹಿಡಿದು ಕಳೆದೋಗಿರೋ ನಿನ್ನ ಮೊಬೈಲ್ನ ಕಂಡುಹಿಡಿಬೋದಾಗಿತ್ತು. ಬಟ್ ಇದು ಪಬ್ಲಿಕ್ ಫೋನು, ಇರೋನು ಬ್ಲೈಂಡ್ ಫೆಲೋ. ನಾವು ಉಸಿರಾಡೋ ಗಾಳಿನ ಹೇಗೆ ನೋಡೋಕ್ಕಾಗೋದಿಲ್ವೋ ಹಾಗೆ ಮೊಬೈಲ್ ಕದ್ದಿರೋನು ಕಂಡಿಡೋಕ್ಕಾಗೋದಿಲ್ಲ ಅನ್ಕೋತೀನಿ. ಈ ಜಗತ್ತಲ್ಲಿ ಆಗಲ್ಲ ಅನ್ನೋ ಮಾತು ಆಗದೆ ಇರೋರು ಬಾಯಲ್ಲೇ ಬರೋದು. ಏನಾದರೂ ಮಾಡು, ಅವನು ಯಾರು ಅಂತ ಗೊತ್ತಾಗ್ಲೇಬೇಕು. ಹೌದು ಡಾಕ್ಟ್ರೆ, ಹೋದ ವಾರ ಕರ್ನಲ್ ಮಗಳು ನಿಮ್ಮನ್ನು ನೋಡೋದಕ್ಕೆ ಅಂತ ಬಂದಿದ್ದಾಗ ಇವನೇನೋ ಮೋಡಿ ಮಾಡಿ ತನ್ನ ಬಲೆಗೆ ಹಾಕೊಂಡು ಬಿಟ್ಟ ಅಂತೀನಿ. ಯಾರೋ ಒಬ್ಬ ಮಗ ನನ್ನನ್ನು ನೋಡಕ್ ಬಂದಿರೋ ಹುಡುಗಿನ ಹಾರಿಸ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ ನಾನೇನ್ ಬಕ್ರ ಅಲ್ಲ. ಏನಂದ್ರಿ, ಇವರಿಬ್ರು ಮದ್ವೆ ಆಗ್ತಾ ಇದಾರ? ಈಗ ನಾನು ಹೋಗಿ ಏನ್ ಮಾಡ್ತೀನಿ ಅಂತ ನೋಡಿ. ಅರೆ ನಾಚ್ ಮೇರೆ ದುನಿಯಾ ನಾ 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 ಓ ನಮ್ ರೂಟಲ್ ನಾ ಬಿದ್ವಿ ರೋಡ್ ಹಂಪು ಬಂತಪ್ಪ, ನಮ್ ಪಾಡಿಗೆ ಹೊಂಟಿದ್ದಿ ಹೆಣ್ಮಕ್ಳು ಸಿಕ್ರಪ್ಪ. ನಾವು ದಾರಿ ತಪ್ಪೋದಕ್ಕೆ ಫೇಮಸ್ಸು, ಯಾಕೆ ಅಟ್ಟ ಸಿಗ್ತಾರೋ ಈ ಲೇಡೀಸು. ಶರಣ ಜೋರಾಗಿ ಹೇಳ್ರಮ್ಮ ಕೋರಸು, ಸಾಕು ಅಣ್ಣ ಹಾಡು ನಿಲ್ಸು, ಸಾಕು ತಮ್ಮ ಹಾಡು ನಿಲ್ಸು, ನಮ್ಗೆ ಪಿಜ್ಜಾ ಬರ್ಗರ್ ಕೊಡ್ಸು, ಆಮೇಲೆ ಕನ್ನಡ ಪಿಕ್ಚರ್ ತೋರ್ಸು. ಸದ್ದು ಬಂದ್ರೆ ನಾವು ಡೀಸೆಂಟ್ ಆಗಿ ಇರ್ತೀವಿ, ಹೋಗ್ಲಿ ಹುಡುಗಿ ಒಬ್ಳೆ ಅವಳೆ ಅಂತ ಡಾನ್ಸ್ ಮಾಡ್ತೀವಿ. ನಿಮ್ಮ ಕಡೆ ನೋಡೋದಿಲ್ಲ, ಕಣ್ಣು ಮುಚ್ಕೊಂಡಿರ್ತೀವಿ, ನಮ್ಮ ಫೇವರೇಟ್ ಹುಡುಗಿ ಹಾಳೆ ಪಿಕ್ಚರ್ ಶ್ರೀದೇವಿ. ನಿಮ್ಮನ್ನು ಮುಟ್ಟಿಸಬೇಕು, 18 ದಾಟಿದ ನಮಗೆ ಪರ್ಮಿಷನ್ ಕೊಡ್ಲೇಬೇಕು. ನಾವು ಎಂದು ತಪ್ಪೋದಿಲ್ಲ ಬ್ಯಾಲೆನ್ಸು, ನಮಗೆ ಕಣ್ಣು ಹೊಡಿಬಾರ್ದು ಲೇಡೀಸು. ಬಾಯಲ್ಲೆ ಹೇಳ್ರಮ್ಮ ಯಾರನ ಕೋರಸು, ಸಾಕು ಅಣ್ಣ ಹಾಡು ನಿಲ್ಸು, ಸಾಕು ತಮ್ಮ ಹಾಡು ನಿಲ್ಸು, ನಮ್ಗೆ ಪೆಪ್ಸಿ ಗಿಪ್ಸಿ ಕುಡ್ಸು, ಮೈಕಲ್ ಜಾಕ್ಸನ್ ಸ್ಟೆಪ್ಪು ಕಲ್ಸು.
ಏನ್ ಡಾಕ್ಟರ್ ಹೆಸ್ದೂರ? ಯಾವನ ಇಂದಿರಾನಗರದಲ್ಲಿರೋ ಮಗ ಅಂತೆ. ನಾನ್ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿರೋ ಹುಡುಗಿ ತಲೆ ಕೆಡಿಸಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ದಾನೆ. ಅವಳ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಅವನ್ನ ಸುಮ್ಮನೆ ಬಿಡಬಾರ್ದು ಆದಿಶೇಷ. ಇವನ್ನ ಹೇಗಾದ್ರೂ ಮಾಡಿ ಮುಗಿಸ್ಬಿಡು. ಅವನ್ ಸತ್ತ ನಿಮಿಷದಲ್ಲೇ ಅವಳನ್ನ ಹೇಗೆ ಮದುವೆ ಮಾಡ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಎಷ್ಟು ಪೇಮೆಂಟ್ ಬೇಕು ಹೇಳು. ಹೇ ಸೂರ್ಯಪ್ರಕಾಶ್, ನಮಗ್ ನೀವು ಎಷ್ಟು ಹೆಲ್ಪ್ ಮಾಡಿದ್ದೀರಾ? ಡೋಂಟ್ ವರಿ ಅಣ್ಣ, ನನಗೆ ಹೇಳಿದ್ನಲ್ಲ, ಇವತ್ತು ಇವನ್ ನೋಡಿದ ತಕ್ಷಣ ಏನೋ ಒಂಥರ ಕನೆಕ್ಷನ್, ವೈಬ್ರೇಷನ್ ಅಂತ. ಇವನ್ ನಮ್ ಕೈಲೇ ಸಾಯ್ಬೇಕು ಅಂತ. ಅದಕ್ಕೆ ಆ ವೈಬ್ರೇಷನ್. ಕೆಲಸ ಮುಗಿಸಿ. ಲೇ ದೋಸ್ತ, ನಿಮ್ ಮಾವ ಚಲೋ ಹಾಡ್ತಾರ, ಆದ್ರೆ ಡಾನ್ಸೇ ಮಾಡ್ಲಿಕ್ಕೆ ಬರೋದಿಲ್ಲ. ಡಾನ್ಸ್ ಮಾಡಕ್ ಬರಲ್ಲ ಅಂದ್ರೆ ಏನಂತ ನಿಮ್ಮನ್ನು? ಅದಕ್ಕೋಸ್ಕರ ಆದಿಶೇಷನ್ ಕಡೆಯವ್ರನ್ನ. ಇವ್ ನಿನ್ ಮಗ ತಾನೆ? ಹೌದಪ್ಪ. ನೀವ್ಯಾರಪ್ಪ? ಇವನ್ ಯಾಕೆ ಹುಡುಕ್ತಿದ್ದೀರಾ? ಇವ್ನ ಯಾರ ತಂಟೆಗೆ ಹೋಗಲ್ವಲ್ಲ? ನಿನ್ ಮಗ ಯಾರ ತಂಟೆಗೆ ಹೋಗಿದ್ದಾನೆ ಅಂತ ಗೊತ್ತಾ ನಿಂಗೆ? ಗೊತ್ತಿಲ್ವಲ್ಲಪ್ಪ. ನೀನ್ ನೋಡಿದ್ರೆ ಫುಟ್ಪಾತ್ ಅಲ್ಲಿ ಇಸ್ತ್ರಿ ಮಾಡ್ಕೊಂಡಿದ್ಯಾ, ಆದ್ರೆ ನಿನ್ ಮಗ ಏನೇನ ಕೊಂಡ್ಕೊಳಕ್ ನೋಡ್ತಿದ್ದಾನೆ? ಶತ್ರುವಿಗೆ ಶತ್ರುನೇ ಮಿತ್ರ ಅಂತ ಹೇಳಿದ್ಯಲ್ಲೋ, ಖಂಡಿತವಾಗ್ಲೂ ಅವಳು ಆದಿಶೇಷ್ಟಿಗೆ ಹೇಳ್ಬಿಟ್ಟಿರ್ಬೇಕು ದೋಸ್ತ. ನಮ್ಮಣ್ಣ ಮಧ್ಯಾಹ್ನ ನಿನ್ ಮಗನ್ ನೋಡಿದ್ರು, ಅವ್ನ್ ಮಾಡಿದ್ದೀನ ಅಂತ ಗೊತ್ತಾಗಿದ್ರೆ ಅವ್ನ ಅಲ್ಲೇ ಮುಗಿಸ್ಬಿಡ್ತಿದ್ರು. ನನ್ ಮಗ ಅಂತ ಕೆಲಸ ಏನಪ್ಪ ಮಾಡವ್ನೆ? ನನಗೆ ಯಾಕೋ ಕನ್ಫರ್ಮ್ ಆಗಿ ಹೇಳಿದಾಳೆ ಅಂತ ಅನ್ನಿಸ್ತಾ ಇದೆ ನಿಮ್ಮಣ್ಣ. ಮತ್ತು ನಿನ್ ಮಗ ಎಲ್ಲಿದ್ದಾನೆ ಅಂತ ಬೊಗಳು. ಇಲ್ಲ ಅಂದ್ರೆ ರೌಡಿಗಳು ನಿನ್ನಾಕ ಹುಡ್ಕೊಂಬಂದ್ರು? ಅದೇನಿಲ್ಲ ಬ್ಲಾಕಿ, ಅದ ಏನಂದ್ರೆ ತೆಗಿಯೋ ಕೈ. ಯಾರೋ ಬೀದಿನಲ್ಲಿ ಹೋಗೋರು ನಿನ್ನ ಕೊಚ್ಚಾಕ್ಲಿ ಅಂತಾನ? ಬಿಸಿಲಲ್ಲಿ ಕಂಡೋರ್ ಬಟ್ಟೆ ಎಲ್ಲ ಒಕ್ಕೊಂಡು ಕೆಂಡದಲ್ಲಿ ಕೈ ಸುಟ್ಕೊಂಡು ನಿನ್ನ ಸಾಕಿ ದೊಡ್ಡವನಾಗಿ ಮಾಡಿದ್ದು. ವಿಷ್ಣು ವಿಷ್ಣು, ನಿನ್ಗೇನಾದ್ರೂ ಒಂದಾದ್ರೆ ನಾನು ಇರಲ್ಲ ಅಷ್ಟೇ. ಅವತ್ತೇ ನಾನು ಹೇಳಿದ್ನಲ್ಲ ಅವನಿಗೆ ಗುರು. ಇಷ್ಟು ಇಮೋಷನಲ್ ಯಾಕಾಗ್ತಾ ನೀನು? ಫಸ್ಟ್ ಕಣ್ಣೀರ್ ಬರ್ಸ್ಕೊ, ನೀನು ಕಣ್ಣೀರ್ ಬರ್ಸ್ಕೊ, ನೀನು ಆಳ ನಿಲ್ಸು. ಆಮೇಲೆ ಇಷ್ಟು ಇಮೋಷನ್ ಇದೆ ಅಂದ್ಮೇಲೆ ಬ್ಲಾಕಿ, ಒನ್ ಮೊಬೈಲ್ ಕೊಡ್ಸ್ಬಿಡು ನನ್ಗೆ. ಯಾವಾಗ ನೋಡಿದ್ರು ಇದೇ ಹುಡುಗಾಟ. ಇವಂದು ಕರೆಕ್ಟ್ ಅಲ್ವಾ? ಹಿಂಗಿರು, ಕಣ್ಣೀರೆಲ್ಲ ಸೂಟ್ ಆಗಲ್ಲ ನಿನ್ಗೆ. ಮಾತಾಡ. ಏ ಬಾರಲ್ಲಿ ಮೇಡು. ಅಯ್ಯೋ ಗೋವಿಂದ ನಾರಾಯಣ ಗೊಮ್ಮಟೇಶ್ವರ, ಇದೇನಿದು? ಒಳ್ಳೆ ಇಂಡಿಯಾದೊಳಗೆ ಪಾಕಿಸ್ತಾನದ ಮನೆ ಇದ್ದಂಗೆ ಐತಲ್ಲಿ. ಮತ್ತೆ ಮಾತಾಡಲಿ. ಯಾಕೋ, ಯಾರದ ಮನೆ ಇದೆ? ಕೇಳಿದ್ರೆ ತುಂಬಾ ಖುಷಿ ಪಡ್ತೀಯ ನೀನು. ನೈಸ್ ಕೇಳಿದೇನೆ. ನಿಮ್ಮಪ್ಪ ಆದಿಶೇಷನ್ ಮನೆ. ಇಲ್ಲೇ ಕರ್ಕೊಂಬಂದಿಲ್ಲ. ಹೇಳ್ತಾರೆ ಹೋಯ್ತಾರೆ
ಉಯ್ಕೋ ಮರ ನೋಡಿಲಿ ಹೊಟ್ಟೆ ತೊಳಸ್ತಾನೆ ಹೇಳು ಆದಿಶಿ ಶಣ್ಣನ ಮನೆಯೊಳಗೆ ಹೋಗೋಣ ಹೋಗ್ಬಿಟ್ಟು ಈ ಹಾಳದ ಮೊಬೈಲ್ ಫೋನ್ ಕೈಲಿ ಇಡೋಣ ಇಟ್ಬಿಟ್ಟು ನೋಡಿ ಅಣ್ಣ ಗಾಡಿಯಲ್ಲಿ ಒಂದು ಕೋಟಿ ರೂಪಾಯಿ ಇದೆ ತಗೊಂಬಿಡಿ ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ಗಟ್ಟಿ ಇಟ್ಕೊಂಡ್ಬಿಟ್ಟು ಹತ್ತು ಹತ್ತು ಕಣ್ಣೀರಲ್ಲ ಅವ್ನ ಕಾಲು ತೊಳೆದು ಬಿಡೋಣ ಚಲೋ ಆಯ್ತು ಮುಂದೆ ಮುಂದೆ ಕೋಪ ಇರುತ್ತೆ ಅಯ್ಯೋ ನಮ್ ಕತೆ ಮುಗಿತಾಗ ನಾನು ಹೇಳಕ್ ಕೇಳು ಹೇಳು ಕೋಪ ಇರದಾಗ ನಾವೇನ್ ಮಾಡೋಣ ನಿಮ್ಮನ್ ಯಾವ್ದೋ ಒಂದು ಹೆಣ್ಣು ಕೊಲೆ ಮಾಡು ಅಂತ ಹೇಳಿ ನಮ್ಗೆ ಫೋನ್ ಮಾಡಿ ಎದುರಿಸ್ತಾ ಇದ್ದಾಳೆ ನೀವ್ ಇಟ್ ಲಿಸ್ಟ್ ಅಲ್ಲಿ ಇದ್ದೀರಣ ಕೊಲೆ ಮಾಡು ಅಂತ ಇದ್ದಾಳೆ ನಾವು ಕೊಲೆ ಮಾಡೋಷ್ಟು ಕೆಟ್ಟವರಲ್ಲ ನೀವೇ ಅವಳನ್ನ ಹೆಂಗಾನ ಹುಡುಕಿ ಕೊಂದ್ಬಿಟ್ಟು ನಮ್ಮನ್ನ ಕಾಪಾಡಿ ಅಂತ ಹೇಳ್ಬಿಡೋಣ ಮುಂದೆ ಮುಂದೇನು ಅವ್ನ ಕೋಪ ಎಲ್ಲ ಹೆಣ್ ಮೇಲೆ ಶಿಫ್ಟ್ ಆಗುತ್ತೆ ಹೇಳುತ್ತ ಬಿಟ್ಬಿಡ್ತಾನೆ ಬಂದಾಗ ಬಂದಿರೋ ಕೋಪಕ್ಕೆ ಅವ್ನ ನಾಲ್ಕು ದಿವಸ ಹಾಕೊಂಡು ಚಚ್ತಾನೆ ಕಂಟ್ರೋಲ್ ಮಾಡುತ್ತ ನನಗೆ ಒಂದೇ ಬರುತ್ತೆ ಅನ್ಕೊಂಡ್ರೆ ಎರಡು ಮರ ಕತ್ತೆ ಐತಲೇ ಸಾಯಿಸ್ಬೇಡ ಮಗನೇ ನೋಡು ನಾಲ್ಕು ದಿನ ಚಚ್ತಾನೆ ಸಾಯಿಸಲ್ಲ ಆಮೇಲೆ ಕೋಪ ಆಡದ್ಮೇಲೆ ಬಿಟ್ಬಿಡ್ತಾರೆ ನಮ್ಮನ್ನ ಮಾಡ್ಕೋ ನೀನ್ ಮಾಡಿ ತಪ್ಪಿಗೆ ನಾನೇ ಯಾಕೆ ಅನುಭವಿಸ್ತಲ್ಲ ಹೌದಾ ನಿಮ್ಮಣ್ಣು ಒಂದು ಚಿಕ್ಕದಾಗಿ ಬ್ಲಾಕ್ ಅಂಡ್ ವೈಟ್ ಫ್ಲಾಶ್ ಬ್ಯಾಕ್ ಆಗ್ತೀನಿ ನೋಡು ನಿಮ್ಮಣ್ಣು ತಲೆ ಹೋಗೋ ವಿಚಾರ ತಲೆ ಹಾಕ್ಬೇಡ ಸುಮ್ಮನೆ ನಿಮ್ಮಣ್ಣು ಬಿಟ್ಬಿಡ ನಿಮ್ಮಣ್ಣು ಕಾಲ್ ಬಿಡ ಕರೆಕ್ಟ್ ಆಗಿದೆ ರಿಯಾಕ್ಷನ್ ಈಗ ನಾಡ ಹಾಕೋ ಗೋಡೆ ಬಿದ್ದು ಹೋಗುತ್ತೆ ಹತ್ತು ಒಳಗೆ ಹೋಗ್ಬೇಕೀಗ ನೀ ಮುಂದ ನಾ ಹಿಂದೆ ಯಾಕೆ ನೀನು ಮುಂದೆ ನಾನು ಹಿಂದೆ ಈ ಸತಿ ಹತ್ತು ಮಾಡಿ ನಿಂತರ ಹತ್ತಲ್ಲ ಅವನು ಓದಿದ್ರೆ ಹಾರ್ಕೊಂಡು ಹೋಗೋ ತರ ಇದ್ದ ಬೆಕ್ಕು ಕೂಡ ಪ್ರಾಣ ಹೋಗೋ ಸಮಯದಲ್ಲಿ ಹುಲಿ ತರ ಹೋರಾಡುತ್ತೆ ಇಷ್ಟು ದಿನ ಎಸಿ ಪಿಟ್ಕೊಂಡು ಆಟ ಆಡ್ತಿದ್ವಿ ಈಗ ಅವನ್ ಜುಟ್ಟು ಜನವರ ಇರೋ ಮೊಬೈಲ್ ನ ಕಳ್ಕೊಂಡು ಕೂತಿದೀವಿ ಇಂಥ ಸಮಯದಲ್ಲಿ ಆ ಮಗನ ಕೊಲೆ ಮಾಡೋ ಬೇಕಾ ಮುಟ್ಟಾಳ ಡಾಕ್ಟರ್ ಹತ್ರ ಅವನ ಕೊಲ್ತೀವಿ ಅಂತ ಪ್ರಾಮಿಸ್ ಮಾಡಿದೀವಲ್ಲ ಅದ್ ಸರಿ ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡ ಮನೆ ಆ ಕಡೆ ಈ ಕಡೆ ಕೂತ್ಕೊಂಡಿದ್ಯಾ ಅಯ್ಯೋ ಇಲ್ಲ ದೋಸ್ತ ಹಿಂದೆ ನೋಡ್ತಲೇ ಮುಂದೆ ನೋಡ ದೋಸ್ತ ಹೊಡಿಸ್ಕೊಳ್ಳೋದಷ್ಟೇ ಹೇಳಿದ್ದೆ ಆದ್ರೆ ಕಚ್ಚಿಸ್ಕೊಳ್ಳೋದು ಹೇಳೇ ಇರ್ಲಿಲ್ಲ ಗೊತ್ತಿರ್ಲಿಲ್ವೇ ಏನು ಮಾಡೋದು ಡಾಗಿ ನಾರಾಯಣ ರಾಬರ್ಟ್ ಗೋವಿಂದ ಜಾನಿ ಕಮಟೇಶ್ವರ ಏನ ನಿಮ್ಮಣ್ಣಿಗೆ ನಿಮ್ಮಣ್ಣ ಬೇಗ ತಗೊಳಪ್ಪ ತಗೋ ಓಂ ಗೋವಿಂದ ಸ್ವಾಮಿ ನಾರಾಯಣ ಸ್ವಾಮಿ ನಾಳೆಯೇ ನಮಸ್ಕಾರ ಆಸ್ಪತ್ರೆಯಲ್ಲಿದ್ದ ಪೂಲ್ ಚಂದನ್ನ ಕೊಂದಿದ್ ನಾವೇ ಅಂತ ಕೋರ್ಟ್ ಅಲ್ಲಿ ಸಾಕ್ಷಿಗಳ ಕೊಟ್ಟಿದ್ದ ಅಪ್ರೂವರ್ನ ನಾವೇ ಮುಗಿಸಿದ್ದಾಯ್ತು ಇದೆಲ್ಲ ಗೊತ್ತಿರೋ ಹೊಸ್ದಾಗಿ ಬಂದಿರೋ ಇನ್ಸ್ಪೆಕ್ಟ್ರು ನಮ್ಮನ್ನ ಒಳಗ್ ಕಳ್ಸೋದಕ್ ನೋಡ್ತಾ ಇದ್ದಾನೆ ಇಂಥ ಸಮಯದಲ್ಲಿ ನಾವ್ ಇನ್ನೊಂದ್ ಕೊಲೆ ಮಾಡೋದ್ ಬೇಕಾ ಏನು ಲಾಡು ಬೇಕಾ ವಾಪಸ್ ಕ್ಯಾಚ್ ಮಾಡ್ತೀಯ ನಾವು ನಾಯಾಗೋಗ್ಬಿಟ್ಟಿದ್ವಿ ಕ್ಯಾಚ್ ಕ್ಯಾಚ್ ನನ್ನ ಮೊಬೈಲ್ ಕದ್ದಿದ್ದಾನಲ್ಲ ಕದೀಮ ಅವನ್ ನಮಗ್ ವೈರಿ ಆಗಿದ್ರು ಕಸುಬ್ನಲ್ ಪಕ್ಕ ಆ ಅಡ್ರೆಸ್ ಇಲ್ದಿರೋ ಅಡ್ನಾಡಿ ನನ್ನ ಮಗನಿಗೆ ಫೋನ್ ಮಾಡಿ ಆ ಲಾಂಡ್ರಿ ಅವನ ಮಗನ್ನ ಅವನ ಹೆಸರೇನು ವಿಷ್ಣು ಅವನಿಗೆ ಇವನ್ ಅಡ್ರೆಸ್ ಕೊಟ್ಟು ವಿಷ್ಣುನ ಕೊಲ್ಲು ಅಂತ ಹೇಳು ಅವನ್ ಕೊಲೆ ಮಾಡಿದ ತಕ್ಷಣ 50 ಲಕ್ಷ ರೂಪಾಯಿ ಪೇಮೆಂಟ್ ಅಂತ ಹೇಳು ಕಾಪಾಡು 50 ಲಕ್ಷ ಕಾಸೆ ಪಟ್ಟು ಆ ಸೆಲ್ ಕದೀಮ ಆ ಲಾಂಡ್ರಿ ಅವನ್ನ ಕೊಲೆ ಮಾಡಕ್ ಬರ್ತಾನೆ ನಮ್ಮೂರು 24 ಗಂಟೆ ಆ ಲಾಂಡ್ರಿ ಅವನ್ನ ಫಾಲೋ ಮಾಡ್ತಿರ್ಲಿ ಆವಾಗ ನಾವು ಅವನ್ನ ಹಿಡಿಯೋಣ ಒಂದೇ ಬಾಣ ಎರಡು ಕೋಣ ಅಯ್ಯೋ ಹೊಟ್ಟೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಯಾರು ಇದ್ದಂಗಿಲ್ಲ
ಬಾಸ್ ಮನೆಯಲ್ಲಿದ್ದಾರೆ, ಆಚೆ ಬರ್ತಿದ್ದೀನಿ. ಇದು ರಾತ್ರಿ ಮನೆ ಬರಕ್ಕಾಗಲ್ಲ ಅನ್ಸುತ್ತೆ. ನಿಮ್ಮಣ್ಣ ನೀರ ತನ ಅಡ್ಡ ಬಂದಿತ್ತು. ಏನು ಲೇ ದೋಸ್ತ, ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಿದ್ರೆ ಮುಂದಿನ ಗೆಟ್ಲೆ ಬರೋದಾಯ್ತಲ್ಲ. ಸ್ವಲ್ಪ ಲೇಟ ಕೇಳು. ಏನು ನೀ ಪ್ರಾಬ್ಲಮ್? ಏನಣ್ಣ ನೀ ಪ್ರಾಬ್ಲಮ್? ಹೋಗ ಹೋಗ. ಹೇಳಿ ಬಾಸು. ನಾನಲ್ಲಪ್ಪ ಬಾಸು, ನೀವೇ ನನ್ನ ಬಾಸು. ಏನ್ ಹೇಳಿ? ಯಾವುದೋ ಇಕ್ಕಟ್ಟಲ್ಲಿರೋ ಹಾಗಿದೆ, ಲೋ ವಾಯ್ಸ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ಯಮಲೋಕದ ಮೆಟ್ಲಿ ಕೆಳಗಡೆ ಕೂತಿರ್ಬೇಕಾದ್ರೆ ನಮ್ಮ ಲೆವೆಲ್ ಹೀಗೆ ಇರುತ್ತೆ ಬಾಸು. ಪ್ರಾಣ ಯಾಕೆ ತೆಗಿತಾ ಇದ್ದೀರಾ ಮ್ಯಾಟ್ರಿಗೆ ಬನ್ನಿ. ಅದೇ ಯಮಲೋಕಕ್ಕೆ ನೀವು ಒಬ್ಬನ ಕಳಿಸ್ಬೇಕಾಗಿತ್ತು. ಯಾರನ್ನ ಬಾಸು? ಇಂದ್ರಾನಗರದಲ್ಲಿ ಪುಟ್ಟಯ್ಯ ಅನ್ನೋ ಒಂದು ಇಸ್ತ್ರಿ ಅಂಗಡಿ ಇದೆ. ಇದೆ. ಅವನ ಮಗನ ಹೆಸರು ವಿಷ್ಣು ಅಂತ. ನೀವು ಅವನ್ನ ಮುಗಿಸ್ಬೇಕು. ಅವನ್ ಯಾಕೆ ಸಾಯಿಸ್ಬೇಕು ಬಾಸು? ನಮ್ ಡಾಕ್ಟರ್ ಸೂರ್ಯಪ್ರಕಾಶ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಇವನ್ ನೋಡಿ ಮಾಡಿ ಪಟಾಯಿಸ್ಬಿಟ್ಟಿದ್ದಾನೆ. ನಮ್ ಡಾಕ್ಟರ್ ತುಂಬಾ ಬೇಜಾರಿಂದ ಒಳ್ಳೆ ಪೇಷಂಟ್ ತರ ಆಗ್ಬಿಟ್ಟಿದ್ದಾರೆ ಬಾಸು. ಈಗ ಡಾಕ್ಟರ್ ಆ ಹುಡುಗಿನ ಮದ್ವೆ ಆಗ್ಬೇಕು ಅಂದ್ರೆ ನೀವು ಅವನ್ನ ಮುಗಿಸ್ಲೇಬೇಕು ಬಾಸು. ಇದ ಮ್ಯಾಟ್ರ್ ಬಾಸು, ಬೇರೆ ನಿಲ್ವಾ? ಕೆಲಸ ಚಿಕ್ಕದೆ, ಪೇಮೆಂಟ್ ದೊಡ್ಡದು. ಅದೇ 50 ಲಕ್ಷ. ಕೆಲಸ ಆಯ್ತು ಅನ್ಕೊಳ್ಳಿ ಬಾಸು. ಆಮೇಲೆ ಬಾಸು ಇನ್ನೊಂದ್ ಮ್ಯಾಟ್ರ್, ಇದನ್ನ ನೀವೇ ಮಾಡ್ಬೋದಿತ್ತಲ್ಲ, ನಂಗೆ ಕೇಳಿದ್ರಿ? ಚಿಕ್ಕ ವಿಷಯ, ನಾವು ಭಯಂಕರ ಒಪ್ಪಂದ್ ಬಿಡ್ತೀವಿ, ಅದಕ್ಕೆ ನಿಮ್ಗೆ ಒಪ್ಪಿಸ್ತಾ ಇರೋದು. ಬೇಡ ಬಾಸು, ನಾನೇ ಮಾಡ್ತೀನಿ. ದಂಡಿಗ್ ನನ್ ಮಕ್ಕಳು ಒದೆ ತಿಂದು ಬಂದ್ರ? ಒಬ್ಬೊಬ್ರು 10 ಜನಕ್ಕೆ ಆಗೋಷ್ಟು ತಿಂತಾರೆ. 10 ಜನ ಹೋಗಿ ಒಬ್ಬನು ಹೊಡಿಯೋದಕ್ಕಾಗ್ಲಿಲ್ಲ. ಈಗ ಅವ್ರು ಇಲ್ಲಿ ಹೊರಗಡೆ ನಿಂತಿದ್ದಾರೆ. ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೆ, ಜಿರಲೆ ಬಿತ್ತು. ಜಿರಲೆ ಬಿದ್ದಿದ್ದಕ್ಕೆ ಎಷ್ಟೊಂದು ಕಿರ್ಚಿಕೊಳ್ಳೋದ? ನಡೀರೋ, ಏನಿಲ್ಲ. ಅದನ್ನ ಹುಲಿನ ಕಾದು ಬೇಟೆ ಆಡೋರ್ನ ನೋಡಿದ್ದೀನಿ, ಆದ್ರೆ ಹುಲಿ ಗುಹೆಗೆ ನುಗ್ಗಿ ಅದನ್ನ ಬೇಟೆ ಆಡೋರ್ನ ಇವತ್ತೇ ನೋಡ್ತಾ ಇರೋದು. ನನಗೆ ಹೆದರ್ಕೊಂಡು ಅವನನ್ನ ಕೊಲ್ಲಕ್ಕೆ ಇಲ್ಲಿಗೆ ಬಂದೆ, ರೈಟ್? ಗುಡ್. ಆದ್ರೆ ಕೊಲೆ ಇಲ್ಲಿ ನಡಿಬಾರ್ದು. ನಿನಗದ್ ಬೇಡದೇ ಇರೋ ವಿಷಯ, ನಾನ್ ಹೇಳ್ದಷ್ಟು ಮಾಡಿದ್ರೆ ಸಾಕು. ನೀನ್ ಅವನ್ನ ಇಲ್ಲೇ ಕೊಂದ್ರೆ ಹೊರಗೆ ಹೋಗಕ್ಕಾಗಲ್ಲ. ಸೊ ನಿನಗೆ ಇನ್ನೊಂದ್ ದಿನ ಟೈಮ್ ಕೊಡ್ತೀನಿ, ನಾಳೆ ಒಳಗೆ ಅವನ್ನ ಮುಗಿಸ್. ಇಲ್ಲ ಅಂದ್ರೆ 9916202429 ಈ ಪಾಕೆಟ್ ಅಲ್ಲೇ ಇದೆ ಅಂತ ಅವ್ನು ಹೇಳ್ಬಿಡ್ತೀನಿ. ಅರ್ಥ ಆಯ್ತಾ? ಹೊರಡು. ಹಲೋ ಕರ್ಮನ್,
ಕೆಳಗಡೆ ರೈಟ್ ಸೈಡ್ ಅಲ್ಲಿ ಕಿಚನ್ ಇದೆ. ಕಿಚನ್ ಹತ್ರ ಒಂದ್ ಚಿಕ್ಕ ಗೇಟ್ ಇದೆ, ಅಲ್ಲಿಂದ ಹೋಗು. ಬೇರೆ ಕಡೆ ಹೋದ್ರೆ ಸಿಕ್ ಹಾಕೋತಿಯ. ಇಲ್ಲ ಬರ್ರಕ್ಕ. ಆದಿ ನೋಡಿದ್ರೆ ನನಗ್ ದುಡ್ಡು ಕೊಟ್ಟು ನನ್ನೇ ಸಾಯಿಸು ಅಂತ ನನಗೆ ಹೇಳ್ತಾವನೆ. ಅವಳು ನೋಡಿದ್ರೆ ಅವನದೇ ಮನೇಲಿ ಇತ್ಕೊಂಡು ಅವನ್ನೇ ಸಾಯಿಸು ಅಂತ ಇದ್ದಾಳೆ. ಈ ಟ್ವಿಸ್ಟ್ ನಂಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ. ಅಯ್ಯೋ ತಡಿಯ, ಇನ್ನೊಂದೇನೋ ಟ್ವಿಸ್ಟ್ ಶುರು ಆಯ್ತು ನೋಡ. ಏನಿದ್ ನೋಡಿದೆ, ಯಾರ್ದು ಕಾಲಿದೆ? ಭಾರತಿ. ಹಲೋ, ವಿಷ್ಣು ಬನ್ನಿ ಹೇಳ್ತೀನಿ. ಅಕ್ಕ ಫಂಕ್ಷನ್ ಮುಗಿಸ್ಕೊಂಡು ಮಾಡಿ ಮೆಟ್ಲಿಂದ ಇಳಿಬೇಕಾದ್ರೆ ಕಾಲ್ ಜಾರ್ ಬಿದ್ಬಿಟ್ಲು. ಪ್ಲೀಸ್ ನೀವು ಬೇಗ ಹೋಗಿ ನೋಡಿ ವಿಷ್ಣು. ಪ್ಲೀಸ್ ವಿಷ್ಣು ಪ್ಲೀಸ್. ಏನಮ್ಮ ನೀನ್ ಹೇಳಿದ ಫ್ಯಾಮಿಲಿ ಡಾಕ್ಟರ್ ಇವ್ರೇನ? ಇವ್ರೇ ಡಾಕ್ಟರ್, ಬನ್ನಿ ಪ್ಲೀಸ್, ಬೇಗ ಬನ್ನಿ. ಹೊಟ್ಟೆ ಮಾತ್ರ ಅಲ್ಲ, ಗರ್ಭಕೋಶನೂ ರಪ್ಚರ್ ಆಗಿದೆ ನೋಡಿ. ಮಗು ಕಾಲ್ ಹ್ಯಾಕ್ ಹೊರಗಡೆ ಬಂದಿದೆ ಅಂತ ಇಬ್ಬರನ್ನು ಕಾಪಾಡಿ ಅಂತಾರೆ. ಹೇಗ್ರಿ ಕಾಪಾಡೋದು? ನಾನು ದೇವ್ರ ನೋಡಿ, ಮಗು ತಾನಾಗಿ ಕಾಲ್ ಎಳ್ಕೊಂಡ್ರೆ ಉಂಟು, ಇಲ್ದೇ ಇದ್ರೆ ನಾನ್ ಒಳಗ್ ತಳ್ಳಕ್ಕಾಗತ್ತಾ? ಬರೀ 20 ವಾರ ಆಗಿದೆ, ಬೋನ್ ಕೂಡ ಇನ್ನೂ ಬೆಳೆದಿಲ್ಲ. ಇಟ್ಸ್ ಜಸ್ಟ್ ಫೀಟಸ್. ನಾನ್ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ನನ್ನ ಸರ್ವಿಸ್ ಅಲ್ಲೇ ಇಂಥ ಕಾಂಪ್ಲಿಕೇಟೆಡ್ ಕೇಸ್ ನಾನು ನೋಡೇ ಇಲ್ಲ. ನೀವು ಡಾಕ್ಟರ್ ತಾನೇ? ಹೋಗಿ ಅವ್ರಿಗೆ ಅರ್ಥ ಆಗೋ ತರ ಹೇಳಿ. ತಾಯಿನ ಕಾಪಾಡ್ಬೇಕು ಅಂದ್ರೆ ಮಗುನ್ ಕಳ್ಕೊಳ್ಳೇಬೇಕಾಗತ್ತೆ ಅಂತ. ಹೋಗಿ ಹೇಳಿ, ಹೋಗಿ ಡಾಕ್ಟರ್. ವಿಷ್ಣು ಅಡ್ಮಿಟ್ ಮಾಡ್ದಾಗಿಂದ ಇದನ್ನೇ ಹೇಳ್ತಾ ಇದಾರೆ. ಪ್ಲೀಸ್ ಏನಾದ್ರೂ ಮಾಡು ವಿಷ್ಣು, ಪ್ಲೀಸ್. ಅಳಿದ್ರೆ ಅಳಿದ್ರೆ ಮದುವೆ ಆಗಿ 6 ವರ್ಷದ ಮೇಲೆ ನನ್ನ ಮಗಳಿಗೆ ತಾಯಿ ಆಗೋ ಭಾಗ್ಯ ಸಿಕ್ಕಿದೆ. ತವ್ರ ಮನೆಯಲ್ಲಿ ತಾಯಿ ಇಲ್ಲ ಅಂದ್ರು ಪ್ರೀತಿಯಿಂದ ಸಾಕ್ಬೇಕು ಅಂತ ಗಂಡನ ಮನೆಯಿಂದ ಬಲವಂತವಾಗಿ ಕರ್ಕೊಂಡ್ಬಂದೆ. ಅವಳು ಉಳಿಯಲ್ಲ ಅಂದ್ರೆ ನನ್ ಜೀವ ಉಳಿಯಲ್ಲ, ನನ್ ಜೀವ ಉಳಿಯಲ್ಲ. ಸರ್ ಒಂದ್ ನಿಮಿಷ ಸರ್, ಪಾರ್ಲೆ ಇಲ್ಲಿ ಅಲ್ಲನ ಲೇ. ಇನ್ನು ನೀನು ಸುಮ್ಮನೆ ಇದ್ರೆ ತುಂಬಾ ಪ್ರಾಬ್ಲಮ್ ಆಗತ್ತಲೇ. ಆಮೇಲೆ ನೋಡು, ನೀನು ಡಾಕ್ಟರ್ ಅಂತ ಸತ್ಯ ಹೇಳ್ಬಿಡು, ಇಲ್ಲ ಅಂದ್ರೆ ಅಲ್ಲಿ ಏನೇ ನಡೆದ್ರು ನಿನ್ ಮೇಲೆ ಬರ್ತಿರ್ತಲೇ ದೋಸ್ತ. ನಾನು ಹೇಳದ್ ಕೇಳು, ಅವ್ರಿಗೆ ಸತ್ಯ ಹೇಳ್ಬಿಡು ಹೇಳು. ಹೇ ದೋಸ್ತ, ಇಷ್ಟು ಚಿಕ್ಕ ವಯಸ್ಸಿಗೆ ನಾನ್ ಮಾಡ್ತಿರೋದನ್ನ ನೀವು ಮಾಡಿ ತೋರಿಸ್ಬಿಟ್ಟಿ. ಥ್ಯಾಂಕ್ಸ್, ಥ್ಯಾಂಕ್ಸ್ ಎ ಲಾಟ್. ವಿಷ್ಣು ಅಳಿಯಂದ್ರೆ ಅಳಿಯಂದ್ರೆ ನಮ್ಮ ಭಾಗದ ದೇವರಾಗಿ ಬಂದು ನನ್ನ ಮಗಳ ಜೀವನ ಕಾಪಾಡ್ಬಿಟ್ರಿ. ನಮ್ಮ ವಂಶ ಇರೋವರೆಗೂ ನಾವು ನಿಮ್ಮನ್ನ ದೇವ್ರ ತರ ಪೂಜಿಸ್ತೀವಿ, ದೇವ್ರ ತರ ಪೂಜಿಸ್ತೀವಿ. ನೀವು ನಮ್ಮ ದೇವ್ರು, ನನ್ ತಡಿಬೇಡಿ. ನಿಮ್ಮ ಭಾಗದ ದೇವ್ರು ಸರ್, ಭಾಗದ ದೇವ್ರು ಮಾತ್ ಕೇಳಿ ಸರ್. ಸರ್ ಸರ್ ಹೇಳ್ಬಿಡಿ ಸರ್, ಡಾಕ್ಟರ್ ಡಾಕ್ಟರ್ ಸರ್. ಡಾಕ್ಟರ್ ಅಲ್ಲ ಸರ್, ನಾನು ನಿಮ್ಮ ಮನೆಗೆ ಬರೋ ಲಾಂಡ್ರಿ ಪುಟ್ಟ ಅವ್ರ ಮಗ ಸರ್. ನ ಮೊದಲ ಸತಿ ನಿಮ್ಮ ಮನೆಗೆ ಬಟ್ಟೆ ಕೊಡಕ್ ಬಂದಾಗ ನಿಮ್ಮ ಮಕ್ಕಳು ಬಾರ್ತೀನಿ ನೋಡಿ ತುಂಬ ಇಷ್ಟಪಟ್ಬಿಟ್ಟೆ ಸರ್. ತುಂಬ ಪ್ರೀತಿಸ್ಬಿಟ್ಟೆ ಸರ್. ಆದ್ರೆ ನಿಮ್ಮ ಹತ್ರ ಬಂದು ಈ ವಿಷಯ ಮಾತಾಡೋಷ್ಟು ಯೋಗ್ಯತೆ ನನಗಿಲ್ಲ ಸರ್. ಲಾಂಡ್ರಿ ಅವ್ರ ಮಗನ ಅವತ್ತವರು ಒಬ್ಬ ಡಾಕ್ಟರ್ ಮದುವೆ ಆಗಬೇಕು ಅಂತ ಇದ್ದಾರಂತ ನಂಗೆ ಗೊತ್ತಾಯ್ತು ಸರ್. ಅದಕ್ಕೆ ಗೊತ್ತಿಲ್ಲದೆ ಈ ವೇಷ ಹಾಕೊಂಬಿಟ್ಟೆ ಸರ್. ಎಲ್ಲಿ ಅವ್ರ ಪ್ರೀತಿ ಸಿಗಲು ಅಂತ ತಪ್ಪು ಮಾಡ್ಬಿಟ್ಟೆ ಸರ್. ನೀವು ನನ್ನ ಕಾಲಿಗೆ ಬೀಳ್ಕೊಡ್ದು ಸರ್, ನಾನು ಬಿದ್ದು ಕೇಳಬೇಕು ಆದರೆ ನಾನು ಬೀಳಲ್ಲ. ಯಾಕಂದ್ರೆ ಕ್ಷಮಿಸ್ಬೇಡಿ ಸರ್, ನೀವು ಕ್ಷಮಿಸ್. Thank you.
ನೀನು ಗಂಡಸೆ ಆದ್ರೆ ನನ್ನ ಎದುರುಗಬಾರ. ಅಪ್ಪ ನನ್ನ ಗಂಡಸಲ್ಲಪ್ಪ, ಸುಮ್ಮನೆ ಟೆನ್ಷನ್ ಯಾಕೆ? ನೀನ್ ಗಂಡಸ್ತಾನೆ. ಅದಿ ಏನಾಯ್ತು? ಅದಿ ಅದ ಏನಾಯ್ತು? ಅದಿ ನನಗೆ ಅವನು ಬೇಕು. ನೀನ್ ಹೇಳಿದ ಹಾಗೆ ಅವನಿಗೆ ದುಡ್ಡಿನ ಆಸೆ ತೋರಿಸಿದೀವಿ. ಆ ಲಾಂಡ್ರಿಯವನು ಹೊಡೆದಕ್ಕೆ ಅವನು ಬಂದೇ ಬರ್ತಾನೆ. ನಮ್ಮ ಹುಡುಗರು 24 ಗಂಟೆನು ಅವನ್ನ ಫಾಲೋ ಮಾಡ್ತಾನೇ ಇದ್ದಾರೆ. ಲೇ ದೋಸ್ತ, ನಿನ್ನೆಯ ಆಗು ಹೋಗುಗಳ ಪ್ರಕಾರ ಶನಿ ಅವನ ಸ್ಥಾನ ಬಿಟ್ಟನೋ, ಆ ಸ್ಥಾನಕ್ಕೆ ಶುಕ್ರ ಬಂದಾನ್ಲೇ. ನಿನಗೆ ಶುಕ್ರದ ಶಿವತ್ತಿಲ್ಲ, ಲಾಟ್ರಿ ನೋ ಲಾಟ್ರಿ. ಸ್ವಲ್ಪ ಮುಚ್ಕೊಂಡಿರ್ತೀಯ. ನೀನೊಬ್ಬ ಡಾಕ್ಟ್ರು, ಹಾರ್ಟ್ ಅಲ್ಲಿರೋ ಹೋಲ್ನೇ ಮುಚ್ಚಾಕ್ಬಿಡ್ತೀಯ, 13th floor ಇಂದ ಬಿದ್ದವನ್ನ ಬದುಕಿಸ್ಬಿಡ್ತೀಯ, ಯಾವುದೋ ಮಗುನ ಕಂಕ್ಳಲ್ಲಿ ಕೂರಿಸಿ ಹೆಸರಿಡ್ತೀಯ, ಅದು ನನ್ನ ಹೆಸರು. ಆ ಸಿಲ್ಕಲ್ಲು ಹಿಡಿಯೋಣ ಅಂತ ಬಂದ್ರೆ ಇಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ನಡೀತಾ ಇದೆಯಲ್ಲ. ಯಾವ ಪ್ರೀತಿ ಒಂದ್ ಸುಳ್ಳಿಂದ ಪ್ರಾರಂಭ ಆಗುತ್ತೋ ಅದ್ ಯಾವತ್ತೂ ಪ್ರೀತಿನೇ ಅಲ್ಲ. ಸತ್ಯ ಇಲ್ದೆ ಇರೋ ಈ ಪ್ರೀತಿ ನನಗ್ ಬೇಕಾಗಿಲ್ಲ. ಮರ್ಯಾದೆ ಅಂತ ಸ್ವಲ್ಪ ಉಳಿದಿದ್ರೆ ಇನ್ ಯಾವತ್ತೂ ನಾನು ನೋಡಕ್ ಬರ್ಬೇಡ. ದೋಸ್ತ ನಿಂತ್ಕೊಂಡಿದ್ದಾಳೆ ನೋಡು. ಹಲೋ, ನಿನಗ್ ಮಾತ್ರ ಆಕ್ಟಿಂಗ್ ಮಾಡಕ್ ಬರುತ್ತಾ? ಹೆಂಗೆ ನನ್ನ ಪರ್ಫಾರ್ಮೆನ್ಸ್? ಈ ಡ್ರಾಮಾಗ್ ಡೈರೆಕ್ಟರ್ ಯಾರು ಗೊತ್ತಾ? ನಾನೇ. ಹೀರೋಯಿನ್ ಪರ್ಫಾರ್ಮೆನ್ಸ್ ಅಂದ್ರೆ ಇದಪ್ಪ, ಕಪಾಳ ಕೊಡದು ಓವರ್ ಆಕ್ಟ್ ಮಾಡು ಅಂತ ಹೇಳಿದ್ದೆ, ಆದ್ರೆ ಅವಾರ್ಡ್ ಫಿಲಂ ತರ ಕ್ಲಾಸ್ ಆಗಿ ಆಕ್ಟ್ ಮಾಡ್ಬಿಟ್ಲು. ಡಾಕ್ಟರ್ ಗಂಡನೇ ಬೇಕು ಅಂತ ಹಠ ಹಿಡಿದಿದ್ಲು, ಆದ್ರೆ ಮುನ್ನಾಬಾ MBBS ಸಂಜಯ್ ದತ್ತರ ಸಿಕ್ತಿಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀ ಏನೇ ಹೇಳು, ನನ್ನ ಮಗಳಿಗೆ ಮರುಜನ್ಮ ಕೊಟ್ಟ ದೇವರು ನೀನು, ಅಲ್ಲಿಗೆ ನೀನೇ ನಮ್ಮ ಪಾಲಿನ ಡಾಕ್ಟ್ರು, ಅದೆಲ್ಲಕ್ಕಿಂತ ಹೆಚ್ಚಿಗೆ ವಿಷ್ಣುವರ್ಧನ ಅಂತ ಹೆಸರಿಟ್ಕೊಂಡಿದೆಯಲ್ಲ, ಅದೊಂದು ಸಾಕು ನೀ ನನಗೆ ಅಳಿ ಆಗೋದಿಕ್ಕೆ. ಆ ದೇವರಿಗೆ ಥ್ಯಾಂಕ್ಸ್ ಹೇಳಿ ಬರ್ತೀನಿ. ಸತ್ಯ ಆಯ್ತು ದೇವ್ರೇ, ಒಪ್ಕೊಂಡ್ಬಿಡ್ರ. ಇವ್ರು ನೋಡಿದ್ರೆ ಗ್ಯಾರಂಟಿ ಇಮ್ಯಾಜಿನೇಷನ್ ಸಾಂಗ್ ಹೋಗೋ ತರ ಇದಾರೆ. ಏನು ಮಾಡೋದು ಇವಾಗ? ಅವರು ಇಮ್ಯಾಜಿನೇಷನ್ ಸಾಂಗೇ ಹೋಗ್ಲಿ, ಅದ್ರೊಳಗೂ ಹೋಗಿ ಫಾಲೋ ಮಾಡೋಣ. ಪಪ್ಪ
ಬಣ್ಣದ ಬುಗುರಿ ಅಂತಾರೆಲ್ರು ಏನಾಯ್ತು ಅಮ್ಮ? ಇದೇ ತಾನೇ ಅವನ ಹಾಕೊಂಡಿದ್ ಮುಖವಾಡ ಸರ್? ನೀನು ಅವನ್ನ ನೋಡಿದೀಯ? ಸ್ಪೈಡರ್ ಮ್ಯಾನ್ ಸರ್, ಟಿವಿಯಲ್ಲಿ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ ಸರ್. ಇದನ್ನ ಹಾಕೊಂಡಿರೋನ್ ಬಗ್ಗೆ ಕೇಳಿದ್ದು ನೋಡಿದ್ದೀನಿ ಸರ್. ಇದಕ್ಕೆ ಮುಂಚೆ ಎಲ್ಲಾದರೂ ನೋಡಿದೀಯ? ಎಲ್ಲೋ ಅದು ನನ್ನ ನೋಡಿದ್ದೀನಿ ಸರ್. ಎಲ್ಲಿ ನೋಡಿದೀಯ? ಇಲ್ಲ ಸರ್, ಇಂದ್ರನಗರಲ್ಲೇ ಸರ್. ನಿನ್ ಕೊಲ್ಲೋಕೆ ಅಷ್ಟ್ರೋಷದಲ್ಲಿ ಬಂದವನು, ಅದ್ಯಾಕೆ ಹಾಗೆ ಓಡೋದ? ಪಕ್ಕ ವೇಸ್ಟ್ ಸರ್ ಅವನು ಡಬ್ಬ ನೋಡಕ್ಕಂಗ. ಅವನೇ ಅಷ್ಟೇ, ಏನೂ ಇಲ್ಲ ಸರ್. ನನ್ನ ಕೈಗೆ ಸಿಗಾಕೊಂಡಿದ್ದಾರೆ, ನಾಲ್ಕು ಗುದ್ಬಿಡ್ತಾಯಿದ್ದೆ ಸರ್ ನಾನು. ಅವ್ನ ಮುಖೋಡ ನನ್ನ ಕೈಗೆ ಬಂದ್ಬಿಡ್ತು ಸರ್. ಅವ್ನ ಮುಖ ನೋಡ್ತಿದ್ದಂಗೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್, ಓಡಬಿಟ್ಟ. ಆಮೇಲೆ ಸರ್, ನಿಮ್ಮ ಹುಡುಗರು ಇಲ್ಲಿ ಕರ್ಕೊಂಬಂದಿದ್ದು. ಕಣ್ಗುಡ್ಡೆ ಕಿತ್ತ ಕಾಡು ಕಣ್ಣ ಮುಚ್ಚಾಲೆ ಆಟದಲ್ಲಿ ನನಗೀಗ ಕಣ್ಣು ಬಂದಿದೆ. ಹೌದಾ ಸರ್? ನೀನು ಅವನ್ ನೋಡಿದ್ರೆ ಗುರ್ತಿಡಿದೀಯ? ಹಿಡಿತೀನಿ ಸರ್, ಕನ್ನಡಿ ಮುಂದೆ ನಿಂತರೆ ಆ ನನ್ನ ಮಗನೇ ಕಾಣ್ತಾನೆ ಸರ್ ನನಗೆ. ಹಂಗೆ ಅಷ್ಟು ಸಾಕು ನನಗೆ. ಹೌದಾ ಸರ್? ನಿನ್ ಮೂಲಕ ಅವನ ಹಿಡಿತೀನಿ, ಅಲ್ಲಿವರೆಗೂ ನೀನು ಇಲ್ಲೇ ಇರಬೇಕು. ಏನಂದ್ರೆ ಸರ್, ಅಲ್ಲಿವರೆಗೂ ಇಲ್ಲೇ ಇರಬೇಕಾ? ಓಕೆ, ಒಂದು ನಿಮಿಷ ಇಟ್ಕೊಳ್ಳಿ ಸರ್. ಅದೇನು ಪ್ರಾಬ್ಲಮ್ ಅಂದರೆ ಸರ್, ಆ್ಯಕ್ಚುಲಿ ನಾನು ಇಸ್ತ್ರಿ ಪಟ್ಗೆ ಅವನ ಮಗ ಇರ್ಬೋದು ಸರ್. ಆದರೆ ನನ್ನ ಫ್ರೆಂಡ್ ಒಂದು ಎ ಸಿ ರೂಮ್ ಇದೆ ಸರ್, ಅಲ್ಲೇ ಪಕ್ಕದಲ್ಲಿ. ರಾತ್ರಿ ನನಗೆ ಎ ಸಿ ರೂಮಲ್ಲಿ ಮಲ್ಗೆ ಅಭ್ಯಾಸ ಸರ್. ಅದಕ್ಕೆ ಇಲ್ಲಿ ಬೇಡಿ ತೊಂದರೆ, ನಾನು ನೋಡ್ಬಿಡ್ತೀನಿ ಸರ್. ಸರ್ ಹೇಳಿ ಸರ್. ಇಲ್ಲಿ ಬಾತ್ರೂಮಲ್ಲೂ ಎ ಸಿ ಇದೆ. ಹೌದಾ ಸರ್? ಸಾರಿಗೆ ಗೆಸ್ಟ್ ಹೌಸಲ್ಲಿ ಎ ಸಿ ಏನು ಮಾಡ್ರೋ? ಒಂದು ನಿಮಿಷ ಸರ್, ಇನ್ನೊಂದು ಪ್ರಾಬ್ಲಮ್ ಇದೆ. ಏನು? ಎ ಸಿ ರೂಮಲ್ಲೇ ಮಲಗೋದು ಸರ್ ನಾನು, ಇಲ್ಲಂತಲ್ಲ. ಆದರೆ ಸರ್, ರಾತ್ರಿ ಹೊತ್ತು ಅಲ್ಲಿ ಮಲಗಿರ್ಬೇಕಾದ್ರೆ ಆ ಬಿಸಿ ಬಿಸಿ ಹಾಕಿ ಸ್ವಲ್ಪ ಬಿರಿಯಾನಿ, ಚಿಕನ್ನು, ಅದು ಇದು ಸ್ವಲ್ಪ ತಿಂದ ಅಭ್ಯಾಸ ಇದೆ ಸರ್. ಐರನ್ ಅಂಗಡಿಯವ್ರ ಮಗನೇ ಸರ್ ಆದರೆ ನಾನು. ಅದಕ್ಕೆ ನಿಮಗೆ ತೊಂದರೆ ಬೇಡಿ, ನಾನು ಬಂದ್ಬಿಡ್ತೀನಿ. ಸರ್ ಹೇಳಿ ಸರ್. ಇಲ್ಲಿ ಹೋಟ್ಲೇ ಇದೆ, ಬೆಂಚು ಕುರ್ಚಿ ಬಿಟ್ಟು ಬೇಕಾದೆಲ್ಲ ತಿನ್ಕೋ. ಹೌದಾ? ಗ್ಯಾರಂಟಿನಾ ಸರ್? ಹಾಂ. ಬೇಡಿ ಸರ್, ಇನ್ನೊಂದು ಪ್ರಾಬ್ಲಮ್ ಇದೆ ನನಗೆ, ಸುಮ್ಮನೆ ನಿಮಗೆ ತೊಂದರೆ ಆಗಿ. ಅದೊಂಚೂರು ಕೊಡಿ ಸರ್. ಅದೇನಂದ್ರೆ ಸರ್, ನಾನು ರಾತ್ರಿ ಎ ಸಿ ರೂಮಲ್ಲಿ ಮಲಗ್ತೀನಿ, ಅದೆಲ್ಲ ತಿಂತೀನಿ, ಓಕೆ. ಆದರೆ ಸರ್, ಚೂರು ಇಟ್ಕೊಳ್ಳಿ ಸರ್. ರಾತ್ರಿ ಹೊತ್ತು ಮಲಗಬೇಕಾದ್ರೆ ಸರ್ ಸ್ವಲ್ಪ ಹೊಟ್ಟೆ ತುಂಬಿರುತ್ತಲ್ಲ ಸರ್, ಅದಕ್ಕೆ ಅವ್ರಿವರು ಸ್ವಲ್ಪ ಕಾಲು ಒತ್ತಿ ಕೈ ಒತ್ತಿ ಸ್ವಲ್ಪ ಮಸಾಜ್ ಮಾಡಿದ್ರೇ ಸರ್ ನಿದ್ದೆ ಬರೋದು ನನಗೆ. ಐರನ್ ಅಂಗಡಿ ಅವ್ರ ಮಗನೇ ಸರ್ ಆದರೆ ನಾನು. ಅದಕ್ಕೆ ನಿಮಗೆ ಯಾರಿಗೂ ತೊಂದರೆ ಬೇಡಿ, ನಾ ಓಡ್ಬಿಡ್ತೀನಿ ಸರ್. ಸರ್ ಹೇಳಿ ಸರ್. ಈ ದಾಂಡಿ ನನ್ನ ಮಕ್ಕಳು ಇರೋದು ಯಾಕೆ? ಇವರ ಕೆಲಸ ಮಾಡ್ತಾರೆ. ಇವರ ಸರ್? ಕೈ ಕಾಲು ಮಾತ್ರ ಸರ್. ಆಮೇಲೆ ಅದೊಂಚೂರು ಕೊಡಿ ಸರ್. ಥ್ಯಾಂಕ್ ಯು ಸರ್, ನೀವು ಇಷ್ಟೊಂದು ಹೇಳ್ತೀರ ಅಂದಮೇಲೆ ಇಲ್ಲೇ ಇರ್ತೀನಿ ಸರ್. ನೀ ಬರ್ತೀಯ ಅಂತ ಗೊತ್ತಿತ್ತು. ಕಟುಕನ ಅಂಗಡಿ ಮುಂದೆ ಕುರಿ ಓಡಾಡೋದು ಸರಿಯಲ್ಲ. ಇಲ್ಲಿಗೆ ಬರಬೇಡ ಅಂತ ಹೇಳಿದ್ರು, ಮತ್ತೆ ಯಾಕೆ ಬಂದೆ? ನೀ ಹೇಳಿದ ಕೊಲೆ ಮಾಡೋಕ್ಕಾಗಲ್ಲ ಅಂತ
ಹೇಳೋಕಾಗ ಬಂದೆ ಹಿಂಗೆ ಅಲ್ಲ ಒಂದು ಮೊಬೈಲ್ ಕದ್ದಿದ್ದಕ್ಕೆ ನನ್ನ ಈ ರೇಂಜಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಲ್ಲ ನೀನು ಹೇಳಿದ ಕೊಲೆನಾದ್ರೂ ಮಾಡಿಬಿಟ್ರೆ ಅಷ್ಟೇ ಸರಿ ಇದೆಯಾ ಕಟ್ಕೊಂಡಿರೋ ಗಂಡನ ಸಾಯಿಸ್ಬೇಕು ಅಂದ್ರೆ ನನ್ನ ಪ್ರಕಾರ ಎರಡೇ ಮ್ಯಾಟರ್ ಅದು ಒಂದು ಡಬ್ಬು ಇನ್ನೊಂದು ಯಾವ ಜೊತೆನ ಜಿಂತಾತ ಚಿತಾ ಚಿತ ಇಟ್ಕೊಂಡಿರ್ಬೇಕು ಹೊರಗಡೆ ನೋಡೋ ದುಡ್ಡು ಬೇಕಿದ್ರೆ ಹೇಳು ನನ್ನ ಹತ್ರ ಒಂದು ಕೋಟಿ ರೂಪಾಯಿ ಇದೆ ನಿನ್ ಗಂಡಂದೆ ತನ್ನ ತಲೆ ಮೇಲೆ ಹಾಕ್ಬಿಡ್ತೀನಿ ಏನ್ ಬೇಕಾದ್ರೆ ಮಾಡ್ಕೋ ಇಲ್ಲ ಯಾವ ಜೊತೆನ ಸಂಬಂಧ ಇದೆ ಅಂದ್ರೆ ಓಪನ್ ಆಗಿ ಹೇಳು ಕಷ್ಟಪಟ್ಟಾದ್ರೂ ಇಲ್ಲಿಂದ ಕರ್ಕೊಂಡು ಅವನೊಟ್ಟಿಗೆ ಸೇರಿಸ್ಬಿಡ್ತೀನಿ ಮಜಾ ಮಾಡು ಹಾಳಾಗಿ ಹೋಗು ಉಚ್ಚನಾಯ್ತರ ನನಗೆ ಯಾಕೆ ಟಾರ್ಚರ್ ಕೊಡ್ತಾ ಇದೀನಿ ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಒಂದು ಹೆಣ್ಣು ಒಬ್ಬನ ಕೊಲ್ಬೇಕು ಅನ್ಕೊಂಡ್ರೆ ಹಣ ಮೋಹನೇ ಕಾರಣನ ತಾಯಿ ತಂಗಿ ಅಕ್ಕ ಇಲ್ದೆ ನಿಮ್ಮ ಅಪ್ಪನ ಕೈಲಿ ಬೀದಿ ಗೂಳಿ ತರ ಬೆಳೆದಿರೋ ನಿನಗೆ ಒಂದು ಹೆಣ್ಣಿನ ಮನಸ್ಸು ಹೇಗೆ ಅರ್ಥ ಆಗುತ್ತೆ ನಾ ನೆಮ್ಮದಿಯಾಗಿ ಬಾಳಕ್ಕೋಸ್ಕರ ಈ ಕೊಲೆ ಮಾಡು ಅಂತ ಹೇಳ್ತಾ ಇಲ್ಲ ನೆಮ್ಮದಿಯಾಗಿ ಸಾಯಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರಾಬ್ಲಮ್ಗೋಸ್ಕರ ಆದಿ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ನ ಮೀಟ್ ಮಾಡಕ್ ಬಂದಿದ್ದ ಅಲ್ಲಿ ಕಲ್ಚರಲ್ಸ್ ಅಲ್ಲಿ ನಾನು ಡಾನ್ಸ್ ಮಾಡೋದು ನೋಡಿ ತಕ್ಷಣ ಪ್ರಪೋಸ್ ಮಾಡ್ದ ಊರೇ ಹೆದ್ರಕೊಳ್ಳೋ ಅಂತ ಅಷ್ಟು ದೊಡ್ಡ ಡಾನ್ ನನ್ನ ಲವ್ ಮಾಡ್ತೀನಿ ಅಂದಾಗ ಹೆಮ್ಮೆ ಅನ್ಸ್ತು ಬಟ್ ಫ್ಯಾಮಿಲಿಲಿ ಯಾರಿಗೂ ಇಷ್ಟ ಆಗ್ಲಿಲ್ಲ ಆದಿಗೋಸ್ಕರ ನಾ ಎಲ್ಲಾರನ್ನೂ ಬಿಟ್ಟು ಇಲ್ಲಿ ತನಕ ಬಂದ್ಬಿಟ್ಟೆ ಹೇಗಾದ್ರೂ ಅವನನ್ನ ಚೇಂಜ್ ಮಾಡ್ಬೇಕು ಅನ್ನೋ ನಂಬಿಕೆಯಿಂದ ಕಾಯ್ತಾ ಇದ್ದೆ ಎಷ್ಟು ದಿನ ನಮ್ಮ ಡೀಲಿಂಗ್ ಅಲ್ಲ ಹೊರಗಡೆ ನಡೀತಿತ್ತು ಆದ್ರೆ ಇವತ್ತು ಎ ಸಿ ಪಿ ಸಾರು ಮನೆಗೆ ಬಂದಿದ್ದಾರೆ ಅಂದ್ರೆ ನಿನ್ನೆ ಮೊನ್ನೆ ಬಂದವರೆಲ್ಲ ಎರಡು ಮೂರು ಸ್ಟಾರ್ ಸಿಗಿಸ್ಕೊಂಡು ಮೆರಿತಾ ಇದ್ದಾರೆ ನಾನು ಮಾತ್ರ ಹೀಗೆ ರಿಟೈರ್ಡ್ ಆಗ್ಬಿಡ್ತೀನಿ ಅನ್ನೋ ಅನ್ನಿಸ್ತಾ ಇದೆ ಅದಕ್ಕೆ ಯಾಕೆ ಇಷ್ಟು ಚಿಂತೆ ಅವರು ಯಾರನ್ನ ಹಿಡಿದು ಸ್ಟಾರ್ ಗಿಟ್ಟಿಸ್ಕೊಂಡಿದ್ದಾರೆ ನೋಡು ಅವರು ಯಾರ ಕೈಕಾಲು ಹಿಡಿಯೋದಿಲ್ಲ ರೌಡಿಗಳು ನಡೀತಾರೆ ಎನ್ಕೌಂಟರ್ ಮಾಡ್ತಾರೆ ಪಬ್ಲಿಕ್ ಮೀಡಿಯಾ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಗೌರ್ಮೆಂಟ್ ಅವ್ರಿಗೆ ಸ್ಟಾರ್ ಕೊಡುತ್ತೆ ಹಾಗಾದ್ರೆ ನೀನು ಒಂದಿಬ್ಬರು ರೌಡಿಗಳನ್ನ ಎನ್ಕೌಂಟರ್ ಮಾಡಿಬಿಡು ಇಬ್ಬರೆಲ್ಲ ಬೇಡ ಒಬ್ಬನ ಎನ್ಕೌಂಟರ್ ಮಾಡಿದ್ರೆ ಸಾಕು ಮಾಡುತ್ತಾನೆ ಅದಕ್ಕೆ ನನ್ ಕೊಂದ್ರೆ ನೀನ್ ಇಲ್ಲಿಂದ ಜೀವಂತವಾಗಿ ಹೊರಗೋಗೋಕಾಗಲ್ಲ ತಲೆನೇ ತೆಗೆದ್ಮೇಲೆ ಬಾಲಗಳೇನು ಕಿತ್ಕೊಳಕ್ ಆಗೋದಿಲ್ಲ ಇವತ್ ನೀನ್ ನನ್ನ ಕೈಲಿ ಸಾಯೋದು ಯಾರು ಗನ್ ತೋರಿಸ್ತಾ ಇದೀಯಾ ಇಷ್ಟು ದಿನ ನೀನ್ ಮೂಳೆ ಬೀಸಾಕ್ತಿದ್ ಯಜಮಾನಂಗ ಐಷಾರಾಮಿ ಬಂಗ್ಲೆಗೆ ನಿನ್ ಸೆಟಪ್ ಜೊತೆ ವರ್ಲ್ಡ್ ಟೂರ್ಗೆ ನಿನ್ ಮಗನ್ ಡುಕಾಟಿ ಬೈಕ್ಗೆ ನಿನ್ ಎಲ್ಲಾ ತರ ಶೋಕಿಗಳಿಗೆ ಆದಿಶೇಷನ್ ದುಡ್ಡು ಬೇಕು ಈಗ ನಿನ್ ಭುಜದ ಮೇಲೆ ಇನ್ನೊಂದು ಸ್ಟಾರ್ ತಗೊಳಕ್ಕೆ ಅವ್ನ್ ಪ್ರಾಣ ಬೇಕಾ ನಿನಗ್ ಪ್ರಮೋಷನ್ ತಾನೇ ಬೇಕು ಅರೆಸ್ಟ್ ಮಾಡ್ಕೊ ಧೈರ್ಯವಾಗಿ ಅರೆಸ್ಟ್ ಮಾಡ್ಕೊ FIR ಹಾಕು ಕೋರ್ಟ್ಗೆ ಹೋಗು ಶಿಕ್ಷೆ ಕೊಡ್ಸು ಹೈಕೋರ್ಟ್ ಆಗ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ಪ್ರಪಂಚದಲ್ಲಿರೋ ಬೆಸ್ಟ್ ಲಾಯರ್ನ ಕರೆಸಿ ಇವ್ರನ್ನ ಹೇಗ್ ಬಿಡಿಸ್ಕೊಂಡ್ಬರೋದು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ನೀನ್ ಅನ್ಕೊಂಡಿರೋದು ಯಾವ್ದು ನಾನ್ ಇವ್ರ ಜೊತೆ ಇರೋವರೆಗೂ ನಡೆಯಲ್ಲ ಇದನ್ ಮೀರಿ ನೀ ಆದಿಶೇಷನ್ ಕೊಲ್ಬೇಕಂದ್ರೆ ಮೊದಲು ನನ್ನ ಕೊಲ್ಲೋ ಈ ಜಗತ್ತಲ್ಲಿ ನನ್ಗೋಸ್ಕರ ಒಂದು ಜೀವ ಇದೆ ಅಂತ
ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ತಪ್ಪಿನ ಒಪ್ಕೊಳ್ಳೋದು ದೊಡ್ಡತನ. ಆ ದೊಡ್ಡತನ ನಾನು ನಿಮ್ಮಲ್ಲಿ ಕಾಣಕ್ಕೆ ಇಷ್ಟಪಡ್ತೀನಿ ಆದಿ. ನೀವು ಸರಣರಾದ್ರೆ ಶಿಕ್ಷೆನೂ ಕಮ್ಮಿ ಆಗುತ್ತೆ. ನಮ್ಗಿನ್ನೂ ವಯಸ್ಸಿದೆ. ನೀವು ಹೊರಗೆ ಬಂದ್ಮೇಲೆ ನೆಮ್ಮದಿಯಾಗಿ ನಿಮ್ಮ ಜೊತೆ ಕೊನೆವರೆಗೂ ಸಂತೋಷವಾಗಿ ಬಾಳೋ ಆಸೆ ನನಗೆ. ನೀನು ಹೇಳೋದೇನೋ ಕರೆಕ್ಟ್ ಚಿನ್ನ, ಆದರೆ ಎ ಸಿ ಪಿ ಏನು ಹೇಳ್ತಿದ್ದಾನೆ ಅಂದರೆ ನೀನು ಹೀಗೆ ಇದ್ಬಿಡು, ನಿನ್ನ ಎನ್ಕೌಂಟರ್ ಮಾಡಲ್ಲ, ನನಗೊಂದು ಸೆಟ್ಲ್ಮೆಂಟ್ ಮಾಡಿಕೊಡು ಅಂತ ಸ್ಟ್ರೈಟಾಗಿ ಹೇಳ್ತಿದ್ದಾನೆ. ದೊಡ್ಡ ಅಮೌಂಟ್ ಏನಾದರೂ? ನಾನು ಹಾಗೆ ಅಂದ್ಕೊಂಡೆ, ಆದರೆ ಅವನ್ ನನ್ನ ಜೀವಂತವಾಗಿ ಬಿಡೋದಕ್ಕೆ ನಿನ್ನ ಕೇಳ್ತಿದ್ದಾನೆ. ವಾಟ್? ಅವನು ನೀನು ಏನು ಮಾಡಿದ್ರಿ? ಅಲ್ಲೇ ಕೊಚ್ಚಾಕ್ಬಿಟ್ರ? ಶೂಟ್ ಮಾಡ್ಬಿಟ್ರ? ಅದೇ ಏನು ಮಾಡಿದ್ರಿ ಹೇಳಿ. ಓಕೆ ಅಂತ ಹೇಳಿ ಒಪ್ಕೊಂಡೆ. ನನ್ನ ಮಾತು ಕೇಳಿ ತಲೆ ಸುತ್ತಾ ಇಲ್ಲ, ಪ್ರೀತಿಲಿ ತಿನ್ಸಿದ್ರಿಂದ ತಲೆ ಸುತ್ತಾ ಇದೆ. ದಾಳಿಂಬೆಲಿ ಹಾಕಿದ್ದೀನಿ. ನೀನು ಎಷ್ಟು ಧೈರ್ಯಶಾಲಿ ಅಂತ ನಾನು ಎಲ್ಲನೂ ಬಿಟ್ಟು ಬಂದೆ. ಬೇಡ ಅದಿ, ಇಂಥ ಹೊಲ್ಸ್ ಜೀವನ ಮಾಡೋ ಬದಲು ಇಬ್ರು ಸತ್ತೋಗ್ಬಿಡೋಣ. ಸಾಯೋ ಹಾಗಿದ್ರೆ ನೀನ್ ಸಾಯಿ, ನಾನ್ ಬಾಳ್ಬೇಕು. ಈಗ ಅದಕ್ಕಿರೋ ಒಂದೇ ದಾರಿ, ನಂಗೇನು ಮಾಡಬೇಡಿ ಸರ್, ಪ್ಲೀಸ್ ನಂಗೇನು ಮಾಡಬೇಡಿ, ನಂಗೇನು ಮಾಡಬೇಡಿ. ತುಂಬಾ ಕೂಲ್ ಆಗಿದೆಯಾ? ಕಂಪನಿ ಚೆನ್ನಾಗಿತ್ತ? ಇನ್ಮೇಲೆ ಆ ಎ ಸಿ ಪಿ ನಮ್ಮನ್ನು ಡಿಸ್ಟರ್ಬ್ ಮಾಡಕ್ ಬರಲ್ಲ. ನಾಲ್ಕು ಗೋಡೆ ಮಧ್ಯೆ ನಡೆದಿರೋದನ್ನ 4 ಇಂಚು ಒಳಗೆ ತಂದಿದ್ದೀನಿ. ಇಲ್ಲಿ ನೋಡು, ಹಲೋ ಅಣ್ಣ, ಹಾಸ್ಪಿಟಲ್ ಚಚ್ಚಿಗೆ ಗಲಾಟೆ ಆಯ್ತಣ್ಣ, ಪೊಲೀಸರು ಸ್ಟೇಷನ್ಗೆ ಎಳ್ಕೊಂಡು ಬಂದ್ಬಿಟ್ಟವ್ರೆ. ಹಾಳಾದ್ ನನ್ನ ಮಕ್ಕಳ. ಯಾವ ಪೊಲೀಸ್ ಸ್ಟೇಷನ್? ಆದಿಶೇಷ ಇಲ್ಲಿಯಾಗಿ ಬಂದಿದ್ದಾನೆ. ಅದೇ ಇಂದ್ರನಗರ್ ಪುಟ್ಟಯ್ಯನ ಮಗ ಇದ್ದಾನಲ್ಲ, ವಿಷ್ಣುಗುನು ಆದಿಶೇಷ ಅವ್ರ ಕಡೆಯವ್ರಿಗೂ ಏನೋ ತಕರಾರಂತೆ. ಯಾರೋ ಸ್ಟೇಷನ್ ಅಲ್ಲಿ ಇಲ್ಲೇ ಬರ್ತಾ ಇದ್ದೀರ. ಮನೆಗೆ, ಅಲ್ಲಿಂದ ಕಲಾಸಿಪಾಳ್ಯ. ಯಾವತ್ತು ಆ ಎ ಸಿ ಪಿ ನನ್ನ ಮುಟ್ಟನ್ನೋ ಅವತ್ತೇ ನಾನು ಸತ್ತೋದೆ. ಆದರೆ ಅವರಿಬ್ಬರನ್ನ ಸಾಯಿಸ್ದೆ ನಾನು ಸಾಯಲ್ಲ. ಆದರೂ ಅದು ಅಸಾಧ್ಯ ಅಂತ ನಂಗೂ ಗೊತ್ತು. ಆ ಅಸಾಧ್ಯನೂ ಸಾಧ್ಯ ಅಂತ ಗೊತ್ತಾಗಿದ್ದೆ ನೀನು ಆದಿ ಸೆಲ್ನ ತಗೊಂಡಿದ್ ನೋಡಿದಾಗ. ಈ ಕ್ಷಣ ಆ ಪಾಪಿಗಳನ್ನ ಕೊಲ್ತೀನಿ ಅಂತ ಮಾತು ಕೊಡು. ಇವಾಗ್ಲೇ ನಿನ್ ಕಣ್ ಮುಂದೆನೆ ಪ್ರಾಣ ಬಿಡ್ತೀನಿ. ನೀವ್ಯಾಕೆ ಸಾಯ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸಾಯ್ಬೇಕಾದವ್ರು ಸಾಯ್ತಾರೆ ಬಿಡಿ. ಕಾರ್ನಲ್ಲಿ ಏನು ನಡೆಯಲ್ಲ ಅಂತ ಹೇಳ್ತಾರೆ. ನೀವು ನಂಬೋ ಆ ದೇವ್ರೆ ಆ ಮೊಬೈಲ್ ಫೋನ್ ನನ್ನ ಕೈಗೆ ಸೇರಿಸಿದಾನೆ ಅನ್ಸುತ್ತೆ. ನಿಮ್ಮನ್ನು ಕಾಪಾಡಬೇಕು ಅಂತ ಹೇಳಿದ್ರು ಅವ್ನ ಆರ್ಡ್ರು. ಮಾಡ್ಬೇಕಾಗಿರೋದು ನನ್ನ ಡ್ಯೂಟಿ. ಆದ್ರೆ ಮೊಬೈಲ್ ಫೋನ್ ತಗೊಳ್ಳುವಾಗ ನಿಮ್ ಈ ಮ್ಯಾಟ್ರದಲ್ಲಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ನಾನೇ ನೋಡಿಲ್ಲ, ನಂಬಿ ನನ್ನ. ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಸೆಕ್ಯೂರಿಟಿ ದುಡ್ಡು ಅಂತ ಮದುವೆ ಆಗೋ ಈ ಕಾಲದಲ್ಲಿ ಒಬ್ಬ ಕದೀಮನ್ ಮದುವೆಗೆ ಅವನ್ನ ಬದಲಾಯಿಸಿ ಚೆನ್ನಾಗಿ ಬಾಳ್ಬೇಕು ಅಂತ ಆಸೆ ಪಟ್ಟವ್ರು ನೀವು ಯಾಕೆ ಸಾಯಿದ್ರ ಬಗ್ಗೆ ಮಾತಾಡ್ತೀರಿ?
ಕಣ್ಣಲ್ಲಿ ಧೂಳು ಬೀಳುತ್ತೆ. ಕಣ್ಣು ಕ್ಲೀನ್ ಮಾಡ್ಕೊಂತೀವಿ ಹೊರತು ಕಣ್ಗುಡ್ಡೆ ನಾವು ಯಾರು ಕಿತ್ತಿಡೋದಿಲ್ಲ. ನೋಡಿ, ನಿಮ್ಗೆ ಅಂತ ಒಂದು ಬಾಳಿದೆ ಹೊರಗಡೆ, ನಿಮ್ಮ ಮನೆಯವರಿದ್ದಾರೆ, ನಿಮ್ಮ ಮನೆಯವರಾಗಿ ನಾನು ಇದ್ದೀನಿ. ನೋಡಿ, ಖಂಡಿತವಾಗ್ಲೂ ಈ ನನ್ನ ಮಕ್ಕಳನ್ನು ಮುಗಿಸ್ತೀನಿ ನಾನು, ಹೇಗೋ ಮುಗಿಸ್ತೀನಿ ನಾನು. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ನೀವು ಸಹ ಇಲ್ಲ ಅಂತ ನಂಗೆ ಮಾತು ಕೊಡಿ ಪ್ಲೀಸ್. ಆ ಸೆಲ್ಲಲ್ಲಿರೋ ಅನಿಷ್ಟನ ಫಸ್ಟ್ ಡಿಲೀಟ್ ಮಾಡಿ ಪ್ಲೀಸ್. ಇದು ಅನಿಷ್ಟ ಅಲ್ಲ, ಅಸ್ತ್ರ. ಹಲೋ ಸಾಹೇಬ್ರೆ, ನಾವು ಉದ್ಯಾ ಟಿವಿ ಇಂದ ಮಾತಾಡ್ತಾ ಇದ್ದೀವಿ. ಅದೇನಂದ್ರೆ ಸಾಹೇಬ್ರೆ, ನಮ್ಮ ಕೈಲಿ ಒಂದು ಸಿ ಡಿ ಬಂದಿದೆ, ಅದ್ಭುತವಾಗಿದೆ ಸಾಹೇಬ್ರೆ ನಿಮ್ಮ ಪರ್ಫಾರ್ಮೆನ್ಸ್. ಅದರಲ್ಲಿ ನೀವು ಮಾತ್ರ ಏರ್ಟೆಲ್ ಆಫೀಸ್ ಇಂದ ಫೋನ್ ಮಾಡಬಹುದು, ನಾವು ಉದ್ಯಾ ಟಿವಿ ಇಂದ ಮಾಡಕ್ಕಾಗಲ್ಲ. ಯಾಕೋ ನಾನು ಆಟ ಆಡಿಸ್ಚ. 20 ನಿಮಿಷ ಟೈಮ್ ಕೊಡ್ತೀನಿ, ನಿನಗೆ 1 ಸೆಕೆಂಡ್ ಜಾಸ್ತಿ ಇಲ್ಲ. ಆ ಡಿಸಿಷನ್ ನೀನು ಕೊಡ್ಬೇಕು. ಮಾಡಿಲ್ಲ ಅಂತ ಅನ್ಕೋ, ಅವಾಗ ಏನ್ ಮಾಡ್ತೀವಿ? ಈ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಇರೋ ನಿಮ್ ಸಿಡ್ ಇದೆಯಲ್ಲ ಸರ್, ವರ್ಲ್ಡ್ ವೈಡ್ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡಿ ರಿಲೀಸ್ ಮಾಡ್ಬೇಕಾಗುತ್ತೆ. ಅವಾಗ್ಲೇ ಬಿಟ್ಟಿದ್ದು ಅಸ್ತ್ರ, ಈಗ ಒಳಗಡೆ ಬಿಡ್ತೀನಿ ಬ್ರಹ್ಮಾಸ್ತ್ರ. ಹಲೋ ಆದಿ ಬಾಸ್. ನನ್ ಮಗ ಕಣೆ, ನೀನು ನನಗ ಲಾಂಡ್ರಿ ಅವನ್ ಮಗನ್ನ ಸಾಯಿಸು ಅಂತ ಹೇಳ್ಬಿಟ್ಟು ಅವನ್ ನನ್ ಮುಖ ನೋಡಿದ ನನ್ ತಕ್ಷಣ ಕರ್ಕೊಂಬ ನಿನ್ ಮನೇಲಿ ಪಕ್ಕನೇ ಕೂರ್ಸ್ಕೊಂಡಿದ್ಯಲ್ಲ, ಎಂತ ಛತ್ರಿ ನನ್ ಮಗ ನೀನು. ಹೌದು ಹೌದು ಬಾಸ್. ಆ ನಿಮ್ಮಪ್ಪ ಎ ಸಿ ಪಿ, ನಿನ್ನ ಮುಗ್ಸೋದಿಕ್ಕಿ ಅತ್ತೇ ನಿಮಿಷದಲ್ಲಿ ನಿಮ್ಮನೆಗೆ ಬರ್ತಾವನೆ. ಹೆಂಗೆ ಟ್ವಿಸ್ಟ್, ಇನ್ ಯಾವತ್ತು ಎ ಸಿ ಪಿ ನನ್ನ ಕೊಲ್ಲೋಕ್ ಬರಲ್ಲ. ಅಣ್ಣ ಏನೋ ಎ ಸಿ ಪಿ ಬಂದಿದ್ದಾರೆ. ಏನ್ ಬಾಸ್ ಯಮ ಬಂದ್ರೆ ನೀವು ಸಿಸ್ಪೆಕ್ಟ್ ಬಂದ್ಬಿಡ್ತಾ? ಗೇಮು ಇಪ್ಪುಡು ಸ್ಟಾರ್ಟ್ ಆಗ್ತುಂದಿ. ಹೇಗಿದೆ ಅಣ್ಣನ್ ಮಿಮಿಕ್ರಿ? ತುಂಬಾ ದಿನದಿಂದ ನಿನಗೆ ಶೂಟ್ ಮಾಡ್ಬೇಕು ಅಂತ ಆಸೆ ಇತ್ತಲ್ವಾ? ಹಾಗಾದ್ರೆ ಟೇಕ್ ಅ ಚಾನ್ಸ್, ಎ ಸಿ ಪಿ ನನ್ನ ಹೊಡಿಲಿಲ್ಲ ಅಂದ್ರೆ ಶೂಟ್ ಮಾಡು. ಹೌದಾ? ಅದೇ ಏನೋ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ, ಪ್ಲೀಸ್ ಬಿಟ್ಬಿಡದೆ ಪ್ಲೀಸ್. ನನ್ನ ಮಾತು ಕೇಳದೆ. ಹಲೋ, ನಾನು ಕೇಶವ ಮಾತಾಡ್ತಾ ಇದ್ದೀನಿ ಸರ್. ಏನ್ ವಿಷಯ? ಆವತ್ತು ಯಾರು ಫೋನ್ ಮಾಡಿದ್ರು ಅಂತ ನೀವು ಕಂಡಿಡಿಬಹುದು ಸರ್? ಆವತ್ತು ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಂಡಿಡಿಬಹುದು ಅಂತೀಯಾ? ಸರ್, ನಮ್ಮ ಎಸ್ಟಡಿ ಬೂತ್ ಎದುರುಗಡೆ ಒಂದು ಎ ಟಿ ಎಂ ಮೆಷಿನ್ ಇದೆ, ಅದರಲ್ಲಿ ಇರೋ ಕ್ಯಾಮರಾದಲ್ಲಿ 2 ತಿಂಗಳ ಫುಟೇಜ್ ರೆಕಾರ್ಡ್ ಆಗಿರುತ್ತೆ ಅಂತ ನನಗೆ ಸೆಕ್ಯೂರಿಟಿ ಗಾರ್ಡ್ ಈಗ ತಾನೆ ಹೇಳ್ಬಿಟ್ಟು ಹೋದ. ಆ ಕ್ಯಾಮರಾದಲ್ಲಿ ನಮ್ಮ ಎಸ್ಟಡಿ ಬೂತ್ ಬಹಳ ಚೆನ್ನಾಗಿ ಕಾಣುತ್ತಂತೆ ಸರ್. ನೀವೀಗ ಬಂದ್ರೆ ಆ ದಿವಸ ಯಾರು ಫೋನ್ ಮಾಡಿದ್ರು ಅಂತ ನೀವು ಕಂಡಿಡಿಬಹುದು ಸರ್. ನಾನು ಈಗಲೇ ಅಲ್ಲಿಗೆ ಬರ್ತೀನಿ, ನಿನ್ನ ಟೈಮ್ ಚೆನ್ನಾಗಿದೆ, ಬಾ. ವಿಷ್ಣು ಸರ್, ಗಡಿ ಹತ್ತು. ನಾನೆಲ್ಲಿ ಸರ್? ಹೇಳ್ತೀನಿ ಹತ್ತು. ಅಣ್ಣ ನೀನು ಇಲ್ಲೇ ಇರು. ಬಾತ್ರೂಮ್ನಲ್ಲಿ ನಿನ್ನ ಒಡೆದವನಿಗೆ ಈ ಮಾಲ್ನಲ್ಲಿರೋ ಬೂತ್ನಿಂದ ಕಳೆದೋಗಿರೋ ನನ್ನ ಸೆಲ್ಗೆ ಯಾರೋ 2 ಸಲಿ ಫೋನ್ ಮಾಡಿದ್ದಾರೆ. ಅವನ್ ಯಾರು ಅಂತ ಇಲ್ಲಿರೋ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇವನ್ ಹಿಡಿದ್ರೆ ಅವನ್ ಹಿಡಿಬಹುದು. ಇವನ್ ನಿನ್ ಗೊತ್ತಾ ನೋಡುವ? ಇದೇ ತಿಂಗಳು 12ನೇ ತಾರೀಕು ನಮಗ್ ಬೇಕಾಗಿರೋ ವ್ಯಕ್ತಿ ಇದೇ ಬೂತಿಂದ 11:10 ಮಾತಾಡಿದ್ದಾನೆ, ಚೆಕ್ ಮಾಡಿ. ಯಾಕೋ ಹಿಟ್ ಕಟ್ ಆಗಿದೆ ಎ ಟಿ ಎಂ ರೂಮ್ದು ರೂಫ್ ಅಡ್ಡ ಬಂದಿರೋದ್ರಿಂದ ತಲೆ ಕಟ್ಟಾಗಿ ಹೋಗಿದೆ, ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಶಟ್ ಸರ್, ಏನಾಯ್ತು ಸರ್? ಹೇ, ಯಾರೋ ಹುಡುಗಿ ಅನ್ಸುತ್ತೆ. 11:22 ಹೋಗು, ಮತ್ತೆ ಅವಳೇ ಮಾತಾಡಿದಾಳ ನೋಡೋಣ. ಅಲ್ಲಣ್ಣ, ಆ ಶಟಲ್ ಹೆಡ್ ಕಟ್ ಆಗಿದೆ ಅಂದ್ಮೇಲೆ ಇದ್ರಲ್ಲೂ ಕಟ್ ಆಗಿರುತ್ತಲ್ಲ, ಸುಮ್ನೆ ಟೈಮ್ ವೇಸ್ಟ್ ಮಾಡಿ ಸುಮ್ನಿರು. ಏ ನೀನ್ ಹಾಕು. ಮೇಡಮ್ ಚಿಲ್ಲರೆ ತಗೊಳ್ಳಿ. ಅಯ್ಯೋ ಸಾರಿ. ಏ ಪ್ಲೀಸ್.
ಜೂಮ್ ಇನ್ ಮೋರ್ ಜೂಮ್ ಜೂಮ್ ಎಸಿಪಿ ಇನ್ನು ಒನ್ ಅವರ್ ಅಲ್ಲಿ ನನ್ನ ಸೆಲ್ ಜೊತೆ ಆ ಕಳ್ಳನ್ನು ನಿನ್ ಕಣ್ಮುಂದೆ ನಿಲ್ಲಿಸ್ತೀನಿ ಏಯ್ ನೀನ್ ಹೋಗು ಅಕ್ಕ ನಿಮಗ್ ಫೋನು ಯಾರು ಯಾರು ಮಾತಾಡೋದು ಅವರನ್ನ ಮಾತಾಡ್ತಿದ್ದೀನಿ ನಾನು ನಿಮ್ ಬ್ರದರ್ ಅಂತೆ ನಾನು ಎಷ್ಟು ಸಲ ಕಾಲ್ ಮಾಡಿದೆ ಆಗೆಲ್ಲ ಫೋನ್ ತೆಗೆದೆ ಇನ್ಸಲ್ಟ್ ಮಾಡ್ದೆ ಅವನಿಗೆ ಈಗೇನು ದಿಢೀರಂತ ಅಕ್ಕರೆ ಈ ತಂಗಿ ಅವನ ಪಾಲ್ಗೆ ಯಾವತ್ತೂ ಸತ್ತು ಹೋದ್ಲು ಅಂತ ಹೇಳು ಹಲೋ 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 ಮೀರ ಅವ್ರಿಗೆ ಫೋನ್ ಕೊಡಿ ನಾ ಅವ್ರ ಅಣ್ಣ ಮಾತಾಡ್ತಾರೆ ನಮ್ಮ ತಂದೆ ಹುಷಾರಿಲ್ಲ ಅವ್ರಿಗೆ ಹೇಳ್ಬೇಕು ನಾನು ಪ್ಲೀಸ್ ಹಲೋ ರವಿ ಅಪ್ಪಂಗೆ ಏನಾಯ್ತು ರವಿ ಮೀರಾ ಮೀರಾ ನಾನು ವಿಷ್ಣು ಮಾತಾಡ್ತಾ ಇದ್ದೀನಿ ಆ ಕಡೆ ಏನು ಮಾತಾಡ್ದೆ ಹೇಳಿದ್ ಕೇಳು ಆದಿಗೆ ನೀನ್ ಫೋರ್ ಮಾಲ್ ಬೂತಿಂದ ನನಗೆ ಫೋನ್ ಮಾಡಿದೆ ಅಂತ ಗೊತ್ತಾಗೋಗಿದೆ ನೀನೇ ಅಂತ ಗೊತ್ತಾಯ್ತಾ ನೀನ್ ನನಗೆ ಫೋನ್ ಮಾಡಿದೆ ಅಂತ ಗೊತ್ತಾಗಿಲ್ಲ ನೀನೇ ಫೋನ್ ಮಾಡಿದೆ ಅಂತ ಗೊತ್ತಾಗಿದೆ ಫಸ್ಟ್ ಅವನ ನಿನಗೆ ಹುಡುಕ ಮನೆಗೆ ಬರ್ತಾ ಇದ್ದಾನೆ ಫಸ್ಟ್ ಅಲ್ಲಿಂದ ಹೊರಡು ನೀನು ನನ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡ ಮೀರಾ ನೀನು ಫಸ್ಟ್ ಅಲ್ಲಿಂದ ಹೊರಡು ನೀನು ನಿನ್ನ ನೇರೆ ಕಡೆ ಬಾ ನೀನು ಅವ್ರ ತಂದೆ ತುಂಬಾ ಸೀರಿಯಸ್ ಆಗಿದೆ ಅಂತ ಅವ್ರ ಬ್ರದರ್ ಫೋನ್ ಮಾಡಿದ್ರು ಅದಕ್ಕೆ ಅವರು ನೋಡಕ್ ಹೋಗಿದ್ದಾರೆ ಬ್ರದರ ನಾನು ಅವರನ್ನೇ ನೋಡಬೇಕು ಅರ್ಜೆಂಟಾ ಹೋಗು ಎಲ್ಲಿಗೆ ಬೇಕಾದರೂ ಹೋಗು ನಾನು ಮಾತ್ರ ತಡೆಯಲ್ಲ ನನ್ನ ಫೋನ್ ಕದ್ದಿರೋನು ಯಾರು ಅದನ್ನು ಮಾತ್ರ ಹೇಳು ನನಗೆ ಗೊತ್ತಿಲ್ಲ ಮತ್ತೆ ಫೋರಂ ಮಾಲ್ ಬೂತ್ನಿಂದ ಎರಡು ಸತಿ ಮಾತಾಡಿದಲ್ಲ ಯಾರ ಜೊತೆ ಮಾತಾಡದೆ ಹೇಳು ಹೇಳಲ್ಲ ಅಂದ್ರೆ ನಿನಗೆ ಗೊತ್ತು ಆದ್ರೆ ಹೇಳೋದಿಲ್ಲ ಅವನ್ ಯಾರು ಅಂತ ಹೇಳು ಇಲ್ಲ ನಾನು ಮೃಗ ಆಗ್ಬಿಡ್ತೀನಿ ನೀನ್ ಮೊದಲಿಂದ ಮೃಗ ತಾನೆ ನನ್ನ ಪ್ರಾಣ ಹೋದ್ರು ಹೇಳಲ್ಲ ಪ್ರಾಣ ಹೋಗಲ್ಲ ಮಾನ ಹೋಗುತ್ತೆ ನೋಡು ಆವತ್ತು ನಾಲ್ಕು ಗೋಡೆ ಮಧ್ಯೆ ಎಸಿಪಿ ನೋಡಿದ ನಿನ್ ದೇಹನ ಇವತ್ತು ಪಬ್ಲಿಕ್ ನೋಡುತ್ತೆ ನೋಡ್ಲಿ ಬಿಡ ಎಲ್ಲರೂ ನೋಡ್ಲಿ ಆಗ್ಲೇ ನಿನ್ನಂತ ದ್ರೋಹಿಗಳನ್ನ ನಂಬಿ ಒಳ್ಳೆ ಫ್ಯಾಮಿಲೀಸಿಂದ ಬರೋ ಹುಡುಗಿರ್ಗೆ ಇದೇ ಗತಿ ಅಂತ ಊರೆಲ್ಲ ನೋಡಿ ತಿಳ್ಕೊಳ್ಳಿ ಮುಗೀತ ಬರ್ಬೇಡ ಯಾವತ್ತಾದ್ರೂ ನೀನು ಅವನ್ನ ಕೊಲ್ತೀಯ ಅಷ್ಟು ಸಾಕು ನನ್ಗೆ ಈಗ ಇಲ್ಲಿಂದ ಹೊರಟು ಹೋಗು ನೀನ್ ಯಾರು ಅಂತ ನಾನು ಹೇಳಲ್ಲ ನನ್ನ ಕಾಪಾಡಕ್ ಬಂದು ಈ ನಾಯಿ ಹತ್ರ ಸಿಕ್ಕಾಕೋಬೇಡ ನೀನ್ ಚೆನ್ನಾಗಿ ಬಾಳ್ಬೇಕಾದವನು ಹೊರಟು ಹೋಗಿ ಇಲ್ಲಿಂದ ಯಾರವನು ಯಾರ ಜೊತೆ ಮಾತಾಡ್ತಾ ಇದೀಯ ಹೇಳು ಹೇಳು ನೀನ್ ಯಾಕೆ ಇನ್ನೂ ಇಲ್ಲೇ ನಿಂತಿದ್ಯಾ ಹೊರಟು ಹೋಗು ಇವಣ ಇವಣ ಹೇಳು ಹೊರಟು ಹೋಗು ಏಯ್ ಯಾರಾದ್ರೂ ಇಲ್ಲಿಂದ ಕದಲಿದ್ರೆ ಶೂಟ್ ಮಾಡ್ಬಿಡ್ತೀರಿ ಎಲ್ಲ ಅಲ್ಲೇ ಇರಿ
ಹೇ ವಿಷ್ಣು, ಒಳ್ಳೆ ಟೈಮ್ಗೆ ಬಂದೆ ಬಾ. ಇವನ್ನ ಇಟ್ಕೊಂಡು ಅವನ ಹಿಡಿತೀನಿ. ಹೇ ವಿಷ್ಣು, ನನ್ನ ಮೊಬೈಲ್ ಕದ್ರಲ್ಲ, ಅದೇ ನಿನ್ನ ಬಾತ್ರೂಮ್ನಲ್ಲಿ ಹೊಡೆದ್ನಲ್ಲ, ಅವನ್ ಇಲ್ಲೇ ಎಲ್ಲೋ ಇದ್ದಾನೆ. ಇವಳು ಹೇಳ್ತಿಲ್ಲ, ನನಗೆ ಎಷ್ಟು ಕೋಪ ಬರಬೇಕು. ಹುಡುಕು ಬಾ, ಹುಡುಕು, ತೋರ್ಸು 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 ತೋರ್ಸು. ಯಾರು 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 ವಿಷ್ಣು? ಇವನ 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 ತೋರ್ಸು. ಅವನ್ ನಿನ್ನ ನೋಡಿ ಕಂಡು ಹಿಡಿಯೋಷ್ಟ್ರಲ್ಲಿ ಇಲ್ಲಿಂದ ಹೊರಟು ಹೋಗು ಪ್ಲೀಸ್. ಏಯ್, ಯಾಕೆ ಹೋಗ್ತೀಯ ನಿನ್ನ? ಹೇ ವಿಷ್ಣು, ನೀನ್ ಸುಮ್ನೆ ಇರೋ. ಇವಳನ್ನ ಕೊಂದ್ರೆ ಅವಳು ಬರ್ತಾನೆ. ಹಲೋ ಬಾಸ್, ಫೋನ್ ನಂದಲ್ವಲ್ಲ ಬಾಸ್? ಹೊಗೆನೆ ಕೆಲ್ಪಕ್ಕ ಬೇಟೆ ದಾಟೋಕೆಲ್ಲ ಬಾಸ್. ಕಾಸು ಚಾರ್ಜರ್ ಎಲ್ಲ ತಂದಿದ್ದೀರ ಬಾಸ್? ನಮಸ್ಕಾರ ಬಾಸ್. ಆದಿ ಬಾಸ್, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿಂ ವಿಶ್ವತೋ ಭೃತ್ವಾ ಅತ್ಯತೃಷ್ಟಶಾಂಗುಲಂ ಪುರುಷಗೇ ವೇದ ಕುಂ ಸರ್ವಂ. ನೀನಾ? ನಾನೇ. ಕಣ್ಣಮುಚ್ಚಲ ಆಟದಲ್ಲಿ ಕೊನೆವರೆಗೂ ನಿನ್ನನ್ನು ಹಿಡಿಯಕ್ಕಾಗ್ಲಿಲ್ಲ, ನಾನೇ ಬಂದೆ. ಅವತ್ತು ನಿನ್ನ ಪ್ರಾಣ ಕಾಪಾಡೋದಿಕ್ಕೆ ಆ ಎ ಸಿ ಪಿ ಮುಂದೆ ನಿಂತ್ಕೊಂಡ್ಳು, ನೀನವಳು ಮಾನನೇ ಬಲಿ ಕೊಟ್ಟೆ. ಇವತ್ತು ನನ್ನ ಪ್ರಾಣ ಕಾಪಾಡೋದಕ್ಕೆ ಇಲ್ಲಿಂದ ಹೊರಟೋಗು ಹೊರಟೋಗು ಅಂತದಾಳೆ. ಆದರೆ ಹೊರಟೋಗೋದಿಕ್ಕೆ ನಾನು ಆದಿಶೇಷ ಅಲ್ಲ, ವಿಷ್ಣು, ವಿಷ್ಣುವರ್ಧನ. ಎಸಿಬಿ, ನಾನು ಏನ್ ಮಾಡಿದ್ದಾನೆ ನೋಡು. ಕಿಲ್ ಹಿಮ್. ಅವನ ಕೊಂದ್ರೆ ಮೊಬೈಲ್ ಅಲ್ಲಿದೆ ಅಂತ ಕಂಡಿಡಿಯಕ್ಕಾಗಲ್ಲ. ಎಲ್ಲೋ ಮೊಬೈಲು, ಎಲ್ಲೋ ಮೊಬೈಲು, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಕಿಲ್ ಹಿಮ್. ಎಲ್ಲೋ ಮೊಬೈಲು, ಎಲ್ಲೋ ಮೊಬೈಲು, ತೆಗೆಯೋ ತೆಗೆಯೋ ಬೇಗ. ಮೊಬೈಲ್ ಇರ್ಬೇಕಾಗಿರೋ ಜಾಗದಲ್ಲಿದೆ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದು ಎಲ್ಲಿಗೆ ಹೋಗಿ ಸೇರ್ಬೇಕು ಅಲ್ಲಿಗೆ ಹೋಗಿ ಸೇರುತ್ತೆ. ಆಮೇಲೆ ನೀರೋ ಜಾಗದಲ್ಲಿ ಮೂರು ಹೊತ್ತರಾಗಿ ಗಂಜಿ ಅಷ್ಟೇ. ಹೆಂಗೆ, ನಿನಗೆ ಸೆಲ್ ಫೋನ್ ಬೇಕು, ಅದಕ್ಕೆ ನನ್ನ ಪ್ರಾಣ ಬೇಕು. ಆದಿ ನನ್ನ ಪ್ರಾಣ ತೆಗೆದ್ರೆ ನಿಂಗೆ ಹಾಕೋದಕ್ಕೆ ಹಾಕಿ ಕಲರ್ ಚಡ್ಡಿನೂ ಸಿಗೋದಿಲ್ಲ. ಎ ಸಿ ಪಿ ಇಷ್ಟ ಮಾಡು. ಎ ಸಿ ಪಿ ಸೈಡ್ ಬಾ. ನನ್ನ ಪ್ರಾಣ ನನಗಿಂತ ನಿನಗೆ ಇಂಪಾರ್ಟೆಂಟ್ ಎ ಸಿ ಪಿ.
ಆ ಸೆಲ್ ವಾಪಸ್ ಬೇಕಂದ್ರೆ ಅದನ್ನ ಶೂಟ್ ಮಾಡು. ನಾನು ಶೂಟ್ ಮಾಡ್ತೀನಿ ಈಗ. ಸೈಡ್ ಹೋಗು. ಅವನ್ ಮಾತು ಕೇಳಬೇಡ ಎಸಿಪಿ ಶೂಟ್ ಮಾಡು. ಜಾಗ ಬಿಡು ಎಸಿಪಿ. ಶೂಟ್ ಮಾಡು ಎಸಿಪಿ. ಶೂಟ್ ಮಾಡು ಅವನು. ಮುಟ್ಟಾಳ ಅವನ್ ಮಾತು ಕೇಳಿ ನನ್ ಶೂಟ್ ಮಾಡ್ತೀಯ. ಅವನ್ ಮಾತು ಕೇಳಬೇಡ ಎಸಿಪಿ ಶೂಟ್ ಮಾಡು. ಕೊಲ್ಲೋ ಕೊಲ್ಲೋ ಆದ್ರೆ ಆಮೇಲೆ ನಿನಗೆ ಮೊಬೈಲ್ ಕೊಡ್ತಾನಂತ ಏನು ಗ್ಯಾರಂಟಿ? ಅವನಿನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಎಸಿಪಿ ಸೆಲ್ ವಾಪಸ್ ಬಂದೆ ಬರುತ್ತೆ. ಶೂಟ್ ಮಾಡವನ್ನ. ಆ ಮೊಬೈಲ್ ಹೋದ್ರೆ ಹೋಯ್ತು, ನನ್ ರಾಜ್ಯಕ್ಕೆ ಬಾ, ನಿನ್ನ ರಾಜ್ಯದಾರ ನೋಡ್ಕೊಳ್ತೀನಿ. ಶೂಟ್ ಮಾಡು ಎಸಿಪಿ ಶೂಟ್ ಮಾಡು. ನಮ್ಮಿಬ್ಬರಿಗೂ ಇವನೇ ವೈರಿ. ಇವ್ರು ಕೊಟ್ಟಿರೋ ಟಾರ್ಚರ್ ಮರ್ತು ಬಿಟ್ಟಿಯಾ? ಅವ್ನ ಮಾತು ಕೇಳಬೇಡ, ಅವ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಎಸಿಪಿ ಶೂಟ್ ಮಾಡವನ್ನ. ನನ್ ಮಾತು ಕೇಳು. ಶೂಟ್ ಮಾಡು ಎಸಿಪಿ. ಅಲ್ಲ, ಒಂದು ಬುಲೆಟ್ ಆ ಕಡೆಯಿಂದ, ಒಂದು ಬುಲೆಟ್ ಈ ಕಡೆಯಿಂದ, ಎರಡು ನಿನ್ ಕಡೆನೇ ಬರ್ತಾ ಇದ್ರೆ ಬಾಡಿ ಆಟೋಮೆಟಿಕ್ ಆಗಿ ಅದೇ ರೇಂಜಿಗೆ ಜಂಪ್ ಹೊಡೆಯುತ್ತೆ. ನಿಮ್ಮನ್ನು ನಾ ಹೊಡೆಯೋದೇ ಬೇಡ. ಹೌದನು? ಅಂದ್ರೆ ಅಷ್ಟೊತ್ತಿಂದ ಇಲ್ಲ ಇದೆ ಅಂತ ಆಯ್ತಲ್ಲ, ಬಂದು ಸಹಾಯ ಮಾಡಕ್ಕೆ. ನಿನ್ನ ಜಾತಕದ ಪ್ರಕಾರ ಆ ದೇವರು ಈ ಜನಗಳು ನಿನ್ನ ಜೊತೆ ಇರಬೇಕಾದ್ರೆ ನಾವಿನ್ಯಾಕೆ ಬೇಕು ದೋಸ್ತ? ವಿಷ್ಣುವರ್ಧನ ಕರುಣಾಡಕ್ಕಿಂಗನಾನನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡು ಹೋಗೋ ಕಾಯಲಾರನು